ನಮ್ಮ ಕಾಲೇಜು ಹೆಮ್ಮೆ ಪಡುವಂತಹ ವಿದ್ಯಾರ್ಥಿ ಸುಬ್ರಹ್ಮಣ್ಯ, ಓದಿನಲ್ಲೂ ನಡತೆನಲ್ಲೂ ಆದರ್ಶ ವ್ಯಕ್ತಿ ಸುಬ್ರಹ್ಮಣ್ಯ. ಇಂಥ ಒಂದು ಮಗನಾಗಿ ಪಡೆದಂತ ತಂದೆ ತಾಯಿಗಳು ನಿಜವಾಗ್ಲೂ ಅದೃಷ್ಟವಂತರು. ಹಲೋ ಸುಬು, ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ಗೆ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ದು ಎಷ್ಟೋ ಬರಲಿ, ನಮ್ಮ ತಂದೆ ಕೇಳಿ ಹೇಳ್ತೀನಿ. ಆಯ್ತು. ಹಲೋ ಸುಬು, ನಾಳೆ ನಂದಿಗೆ ಪಿಕ್ನಿಕ್ ಬರ್ತಿದ್ಯಾ ತಾನೆ? ನಮ್ಮ ತಂದೆ ಕೇಳಿ ಹೇಳ್ತೀನಿ. ಓಕೆ. ಹಾಯ್ ಸುಬು. ಹಾಯ್ ಸುಚಿ. ಡಿಗ್ರಿ ಮುಗಿತಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ನಮ್ಮ ತಂದೆ ಕೇಳಿ ಹೇಳ್ತೀನಿ. ಮದ್ವೆ ಯಾವಾಗ ಮಾಡ್ಕೋತೀರಾ? ನಮ್ಮ ತಂದೆ ಕೇಳಿ. ಆಹಾ, ಭಾರಿ ಗಂಡ್ಸು ಹೀಮ್ಯಾನು ಅಪ್ಪನ್ ಕೇಳಿ ಹೇಳ್ತಾನಂತ ಅಪ್ಪನ ನೋಡು. ನಾನು ಯಾವಾಗ ಮದ್ವೆ ಆಗ್ಬೇಕು ಅಂತೀರೋ ಆವಾಗ್ಲೇ ಆಗ್ಬೇಕು. ನಿಮ್ಮಪ್ಪ ಕುಯ್ಯೋ ಮರ ಅಂದ್ರೂ ಆಗುತ್ತೆ, ನಿಮ್ಮ ಮನೆಯವರೆಲ್ಲ ನಡ್ಕೋ ಹಾಗಾಗುತ್ತೆ. ನೀನ್ ಕೆಲ್ಸ ನೋಡ್ಕೋ ಹೋಗು. ಮಾಲಾ, ನಾವಿಬ್ರು ಜಗಳ ಆಡ್ಬೇಕಾದ್ತು ಮನೇಲಿ, ಅದು ನಮ್ಮಪ್ಪನ ನಂಬ್ಸೋಕೆ. ಹೊರಗಡೆ ನಾವಿಬ್ರು ಫ್ರೆಂಡ್ಸ್ ತಾನೆ. ಹೌದ್ ಕಣ, ಹೋಗಲ. ದೇವ್ರೆ, ನಾನು ಪ್ರತ್ಯಕ್ಷ ಆಗಿ ಕಾವೇರಿ ನಿನಗೇನು ವರ ಬೇಕಮ್ಮ ಅಂತ ಕೇಳಿದ್ರೆ, ಈ ಒಂದು ಉಂಡೆನ ಗ್ವಾಡಿಗೆ ಒಪ್ಪಾಡಿದ್ರೆ ನಾಲ್ಕು ಬೆರಣಿ ಆಗ್ಬೇಕು ಅಂತ ಕೇಳ್ತೀನಿ. ಯಾವಾಗ್ಲೂ ಬಾಯಿ ತುಂಬಾ ಬರೀ ಸಗಣಿ ಮಾತೇನಾ? ಭಾರಿ ಬರಣಿ ನಿಂದು. ಇವನು ಒಂದ್ ಸಾರಿ ತುಳಿದ ಅಂದ್ರೆ ಎರಡು ತುಂಡಾಗ್ಬಿಡುತ್ತೆ ನಿನ್ನ ಬೆರಣಿ. ಅಷ್ಟು ಸುಲಭವಾಗಿ ಮುರಿಯೋಲ್ಲ ಬೆರಣಿ. ಆನೆ ಕಾಲಿಟ್ರು ಕಾಲ್ ಮುರಿಬೇಕೆ ಹೊರತು ನನ್ ಬೆರಣಿ ಏನು ಮುರಿಯೋಲ್ಲ. ಬೇರೆನೇ ಸುದ್ದಿಗೆ ಏನಾದ್ರು ಬಂದ್ರೆ ನಾನ್ ಸುಮ್ನಿರೋಲ್ಲ. ಅಯ್ಯೋ ಅಜ್ಜಿ, ನಿನ್ ಬೆರಣಿ ಗಲಾಟೆಯಲ್ಲಿ ತಾತ ಅಮಿತಾಭ್ ಬಚ್ಚನ್ ಹೇರ್ ಸ್ಟೈಲ್ ಮಾಡಕ್ ಹೋಗಿ ತಿರುಪತಿ ಹೇರ್ ಸ್ಟೈಲ್ ಮಾಡಿದಾನೆ ನೋಡು. ಅಯ್ಯೋ 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 ಅಯ್ಯೋ, ಇದೇನ್ರಿ ಇದು? ಮಗಿನ ಬುರುಡನ ತಿರುಪತಿ ಮೆಟ್ಲು ಮಾಡ್ಬಿಟ್ಟಿದ್ರಲ್ಲ. ಬೆರಣಿ ತಟ್ಟು ನಿನಗೆ ಬುರುಡೆ ವಿಷಯ ಹಾಗೆ ಗೊತ್ತಾಗುತ್ತೆ? ಎಣ್ಣೆ ಕಡಿಮೆ ಖರ್ಚಾಗ್ಬೇಕು ಅಂತಂದ್ರೆ ಕೂದ್ ಚಿಕ್ ಚಿಕ್ಕದಾಗೆ ಇರ್ಬೇಕು. ಎಲ್ರು ತಲೆನು ಇತ್ರ ಎದ್ಬಿಟ್ರೆ ಬಾಚಣಿಗೆ ಕೂಡ ಬೇಕಾಗಲ್ಲ. ಸಾಕ್ ಸುಮ್ನೆ ಇರ್ರಿ, ನಿಮ್ ಮಾತು ಕೇಳ್ಬಿಟ್ರೆ ಹೆಣ್ಮಕ್ಳು ತಲೆಯಲ್ಲಿ ಜಡೆನ ಇರಬಾರ್ದು ಅಂತೀರಾ? ಹೋಗೆ ಹೋಗ್ ಕಟ್ಗ. ಆಯ್ತು. ಹೇ ನಾನು ಕೂತ್ರ, ನೀ ಬಾರ. ನಮಸ್ಕಾರ ಬುದ್ಧಿ. ಇಷ್ಟು ದಿವಸ ಎಲ್ಲೋ ಹಾಳಾಗೋಗಿದ್ದೆ. ದುಡ್ಡು ಅನ್ಸಕ್ಕಲ್ಲ, ಅದಕ್ಕೆ ಬಡ್ಡಿನಾರು ಕೊಟ್ಟೋಗೋಣ ಅಂತ ಬಂದೆ ಬುದ್ಧಿ. ಅದನ್ನಾದ್ರೂ ಯಾಕಪ್ಪ ಕೊಡ್ತೀಯಾ? ತಗೊಂಡ್ ಸಾಲನ ತೀರ್ಸೋ ಬಡ್ಡಿ ಮಗ ಯಾವನೋ ಬದುಕಿದಾನೆ? ಹ್ಯಾಗೂ ಎರಡ್ ತಿಂಗಳು ಬಡ್ಡಿ ಕೊಟ್ಟಿಲ್ಲ, ಈ ವರ್ಷ ಪೂರ ಹಾಗೇ ಇದ್ಬಿಡು. ಸ್ಟಾಂಪ್ ಪೇಪರ್ ತರಿಸ್ತೀನಿ, ನಿನ್ನ ಮನೇನ ನನ್ನ ಹೆಸರಿಗೆ ಬರ್ಸ್ಕೋತೀನಿ. ನಿನ್ನ ಕಷ್ಟನೂ ಇಲ್ಲ, ನನಗ್ ನಷ್ಟನೂ ಇಲ್ಲ. ಹಂಗೆಲ್ಲ ಅನ್ಬೇಡಿ ಬುದ್ಧಿ, ಬಡವ. ಜಾಸ್ತಿ ಮಾತಾಡ್ಬೇಡ, ಮಾತ್ಗೂ ಬಡ್ಡಿ ಹಾಕ್ತಾರೆ. ತಂದಿರೋ ದುಡ್ಡು ಕೊಟ್ಬಿಡು, ತಗೊಳ್ಳಿ. ಅಸಲು ಬೇಗ ತಂದು ಕೊಟ್ಬಿಡು. ಆಯ್ತು ಬುದ್ಧಿ, ನಿನ್ ಪತ್ರ ವಾಪಸ್ ಕೊಟ್ಬಿಡ್ತೀನಿ. ನಮಸ್ಕಾರ ಸ್ವಾಮಿ. ನಿಮ್ ಮಗನ ಮದುವೆಗೆ ಅಡಿಗೆಯವ್ರು ಬೇಕು ಅಂತ ಹೇಳಿದ್ರಂತಲ್ಲ. ಅಡಿಗೆಯವರು ಅಲ್ಲ, ಅಡಿಗೆಯವನು ಒಬ್ಬ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಒಬ್ಬ ಅಡಿಗೆಯವನ್ ಎಲ್ರಿ ಸಾಕಾಗ್ತಾನೆ? ನೋಡಪ್ಪ, ನಮ್ ಮೂರನೇ ಮಗನಿಗೆ ಕೋಟ್ಯಾದೇಶರ ಮಗಳನ್ನ ಸೊಸಿಯಾಗಿ ತಂದುಕೊಳ್ತಾ ಇದೀವಿ. ಅವ್ರ ದೊಡ್ಡಸ್ಕಿ ತಕ್ಕ ಹಾಗೆ ನಾವು ಸ್ವಲ್ಪ ಮರ್ಯಾದೆ ಉಳಿಸ್ಕೊಳ್ದಿದ್ರಿ ಹಾಗೆ. ಅದಕ್ಕೆ ಮದುವೆನ ಹೆಣ್ಣೋರ್ ಮನೇಲಿ ಮಾಡ್ತಾ ಇಲ್ಲ, ನಮ್ಮನ್ಲೇ ಮಾಡ್ತಾ ಇದೀವಿ. ಅಡುಗೆ ಮಾತ್ರ ನೋಡು ರುಚಿಯಾಗಿರ್ಬೇಕು. ಬೆರಣಿ ಅಷ್ಟು ಸುಟ್ರು ಪರವಾಗಿಲ್ಲ. ಈ ಮದುವೆ ಮನೆ ಒಲೆ ಬಕ್ಕಾಸುರು ಅಡಿಗೆ ಮಾಡೋ ಒಲೆ ಉರಿತಿರುತ್ತಲ್ಲ, ಹಾಗ ಉರಿತಿರ್ಬೇಕು. ದಗ 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 ಅಂತ ದಗ 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 ಅಂತ ಉರಿಯೋದು ಒಲೆ ಅಲ್ಲ ಕಣೆ, ನನ್ನ ಹೊಟ್ಟೆ ಉರಿಯುತ್ತೆ. ತಟ್ಟೋ ಬೆರಣಿ ನಿಂದಾದ್ರೂ ಹಾಕೋ ಸಗಣಿ ನಂದು. ನೋಡಯ್ಯ, ನೂರ್ ಜನಕ್ಕೆ ಟಿಫನ್ನು, ಇನ್ನೂರ್ ಜನಕ್ಕೆ ಊಟ ಅಷ್ಟೆ. ನೀನ್ ಯಾಕೋ ಹಾಕ್ ಕಂಡ್ಬಿಡ್ತಾ ಇದೀಯಾ? ಅವತ್ತು ಭಾರತ್ ಬಂದ್ ಯಾರೂ ಬರೋದಿಲ್ಲ. ದಿನಾ ನೋಡೆ ಮುಹೂರ್ತ ಇಟ್ಟಿದ್ದೀನಿ, ಒಂದ್ ಅನ್ನ ಪಾಯಸ ಪಲ್ಯ ತೊವೆ ಮಾಡ್ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಜಿಪ್ಪಣ ತನಕ ಅಷ್ಟು ಬೆಂಕಿ ಹಾಕಿಬಿಡ್ತೀನಿ. ಆಯ್ತು, ಇಲ್ಲೇ ಕೂತಿರೋ ಕತ್ರಿ ಸ್ನಾನ ಎಡ್ಕೊಂಬರ್ತೀನಿ. ಅಡಿಗೆ ಕೆಲಸ ಮಾಡೋ ನಾವೇ ಸೆಲೂನ್ಗೆ ಹೋಗಿ ಕಟಿಂಗ್ ಮಾಡ್ಸ್ಕೊಂಬರ್ತೀವಿ, ನೀವ್ ಯಾಕೆ ಸ್ವಾಮಿ ಮಾಡ್ಬೇಕು ಈ ಕೆಲಸನೆಲ್ಲ? ಒಂದು ಕ್ರಾಪ್ಗೆ ಎಷ್ಟಾಗುತ್ತೋ? 10 ರೂಪಾಯಿ. ನಾನು ನನ್ನ ಮೊಮ್ಮಕ್ಳು ಇಬ್ರು ಸೇರಿದ್ರೆ ಎಷ್ಟಾಗುತ್ತೋ? 30 ರೂಪಾಯಿ. ತಿಂಗಳಿಗೆ 30 ರೂಪಾಯಿ ಆದ್ರೆ ವರ್ಷಕ್ಕೆ ಎಷ್ಟಾಗುತ್ತೋ? 360 ರೂಪಾಯಿ. ವರ್ಷಕ್ಕೆ 360 ರೂಪಾಯಿ ಆದ್ರೆ ಜೀವನ ಪೂರ ಎಷ್ಟಾಗುತ್ತೋ? 1000 ರೂಪಾಯಿ ಆಗುತ್ತೆ. ಅದನ್ನೆಲ್ಲ ಬಡ್ಡಿ ಕೊಟ್ಬಿಟ್ರೆ 100,000 ಗಟ್ಲೆ ಆಗುತ್ತೆ. ಅರ್ಥವಾಯ್ತೇನೋ ಧಾಂಡಿಗ ನನ್ನ ಮಗನೇ, ಈ ಈಶ್ವರಯ್ಯ ಮಾಡೋ ಒಂದೊಂದು ಕ್ರಾಪ್ಗೂ ಲೆಕ್ಕ ಇದೆ, ಇವನು ಮಾಡೋ ಊಟಕ್ಕೆ ಲೆಕ್ಕ ಇದೆ, ಇವನು ಮಲಗೋ ಮಂಚಕ್ಕೆ ಲೆಕ್ಕ ಇದೆ, ಒಟ್ಟಿನಲ್ಲಿ ಈ ಮನೆಗೆ ಒಂದು ಲೆಕ್ಕ ಇದೆ. ಬಂದು ಬಿಟ್ರು ಪ್ರತಿ ಮನ ಮತ. ಕಂಡ್ಗ ಕೆಲಸ ಬಿದ್ದಿದೆ,
ಆಫೀಸ್ ಬಿಟ್ಟ ತಕ್ಷಣ ಮನೆಗೆ ಬರೋದು ಬಿಟ್ಟು ಬಿಟ್ಟು ಈಗಲ ಬರೋದು? ನನ್ನ ಫ್ರೆಂಡ್ ಮದ್ವೆ ಇತ್ತಮ್ಮ, ನಾನೇ ಜೊತೆಲಿ ಬಾ ಅಂತ ಕರ್ಕೊಂಡು ಹೋಗಿದ್ದೆ. ಬರ್ತಾ ಪ್ಲಾಜಾ ಥಿಯೇಟ್ರಲ್ಲಿ ಒಳ್ಳೆ ಪಿಕ್ಚರ್ ಇತ್ತು, ನೋಡ್ಕೊಂಡು ಬಂದ್ವಿ, ಅದಕ್ಕೆ ಲೇಟ್ ಆಯ್ತು. ಸಿನಿಮಾಕ್ ಹೋಗಿದ್ರೆ ಕಾರ್ದಿದ್ರೆ ನಾನು ಬರ್ತಾ ಇರ್ಲಿಲ್ವ? ಅದು ಇಂಗ್ಲಿಷ್ ಪಿಕ್ಚರ್ ಅಮ್ಮ, ನಿನಗ ಅರ್ಥವಾಗಲ್ಲ. ನಿನಗ ಅರ್ಥವಾದ್ರೂ ಕೂಡ ನೀ ನೋಡಂತ ಪಿಕ್ಚರ್ ಅಲ್ಲಮ್ಮ. ಅರ್ಥವಾಗ್ದ್ರೆ ನಾಲ್ಕು ಉಟ್ಬಿಟ್ಟು. ನಿನಗೋಸ್ಕರ ಬಾದಾಮಿ ಅಲ್ವಾ ತಂದಿದ್ದೀನಿ, ತಗೋ. ಕಾಲ್ ಕೆಜಿ, ಇನ್ನೊಂದ್ ಅರ್ಧ ಕೆಜಿ ತರಕ್ ಆಗ್ತಿರ್ಲಿಲ್ವಾ? ನಾಳೆ ತಂದ್ರೆ ಆಯ್ತು, ನಡೆಯ ಒಳಗೆ ಕುಡಿದ ಮೇಲೆ ಕಾಗೆ ಒಂದು ಕೋಳಿಯಂತೆ ಕೂಗಿ ಬಂದ ದೊಡ್ಡ ದೇವದಾಸು. ಇಟ್ಟಿತ್ತೊಂದು ಬಾತು ಮೊಟ್ಟೆ ಪಟ್ಟಲೆಂದು ಮೊಟ್ಟೆ ಒಡೆದು ಹೊರಗೆ ಬಂತು ಕತ್ತೆ. ಆ ಕತ್ತೆ ಯಾರು ಗೊತ್ತಾ? ನಮ್ಮಪ್ಪ. ಯಾವ ನಾವು ತಿರ್ಬೇಕಿ ನನ್ನ ಮಗ ಏಡಿ ತರ ನನ್ನ ಚೌಟ್ ಹಿಡ್ಕೊಂಡು ಹಿಂದ್ಗಡೆ ನನ್ನ ಅಟ್ಯಾಕ್ ಮಾಡ್ತಾ ಇರೋದು? ಏಯ್, ನಿನ್ ಗಂಡ್ಸ್ ಆದ್ರೆ ಫ್ರಂಟಲ್ಲಿ ಬಂದು ನನ್ನ ಅಟ್ಯಾಕ್ ಮಾಡ. ಏಯ್ ಹುಡುಕ್ ನನ್ನ ಮಗನೇ, ನಿನ್ ಯಾರು ಹಿಡ್ಕೊಂಡಿಲ್ಲ ಕಣು, ನಿಮ್ಮಪ್ಪ ಕತ್ತಿ ಮಸಿಯೋ ಕೊಕ್ಕೆ ಹಿಡ್ಕೊಂಡ್ರದು, ಬಿಡಿಸ್ಕೊಂಡು ಬಾ. ಮಗನೇ ಹಬ್ಬ ಇಲ್ಲ ಅಂತ ಬಂದ್ರೆ ಅಪ್ಪನ ಕೊಕ್ಕೆಗ ಸಿಗಾಕೋಬೇಕು. ಬಿಡಣ ಆ ಕಡೆ ಎಲ್ಲಿ ಹೋಗ್ತೀಯೋ, ಮನೆ ಇರೋದು ಈ ಕಡೆ ಬರೋ. ಬಾ 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 ಬಾ. ಗ್ರೇಟ್ ಗ್ರೇಟ್. ಸಗಣಿ ವಾಸನೆ ಎಲ್ಲ ನನ್ನ ಮಗನೇ, ನಿನ್ನ ಸಾರಾಯಿ ವಾಸನೆಗಿಂತಲೂ ನನ್ನ ಸಗಣಿ ವಾಸನೆನೇ ಮೇಲು. ಇಲ್ಲಿ ನೋಡ್ರಿ, ಮೀನು ಸರಳ. ಇವತ್ತು ಗುರುವಾರ ಅಲ್ವಾ? ಹೌದ್ರಿ. ನಿಮಗಿಷ್ಟ ಅಂತ ಪಕ್ಕದ ಬೀದಿ ಮುನಿಯಮ್ಮನ ಮನೆಯಿಂದ ಬೇಯಿಸ್ಕೊಂಡು ತಂದೆ. ಸರಳ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀನೇನಾದ್ರೂ ಸತ್ತೋಗ್ಬಿಟ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ವಿಸ್ಕಿ ಗ್ಲಾಸಲ್ಲಿ ವಿಷ ಬೆರೆಸ್ಕೊಂಡು ಕುಡಿದು ಬಿಟ್ಟು ಸತ್ತೋಗ್ಬಿಡ್ತೀನಿ. ಅಯ್ಯೋ ಏನ್ರಿ ಸಾಯೋ ಮಾದ್ ಯಾಕೆ ಆಡ್ತೀರಾ? ಸರಳ, ಗುರುವಾರ ಅನ್ನೋದನ್ನ ಲೆಕ್ಕ ಮಾಡದೆ ನೀನನ್ನ ಬೇಯಿಸಿ ತಂದ ನೀನು ಕಲ್ಲಿನ ಕಡಲೆಯನ್ನು ಬೇಯಿಸಿದ ಮಹಾಸತಿ ಅನಿಸು. ಎನಗಿಂತ ಗ್ರೇಟ್ ಗ್ರೇಟ್ ಪರಿವರ್ತಕಣೇ. ಥ್ಯಾಂಕ್ ಯು. ಈ ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ಏನೇ ಏನೇ ಯಾರು? ಅಯ್ಯೋ ಏನ್ರಿ ನಿಮ್ಗಳು, ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ, ಒಳಗಡೆ ಬಂದು ಮಲ್ಕೋ. ಕಡಿದ್ರೆ ಕಡಿಲಿರಿ, ನಾ ಇಲ್ಲೇ ಮಲ್ಕೋತೀನಿ. ಸೊಳ್ಳೆ ಕಚ್ಚುತ್ತೆ, ಒಳಗಡೆ ಬಾರಿ. ನಾನು ಹೇಳ್ತಿರೋದು ನಡಿಯ ಒಳಗೆ. ಏನ ನಡೆ ಬರೋ, ಏನಪ್ಪ ಇದು, ಮೊಮ್ಮಕ್ಳಿಗೆ ಮೀಸೆ ಬರೋ ವಯಸ್ಸಾದ್ರೂ ನನಗೆ ಸೊಳ್ಳೆ ಕಾಟ. ಏನೇ ನಿನ್ ಗೋಳು, ನಡಿಯ ಬೇಗ. ಸುಮ್ಮನೆ ಸುತ್ಕೊಂಡು ಬರ್ತೀನಿ. ಸುತ್ತಕೊಂಡೇನ್ ಬರೋದು, ಎತ್ಕೊಂಡು ಬಾ. ಸಾಯಂಕಾಲ ಆದ್ರೆ ಸಾಕು, ಸೊಳ್ಳೆ ಸೊಳ್ಳೆ ಅಂತ ನನ್ನ ಪ್ರಾಣ ತಿಂತಾರೆ. ಅಯ್ಯಮ್ಮ ಬೆಳಿಗ್ಗೆ ಎದ್ರೆ ಮೈ ಕೈ ಎಲ್ಲ ನೋವು. ನಡಿ ಅಂದ್ರೆ ಕತೆ ಹೇಳ್ತಾಳೆ, ಯಾವನ್ ಕೈಲಾಗತ್ತೆ ಕಾಯ್ಕೊಳಕ್ಕೆ. ಸುಬ್ಬು, ಸೊಳ್ಳೆ ಯಾಕ್ ಕಚ್ಚತ್ತೆ? ಕಚ್ಚತ್ತೆ ಅದೇನೆ, ಯಾಕ್ ಕಚ್ಚತ್ತೆ ಅಂದೆ? ಕಚ್ಚಿಸ್ಕೋತಾರೆ, ಕಚ್ಚತ್ತೆ ಅಂದ್ರೆ ನನಗೂ ಸೊಳ್ಳೆ. ತಂದಿದೆ ಎಂದಿದೆ
ಕಣ್ಣು ಒಂದಾಗಿ ಸೇರಿದಂತೆ ಉಯ್ಯಾಲೆ ಹಾಡಿದಂತೆ ನಾವು ಪ್ರೇಮದಿ ಆನಂದ ಬಂದೆ ಎಲ್ಲಿದ್ದರೇನು ಬಿಡು ಟೀನೇಜು ಬಂದು ನೂರಾಸೆ ತಂದಿದೆ ಎಂದು ಕೇಳಲೆ ಕಿವಿಯಲ್ಲಿ ಕೇಳಲೆ ಓ ನನ್ನ ಈಗಲೇ ಕೆನ್ನೆ ರಂಗು ಏರಿತಲ್ಲ ಆಗಲೇ ಈ ನಿನ್ನ ಹಾಡಲೆ ಓ ನನ್ನ ಆಗಲೇ ನೀ ತಂದ ಒಲವಿಂದ ನನಗಿಂದು ಹಿತವಾಯ್ತು ಮೈಯಲ್ಲಿ ನಿಂಚೊಂದು ಹರಿದಂತೆ ನನಗಾಯ್ತು ನೀ ಹೇಳು ಹೀಗೆ ತಕೇ ತಂದಿದೆ ಎಂದಿದೆ ಕಣ್ಣು ಕಣ್ಣು ಒಂದಾಗಿ ಸೇರಿದಂತೆ ಉಯ್ಯಾಲೆ ಆಡಿದಂತೆ ನಾವು ಪ್ರೇಮದಿ ಆನಂದ ಒಂದೆ ಎಲ್ಲಿದ್ದರೇನು ಬಿಡು ಮಾತೇಕೆ ಆಡುವೆ ಏನೇನು ಕೇಳುವೆ ಹಬ್ಬಬ್ಬ ಎಂದೆಂದು ನಿನ್ನ ದಾಸ ಸುಬ್ಬಯ್ಯ ಟೀನೇಜು ಬಂದು ನೂರಾಸೆ ತಂದಿದೆ ಒಂದಾಗಿ ಸೇರಿದಂತೆ ಉಯ್ಯಾಲೆ ಆಡಿದಂತೆ ನಾವು ಪ್ರೇಮದಿ ಆನಂದ ಒಂದು ಎಲ್ಲಿದ್ದರೇನು ಬಿಡು ಹಿರಿ ಸೊಸೆ ಆಗ್ಬೇಡ ಹಿತ್ತಲು ಕದ ಆಗ್ಬೇಡ ಅನ್ನು ಹಾಗಾಯತು ನನ್ನ ಪಾಡು ನಾನೀ ಮನೆಯಲ್ಲಿ ಕಾಲಿಟ್ಟ ದಿನಾನೇ ಇಲ್ಲಿದ್ದ ಕೆಲಸದವ್ರನ್ನೆಲ್ಲ ಕಲಸ್ಬಿಟ್ರು ಮಾವ ಮದುವೆ ಆದ ಹೊಸದ್ರಲ್ಲಿ ನಮ್ಮ ಅತ್ತೆ ಒಂದೇ ಒಂದು ಸಿನಿಮಾ ಕಲಸಿದ್ರು ಅಷ್ಟೇ ನೀನು ಸಿನಿಮಾಗ್ ಹೋಗ್ಲಿಲ್ಲ ಅಂತ ಹೇಳ್ತೀಯ ನಿನ್ನ ಗಂಡನ್ಗಿಂತ ದೊಡ್ಡ ಕೆಲ್ಸ ನನ್ನ ಗಂಡನ್ಗೆ ಸಾಲ್ದು ಅಂತ ನಾನು ಕೆಲ್ಸ ಮಾಡ್ತೀನಿ ಇಷ್ಟಾದ್ರೂ ಒಂದು ನೈಟ್ ಗೌನ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ ನಮ್ ಕೈಲಿ ಹಾಗ ಸುಲಿಗೆ ಮಾಡ್ತಾರೆ ಏನ್ರೇ ಸೊಸೆದರಿಬ್ರು ಏನೋ ಪಿತೂರಿ ನಡೆಸ್ತಾ ಇದೀರಾ ಮದುವೆ ಕೆಲಸ ಶುರು ಮಾಡ್ತಿರೋ ಇಲ್ವೋ ಮತ್ತೆ ಏನೇ ಮತ್ತೆ ಮಾಲ ಹೇಳಿದ್ಲು ಭಾನುವಾರದಿಂದ ಶುರು ಮಾಡೋಣ ಅಂತ ಅವಳ ಈ ಮನೆಗೆ ಅತ್ತೆ ಇಲ್ಲ ನಾನೇ ನೀವೇ ಏನೋ ತಂಗಿ ಮಗಳು ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರು ಹೊತ್ತೆ ತಲಹರಟೆ ಮಾಡ್ತಾ ಅವಳೆ ಇಲ್ಲ ಅತ್ತೆ ಮಾಲ ಮುಚ್ಚ ಬಾಯಿ ಆಗಲ್ಕಾಯ್ಗೊಂದು ಬೇವನ್ ಕೈ ಸಾಕ್ಷಿ ಅಂತೆ ಮಿಟ್ಟಗಳಾಡಿ ಹಳೆ ಮಿಟ್ಟಗಳಾಡಿ ಅಮ್ಮೋ ರೌಡಿ ಬರ್ತಾವಳಲ್ಲ ಏ ನಾನೀಗ ನಿಮ್ಮನ್ನ ಬೈದಿದ್ದನ್ನ ಅವಳ ಹತ್ರ ಚಾಡಿ ಗೀಡಿ ಹೇಳಿದ್ರೆ ನಿಮ್ ಮೈ ಮೂಳ ನಾ ಮುರ್ದು ಬರ್ತೀನಿ ಅವಳು ಹೋದ ಮೇಲೆ ಅಮ್ಮ ಯಾಕಿಬ್ರು ಹೀಗ್ ನಿಂತಿದ್ದೀರಾ ಭಾವಂದ್ರು ಬಂದಿಲ್ವಾ ಯಾಕ್ ಡಲ್ಲಾಗಿದ್ದೀರಾ ಏನಾಯ್ತು ಏನೇ ಇಲ್ವಲ್ಲ ಸುಮ್ನೆ ಅಯ್ಯ
ಅತ್ತೆ ನಮ್ಮನ್ನೇನು ಬಯಲಿಲ್ಲ ಅಲ್ವಾ? ನಿಜವಾಗ್ಲು ನಿನ್ ಕೈಲಿ ಚಾಡಿ ಹೇಳಿದ್ರೆ ಬೆನ್ನು ಮುಳೆ ಮುರಿತೀನಿ ಅಂತ ಅನ್ಲೇ ಇಲ್ಲ ಅಲ್ವೇನೆ? ಹೌದೌದು ಬರಿದ್ರು. ಬೆರಣಿ ತಟ್ತಾ ಬೆನ್ ಕೇರ್ಕೊಂಡ್ರೆ ಬೆನ್ನ ಮೇಲೆ ಗುದ್ದುತ್ತಾಳ ಮುದ್ಕಿ, ಅವಳ ವಿಷಯ ನನಗೆ ಹೇಳ್ತೀರಾ? ಎಲ್ಲಿ ಎಲ್ಲಿ ಆ ಮುದಿಗೂಬೆ? ಯಾರನ್ನೇ ಮುದಿಗೂಬೆ ಅಂದಿದ್ದು? ನಮ್ಮಮ್ಮನ? ಇಲ್ಲ, ಇನ್ನೇ ನಮ್ಮಮ್ಮ ಇದ್ದಾಳ ಅನ್ನೋಕೆ. ಏನೆ ನನ್ ಮದರ್ ಮುದುಕಿನ? ಅಲ್ಲ, ಷೋಡಶಿ. 16 ವಸಂತ ನೋಡಿರೋ ಸುಮಮಾಲೆ. ಹೋಗಲು ಹೋಗಲು ಅಂತೇನೆ? ಅದು ಭಾವಿ ಪತಿನ. ಅಲ್ಲಿ ನಿಮ್ಮಪ್ಪ ಹಾಳು ಜಿಪ್ಪಣತನದಿಂದ ಮಗನ್ ಮದ್ವೆ ಮಾಡ್ತಿದ್ದಾನೆ. ಹೋಗಿ ಅವನಗ್ ಸರಿಯಾಗಿ ಬುದ್ಧಿ ಹೇಳು, ಆಮೇಲೆ ಬರುವಂತೆ. ಭಾವಿ ಪತಿ ನದಿ ಪತಿ ಅಂತ. ಓಯ್, ದೊಡ್ಡವ್ರಿಗೆ ಬುದ್ಧಿ ಹೇಳೋದು ವಿವೇಕಿಗಳ ಲಕ್ಷಣ ಅಲ್ಲ. ವಿವೇಕಾನಂದ ಅಪ್ಪನ ಬುದ್ಧಿ ಎಲ್ಲಿ ಹೋಗುತ್ತೆ ನೋಡು. ಯಾರನ್ನು ಬೇಕಾದ್ರೂ ಅನ್ನು, ನನ್ನ ಪರ್ಸನಾಲಿಟಿನ್ ಮಾತ್ರ ಏನು ಅನ್ಬೇಡ. ಅಂತೀನಿ ಕಣೋ, ಏನೋ ಮಾಡ್ತೀಯ ಅನ್ನು, ಕಣೋ ಗಿಣೋ ಅಂತ ಮಾತ್ರ ಅನ್ಬೇಡ. ಸರಿ ಆಯ್ತು ಕಣೋ. ಅಯ್ಯೋ ಮತ್ತೆ ಹೇಳ್ತೀಯ, ಭಾವಿ ಹೆಂಡತಿ ಪ್ರಾಣ ಹೆಂಡತಿ ಕಟ್ಟದೆ ಹಾಕಿದರೆ ಅಯ್ಯೋ ನಿಮಗೇನ್ರಿ ಬಂತು? ಹಾಲಿಗೆ ನೀರ್ ಬೆರೆಸ್ತಾ ಇದ್ರಲ್ರಿ, ಈಗ್ಲೇ ಊರವರೆಲ್ಲ ಹಾಲು ನೀರಾಗಿದೆ ಅಂತ ಕ್ಯಾಕರಿಸಿ ಪುಮುಕ್ ಅಂತ ಉಗಿತಾ ಇದಾರೆ. ಗಟ್ಟಿ ಹಾಲು ಕುಡಿದ್ರೆ ಅಜೀರ್ಣ ಆಗಿ ಸತ್ತೋಗ್ತಾರೆ. ಜನಗಳ ಆರೋಗ್ಯಕ್ಕೋಸ್ಕರ ನೀರ್ ಬೆರೆಸ್ತಾ ಇದ್ದೀನಿ. ಈಗ ಹಾಲಿಗಿಂತ ನೀರಿನ ಬೆಲೆನೆ ಜಾಸ್ತಿ. ಕಾವೇರಿ ಗಂಗಾ ಅಂತ ನದಿ ನೀರಿಗೋಸ್ಕರ ಥೇಟ್ಗಳೇ ಜಗಳ ಆಡ್ತಾ ಇವೆ. ಅಷ್ಟೆಲ್ಲ ಯಾಕೆ? ನೀನೇ ತಗೋ, ಮೊದಲು ಹುಣ್ಣಿಮೆ ಚದನಷ್ಟು ಅಗಲ್ವಾ ಬೆರಣಿ ತರ್ತಾ ಇದ್ದೆ, ಈಗ ನಾ ಕಣ್ಣೆ ಅಷ್ಟಗಳ ತರ್ತಾ ಇದೀಯಾ? ಓಕೆ ಈಶ್ವರಯ್ಯನವರೇ, ಬೇಗ ಬನ್ನಿ, ಬೆಳಗ್ಗೆಯಿಂದ ಕೆದಕ್ತಾ ಇದೀನಿ, ಒಳಗಡೆ ಸಿಗ್ತಾನೆ ಇಲ್ಲ. ಯಾರು ಇನ್ನು ಗುಣಕೊಂಡು ಚುಚ್ತಾನೆ ಇದೀಯಾ? ಒಳಗೆಲ್ಲ ಕೆದಕ್ಬಿಟ್ಟೆ ಬುದ್ಧಿ, ಹೊರಗಡೆ ಕನೆಕ್ಷನ್ ಸರಿಯಾಗಿ ಐತೆ, ನಿಮ್ ಪೈತನಾಗೇನೋ ಸಿಗಾಕೊಂಡಿರ್ಬೇಕು. ಒಂದು ವಾರದಿಂದ ದುರ್ನಾತ ತಡೆಯಕ್ ಆಗ್ತಿಲ್ಲ, ಮದ್ವೆ ಬೇರೆ ಹತ್ರ ಬರ್ತಾ ಇದೆ, ಪೈಪ್ ಎಲ್ಲ ಕ್ಲೀನ್ ಮಾಡ್ಬೇಕು. ನ್ಯಾಯವಾಗಿ ಎಷ್ಟು ಬೇಕು ಕೇಳು. ಬುದ್ಧಿ, ಒಳಗಡೆ ಸುತ್ತ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು, ಶಾನೆ ಕೆಲಸ ಐತೆ, ಟೈಮು ಹಿಡಿತದೆ. ಒಂದ್ 50 ರೂಪಾಯಿ ಕೊಟ್ಬಿಡಿ ಬುದ್ಧಿ. ಅಯ್ಯೋ ದರಿದ್ರ ನನ್ನ ಮಗನೇ, 50 ರೂಪಾಯ? ಆ ಕಾಲದಲ್ಲಿ ಈ ಮನೆ ಕಕ್ಕಸ್ ಕಷ್ಟಕ್ಕೆ 50 ರೂಪಾಯಿ ಖರ್ಚಾಗಿಲ್ಲ, ರಿಪೇರಿಗೆ 50 ರೂಪಾಯಿ ಕೇಳ್ತಾ ಇದೆಯಲ್ಲ. ನೋಡು ನಾನು ನಿನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡೋಣ. ನಿನ್ನ ಋಣ ನನಗೆ ಬೇಕಾಗಿಲ್ಲ, 2 ರೂಪಾಯಿ ಕೊಡ್ತೀನಿ, 200 ನಯಾ ಪೈಸೆ, ಮಜಾ ಮಾಡು. ಏನು ಬರೀ 2 ರೂಪಾಯ? 2 ರೂಪಾಯಿಗೆ 4 ದರ್ಣಿ ಬರಕಿಲ್ಲ. ನಿಮ್ಮ ಜಿಬುಡ್ತನಕ್ಕಷ್ಟು ನಿಮ್ ಗಲೀಜ್ನ ನೀವೇ ಕ್ಲೀನ್ ಮಾಡ್ಕೊಳ್ಳಿ. ಮಾಡ್ಕೋತೀನೋ? ಮಾಡ್ಕೋತೀನಿ. ಇವನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಇವನೇನಾದ್ರೂ ಕಚ್ಚನ್ನೆತ್ತು ಕಟ್ಬಿಟ್ಟ ಅಂತಂದ್ರೆ ಬರೀ ಈ ಕಕ್ಕಸ್ಸೇ ಅಲ್ಲ, ಊರ್ನಲ್ಲಿರೋ ಕಕ್ಕಸ್ನೆಲ್ಲ ತೊಳೆದು ನಿನ್ನ ಕೆಲ್ಸನೇ ಇಲ್ಲದೆ ಲಾಟ್ರಿ ಹೊಡಿಬೇಕು. ಹಾಗೆ ಮಾಡ್ಬಿಡ್ತೀನಿ. ಮಾಡ್ಕೊಳ್ಳಯ್ಯ, ಮಾಡ್ಕೋ. ಮಾಡ್ಕೋತೀನೋ? ಮಾಡ್ಕೋತೀನಿ. ಎತ್ತರ ನೋಡಿ ಕೈಲಾಗ್ದಿರೋ ಅಂತ ತಿಳ್ಕೊಂಡೆ ನನ್ನ? ಇಲ್ಲ, ಬುದ್ಧಿ ಇಲ್ಲ ಅಂತ ತಿಳ್ಕೊಂಡೆ. ಸತ್ ಮೇಲೆ ನಿನ್ ಹಣನ ಸುಡ್ತೀಯೋ ಇಲ್ಲ ಅದನ್ನು ಮಾಡ್ಕೋತೀಯೋ. ನಿನ್ ಹಣನು ಸೇರಿಸಿ ಒಟ್ಟಿಗೆ ಮಾಡ್ಬಿಡ್ತೀನಿ. ಮಹಾತ್ಮ ಗಾಂಧಿ ಹೇಳಿರೋದು ಕೇಳಿಲ್ಲ? ಅವರವರ ಕೆಲಸನ ಅವರವರೇ ಮಾಡ್ಕೋಬೇಕು ಅಂತ ಹೇಳಿರೋದೇ ನನಗೋಸ್ಕರ. ತಿಳ್ಕೋ, ಮಾಡ್ಕೋ. ಏನಮ್ಮ ಮೋಹನ, ಮದುವೆ ಏರ್ಪಾಡು ತುಂಬಾ ಜೋರಾಗಿ ನಡೀತಾ ಇದೆ. ಕುಬೇರನ್ ಮಗಳನ್ನೇ ಮದುವೆ ಆಗ್ತಾ ಇದ್ದಾನೆ, ಇನ್ಮೇಲೆ ನಾವೆಲ್ಲ ಕಣ್ಣು ಕಾಣಿಸ್ತೀವ? ನೋಡ್ರು, ನಾನ್ ಕ್ಲಿಯೋಪಾತ್ರನ್ ಮದುವೆ ಆದ್ರೂ ನಿಮಗ್ ಸ್ನೇಹಿತಾನೆ. ನಮ್ ನೈಟ್ ಪ್ರೋಗ್ರಾಮ್ಸ್, ಬಾಂಕದ ಸಮಾರಾಧನೆ ಯಾವ್ದು ಮಿಸ್ ಆಗಲ್ಲ. ಮದುವೆಗೆ 2 ದಿನ ಮುಂಚೆನೆ ಬಂದ್ಬಿಡಿ, ಎಲ್ಲ ರೆಡಿ ಆಗಿರುತ್ತೆ. ಅಪ್ಪ ನೀನ್ ಯಾಕಪ್ಪ ಇದನ್ನೆಲ್ಲ ಮಾಡ್ತೀಯಾ? 5-10 ಬಿಸಾಕಿದ್ರೆ ಯಾವನಾದ್ರೂ ಬಂದ್ ಮಾಡ್ತಾನೆ. 5-10 ಅಂದ್ರೆ ಕಡಿಮೆ ಏನಲ್ಲ, ನನ್ನ ಮಗನಾಗಿ ಹಣದ ಬೆಲೆನೆ ಗೊತ್ತಿಲ್ವಲ್ಲ, ನೀವೆಲ್ಲ ಉದ್ಧಾರ ಆಗೋದು ಯಾವಾಗ? ಅದ್ ಸರಿ, ನಿನ್ನೆ ರಾತ್ರಿ ಹೋದವನು ಈಗ ಮಕ ತೋರಿಸ್ತಾ ಇದೆಯಲ್ಲ, ಎಲ್ಲ ಹಾಳಾಗೋಗಿದ್ದಿ. ಹಾ, ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದೀವಲ್ಲ, ಅದ್ರ ಲೈಸೆನ್ಸ್ ಕಲಿತಾ ಇದ್ದೆ. ಈ ಗುಪ್ತೆ ನಿನ್ನ ನನ್ನ ಮಗ ಅಂತ ಹಗಲು ರಾತ್ರಿನೋ ಉಪವಾಸನೋ ವನವಾಸನೋ ಹಣ ಸಂಪಾದನೆ ಮಾಡಬೇಕು. ವೆರಿ ಗುಡ್. ಅಂದಾಗೆ ಬೀಗರು ಊರು ಬಂದಿದಾರಂತೆ, ನಿನಗ್ ಬಟ್ಟೆ ತಗೊಳ್ಬೇಕಂತೆ, 4 ಕೋಟಿ ಜಾಸ್ತಿ ಹೇಳು, ಚಳಿಗಾಲಕ್ಕೆ ನನಗೂ ಆಗುತ್ತೆ. ಅಂದಾಗೆ ಚಡ್ಡಿ 1 ಡಜನ್ ಹೇಳು. ನನಗ್ಯಾರಡೋರಿ? ಏನು ಚಡ್ಡಿನ? ಅದಕ್ಕೆ ಹೇಳೋದು ಮದ್ಯ ಬಾಯ್ ಆಗ್ಬಾರ್ದು ಅಂತ. ಹೋಗಿ ಬಕೆಟ್ ತಗೊಂಬಾ, ಹೋಗು. ಗಬ್ಬು ವಾಸನೆ. ಏನು ವಾಸನೆ? ನನಗಿಲ್ದಿರೋ ವಾಸನೆ ಅವಳಿಗೆ. ಹೋಗೆ. ಎಲ್ಲಿ ಆ ಸುಂದರ ಸಾಲ ತಗೊಂಡು ಪತ್ತೆನೆ ಇಲ್ವಲ್ಲ, ಅಲ್ಲಿ ಆ ಮ್ಯಾನು ಇಲ್ಲ, ಇಲ್ಲಿ ಈ ಮ್ಯಾನ್ ಹೋಲು ಇಲ್ಲ, ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಅದು? ಇಷ್ಟು ದಿವಸ ತಂಜೂಸ್ ಮನುಷ್ಯ ಆಗಿದ್ರು, ಈ ಕಕ್ಕಸ್ ಮನುಷ್ಯನು ಆಗ್ಬಿಟ್ರು.
ಎಲ್ಲೋದ್ರಿ ಇವ್ರು? ರೀ ಏನ್ರಿ? ಅಯ್ಯಯ್ಯೋ, ನನ್ನ ಗಂಡ ಗುಂಡಿ ಒಳಗೆ ಬಿದ್ಬಿಟ್ಟವ್ರಲ್ಲ. ಅಯ್ಯಯ್ಯೋ ಬಾಬಾ ಬಾಬಾ, ಲೇ ಯಾರು ನೋಡ್ಲಿಲ್ ಬನ್ರು, ಲೇ ಸುಬ್ಬಾ, ಲೇ ಮೋನ ಬಂದ್ರು. ಇಷ್ಕಿ ಅದರೇನು ಶಿವ, ಬ್ರಂಜಿ ಅದರೇನು ಶಿವ, ನಂಗೆ ಎಲ್ಲ ಒಂದೇ ಶಿವ. ಎಲ್ಲರ ಮನೆಯಲ್ಲೂ ದೋಸೆ ತೂತಾದ್ರೆ ನಮ್ಮ ಮನೇಲಿ ನೆಲನೇ ತೂತ ಶಿವ. ನನ್ನ ಮಗಂದು ಮನೆಗೆ ಹಿರಿ ಮಗ ಹೊಯ್ಟಬಾರ್ದು, ಎಲ್ಲ ಸಮಸ್ಯೆ ಅವನ ತಲೆ ಮೇಲೆ. ಇದ್ರ ಬದಲು ಗೇಟಲ್ಲಿರೋ ನಾಯಿಮರಿಯಾಗಿ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಾಯ್ತು. ಈ ಮನೇಲಿ ನಾನೇ ಎಲ್ಲ ಬಿಚ್ಚಬೇಕು, ಎಲ್ಲ ನಾನೇ ಮುಚ್ಚಬೇಕು. ಸುಳ್ಳನಾದರೆ ನಿಶ್ಚಿವ ನಿಮ್ಮಪ್ಪ ಒಳಗಡೆ ಅವ್ರೆ ಕಣೋ. ಅಯ್ಯೋ ಅಪ್ಪ, ಅಪ್ಪ ಒಳಗಡೆ ಇದ್ದಾರ? ಮತ್ ನೀ ಯಾಕೆ ಇಲ್ಲೇ ಇದ್ದಾನೆ? ಏನ್ರಿ ನೀವು, ಕಂಜೂಸ್ ಹೆಣ ಬೆರಣಿ ಖರ್ಚಾಗತ್ತೆ ಅಂತ ಚಟ್ಟದಲ್ಲಿ ಎದ್ದು ಕೂತ್ಕೊಳ್ತು ಹಾಗೆ ಆ ಜಾಡ್ ಮಾಲಿ ಕೊಡು. 50 ರೂಪಾಯಿ ಉಳ್ಸಕ್ ಹೋಗಿ ನೀವೇ ಕಕ್ಕಸ್ ಗುಂಡಿಲಿ ಬಿದ್ದು 500 ರೂಪಾಯಿ ಖರ್ಚು ಮಾಡಿಸಿದ್ರಲ್ರಿ. ಅಯ್ಯೋ ಚಂಡಾಲಿ, 500 ರೂಪಾಯಿ ಖರ್ಚಾಯ್ತಾ? ಯಾವ್ದಾದ್ರು ಕಾರ್ಪೊರೇಷನ್ ಆಸ್ಪತ್ರೆಗೆ ಎತ್ಕೊಂಡು ಹೋಗ್ಬಾರ್ದಾಗಿತ್ತಾ? ಅಲ್ಲಿಗೆ ಸೇರಿಸಿದ ಸೀದಾ ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕಾಗಿತ್ತು ನಿಮ್ಮನ್ನ. ನಾಲ್ಕಾರ ಮನೆ ಕಕ್ಕಸ್ ಎಲ್ಲ ನಿಮ್ ಹೊಟ್ಟೆ ಒಳಗಡೆ ಇದೆಯಂತೆ, ಅದರಲ್ಲಿ ಅರ್ಧನೇ ತೆಗೆದಿರೋದು, ಇನ್ನರ್ಧನ ಮೂಗಲ್ ಟ್ಯೂಬ್ ಹಾಕಿ ತೆಗಿಬೇಕಂತೆ. ಅಯ್ಯೋ ನಿನ್ನ ಮನೆ ಹಾಳಾಗ ಟ್ಯೂಬ್ ಹಾಕಿ ತೆಗಿಬೇಕಾ? ನನ್ನ ಹೊಟ್ಟೆ ಏನು, ಕಕ್ಕಸ್ ಗುಂಡಿ ಏನೇ? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಇದನ್ನ ಕುಡಿರಿ. ಏನೇ ಇದು, 500 ರೂಪಾಯಿ ಇಷ್ಟೇನ ಔಷಧಿ? ಇನ್ನಷ್ಟು ಕೇಳಿ ಜಾಸ್ತಿ ತಂದಿದ್ರೆ ನಿನ್ ನಾಲ್ಗೇನು ಸೇದ್ ಹೋಗ್ತಾ ಇತ್ತ? ಪಕ್ಕದ ಮನೆಯವನು ಯಾವನಾದ್ರೂ ಗುಂಡಿಗೆ ತಳ್ಳಿ ಅವನ ಮೇಲೆ ಕೆದ್ದಾಗ ಇದನ್ನ ಮಾರ್ಕೋತಾ ಇದ್ದೆ. ಗುಡ್ ಮಾರ್ನಿಂಗ್ ಫಾದರ್. ಎಲ್ಲ ಜೀರ್ಣ ಆಯ್ತಾ? ಡಾಕ್ಟರ್ ಏನಂದ್ರು? ಇನ್ನೇನಂತಾರೆ, ಇನ್ನೊಂದ್ ಸ್ವಲ್ಪ ಎತ್ತರ ಇದ್ದಿದ್ರೆ ಕುತ್ತಿಗೆ ನೀರಿಂದ ಮೇಲಕ್ಕಿರ್ತಿತ್ತು, ಕಡಿಮೆ ಖರ್ಚಾಗ್ತಿತ್ತು ಅಂದ್ರು. ಅದ್ ಸರಿ, ತೆಗೆ ನೀನ್ ಸಂಬಳ. ತೆಗಿದೇ ಇದ್ರೆ ನೀನ್ ಸುಮ್ನೆ ಬಿಟ್ಬಿಡ್ತೀಯಾ? ಡೈರೆಕ್ಟ್ ಆಗಿ ಆಫೀಸಿಗೆ ಬಂದು ನನ್ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಡ್ತೀಯ? ತಗೋ. ಏನು ಇದು, ಕವರ್ ಬಹಳ ಉದ್ದವಾಗಿದೆ, ಭಾರವಾಗಿದೆ, ಏನು ಒಂದ್ ತಿಂಗಳು ಬೋನಸ್ ಬಂದ್ಬಿಟ್ಟಿದ್ಯಾ? ತೆಗದ್ ನೋಡು. ಏನೋ ಇದು, ಒಳ್ಳೆ ಟೆಂಟ್ ಸಿನಿಮಾ ತರ ಬರೀ ಚಿಲ್ಡ್ರನೇ ಇದೆ. ಎಷ್ಟಿದೆ ಇದ್ರಲ್ಲಿ? 111. ತಿರುಪ್ತಿ ನಾಮ. ಈ ನಾಮದ ಲೆಕ್ಕಕ್ಕೆ ಕವರ್ ಬೇರೆ ಖೇಡು, ಮಿಕ್ಕಿದ್ದಲ್ಲೋ ಹೆಂಡದಲ್ಲಿ ಮುಳುಗಿಸ್ಬಿಟ್ಯಾ? ಮೈ ಡಿಯರ್ ಮದರ್ಸ್ ಹಸ್ಬೆಂಡ್, ಕೇವಲ 50 ರೂಪಾಯಿಗೋಸ್ಕರ 4 ಬೀದಿ ನಾರೋ ಜಾಗದಲ್ಲಿ ನೀನ್ ಮುಳುಗ್ದಿಯಲ್ಲ, ನಾನ್ ಹೆಂಡದಲ್ಲಿ ಮುಳುಗಿದ್ರೆ ತಪ್ಪ? ನಾಳೆ ನಿನಗ್ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನಿನಗ ಮಾಡ್ಬೇಕಾದವನ್ ನಾನು, ಹಿರೇ ಮಗ. ನನಗ್ ಗೊತ್ತೋ, ನೀನ್ ಯಾವಾಗ ನನ್ನ ಗುಂಡಿಲಿಟ್ಟು ಮುಚ್ಚ್ಬಿಟ್ಟಿಯೋ ಅವಾಗಲೇ ನನಗ್ ಗೊತ್ತು ನನ್ನ ಪಿಂಡ ಉರುಳ್ಸಕ್ಕೆ ನೀನ್ ಹುಟ್ಟಿರೋದು ಅಂತ. ತೊಲಗೋ, ತೊಲಗೋ. ತೊಲಗ್ತೀನಿ, ಬಸ್ ಪಾಸ್ ಕಾಸು ಕೊಡು. ಎಷ್ಟು? 170. ಕೊಟ್ಟಿರೋದು 111, ಕೇಳೋದು 170. ಕೊಡಲ್ಲ, ಏನೋ ಮಾಡ್ತಿ? ಕೆಲಸ ರಿಸೈನ್ ಮಾಡ್ತೀನಿ, ಮದರ್ ಜೊತೆ ಸೇರ್ಕೊಂಡು ಬೆರಣಿ ತಟ್ತೀನಿ. ಅಯ್ಯೋ ನನ್ನ ಮಗನೇ, ವಂಶನೇ ಬೆರಣಿ ವಂಶ ಮಾಡ್ಬಿಡ್ತೀರಾ? 50, 60 ತಗ. 1 ರೂಪಾಯಿ ಜಾಸ್ತಿ ಇದೆ. ನನಗ್ ಗೊತ್ತೇ, ನೀನ್ ಯಾವಾಗ ಚೊಚ್ಚಲು ಬಸರಿಲಿ ಒಂದ್ ಬುಟ್ಟಿ ಬೂದಿ ತಿಂದಿಯೋ ಅವಾಗಲೇ ನನಗ್ ಗೊತ್ತು ಬ್ರಹ್ಮ ರಾಕ್ಷಸನೇ ಹುಟ್ಟೋದು ಅಂತ. ಹೆಲ್ತ್ ಇಸ್ ವೆಲ್ತ್ ಫಾದರ್, ಆರೋಗ್ಯದ ಕಡೆ ಗಮನ ಕೊಡು. ಇನ್ನು ಗಬ್ಬಾಸ್ನೆ ಹೋಗಿಲ್ಲ. ಅಪ್ಪ ಏನು, 300 ರೂಪಾಯಿ ಬೇಕು ಕರಾಟೆ ಕ್ಲಾಸ್ ಕಟ್ಟೋಕೆ. ತಗೋ 300, ಚೆನ್ನಾಗಿ ಕಲ್ತ್ಕೋ. ರೀ ಏನ್, ನನಗೊಂದ್ ರೂಪಾಯಿ ಯಾಕೆ ಗ್ಯಾರಂಟಿ ಹಾಕಿಸ್ಕೋ? ಬೆರಣಿಗೂ ಸಗಣಿಗೂ ಮಧ್ಯ ಇರೋ ಕೈಗೆ ಗ್ಯಾರಂಟಿ ಬೇಕತ್ತೆ, ಗ್ಯಾರಂಟಿ. ಹೋಗೆ ಹೋಗೆ. ಈಗೆಲ್ಲ ಹೋಗು ಹೋಗು ಅಂತೀರ, ಸಾಯಂಕಾಲ ಆದ್ರೆ ಸೊಳ್ಳೆ ಕಚ್ಚುತ್ತೆ ಬಾ ಬಾ ಅಂತೀರ. ಅಪ್ಪ ನನ್ ಸಂಬಳ. ನನ್ ಸಂಬಳ ಮಾವ? ನನ್ ಸಂಬಳದಲ್ಲಿ 300 ರೂಪಾಯಿ ಕಮ್ಮಿ ಇದೆ. ಯಾಕೆ? ಲತಾ ನರ್ಸಿಂಗ್ ಹೋಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡೆ. ಯಾರನ್ನ ಕೇಳಿ ಚೆಕ್ ಮಾಡಿಸ್ಕೊಂಡೆ? ನನ್ನ
ಮಾತು ಮಾತುಗೂ ಪ್ರೇಮನ್ನ ಬಂಜೆ ಬಂಜೆ ಅಂತಿದ್ರಲ್ಲ, ಅದು ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋಕೆ ನಾನೇ ಲೇಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ದೆ. ಅವಳಲ್ಲಿ ಯಾವ ಲೋಪನೂ ಇಲ್ಲ ಅಂತ ಹೇಳಿದ್ರು. ಮುಚ್ಚು ಬಾಯ್. ಯಾಕೆ? ನಿಮ್ ಮಗ ಕರಾಟೆ ಕಲಿಯೋಕೆ 300 ರೂಪಾಯಿ ಖರ್ಚು ಮಾಡಬಹುದು, ಅದೇ ನಿಮ್ ಸೊಸೆ ಅವಳ ಸಂಬಳದಲ್ಲಿ ಅವಳು ಖರ್ಚು ಮಾಡ್ಕೊಂಡ್ರೆ ತಪ್ಪ? ಅವನಿಗೆ ಎಷ್ಟು ಖರ್ಚು ಮಾಡಿದ್ರು ಸಂಪಾದನೆ ಕಣೆ, ಲೆಕ್ಕ ಇದೆ. ಬಡ್ಡಿ ಸಮೇತ ವರದಕ್ಷಿಣೆ ವಸೂಲು ಮಾಡ್ತೀನಿ. ಲೆಕ್ಕ ಬಡ್ಡಿ ಲೆಕ್ಕ ಬಡ್ಡಿ, ಚಿಚಿ ಸಂಸಾರನ ಇದು. ಈ ಮನೆಗ್ ಬಂದಿರೋ ಸೊಸೆ ಹೂ ಮುಡ್ಕೋಬೇಕು ಅಂದ್ರೆ ಅತ್ತೆನ್ ಕೇಳ್ಬೇಕು, ಎಣ್ಣೆ ನೀರ್ ಹಾಕೊಳಕ್ಕೆ ಗಂಡನ್ ಕೇಳ್ಬೇಕು, ತಿರ್ಪೆ ಅವನಿಗೆ ಭಿಕ್ಷೆ ಹಾಕ್ಬೇಕು ಅಂದ್ರೆ ಮಾವನ್ ಕೇಳ್ಬೇಕು. ಈ ಮನೇಲಿ ಕೈ ಕಾಲ ಆಡ್ಸಕ್ಕೂ ಸ್ವತಂತ್ರ ಇಲ್ಲ ಅಂದ್ರೆ ಅವ್ರು ತಾನೇ ಹೇಗ್ ಬದುಕ್ತಾರೆ? ಮಕ್ಕಳಿಗಂತೂ ಬುದ್ಧಿ ಇಲ್ಲ, ಅಪ್ಪನ ಕಡೆನೆ ಮಾತಾಡ್ತಾರೆ. ಇವ್ರು ಯಾರಿದ್ದಾರೆ ಈ ಮನೇಲಿ? ಅದಕ್ಕೆ ನೀನ್ ಬಂದ್ಬಿಟ್ಯಾ? ಹೌದು ಮಾವ, ಈ ಮನೇಲಿ ಯಾವಾಗ್ಲೂ ನಿಮ್ಮತ್ತೆ ಮಾಣಿಕ್ಯ ಅಂತ ತಿಳ್ಕೋಬೇಡಿ. ನಿಮ್ ಅನ್ಯಾಯನ ವಿಚಾರಣೆ ಮಾಡೋಕೆ ಮೇಲೊಬ್ಬ ಇದಾನೆ ಅನ್ನೋದನ್ನ ಮರಿಬೇಡಿ. ಅವನಿಗೆ ನೀವು ಉತ್ತರ ಕೊಡ್ಲೇಬೇಕಾಗುತ್ತೆ. ಮೇಲಿನವನಿಗೆ ಉತ್ತರ ಕೊಡಬೇಕಾಗಿದ್ದು ಅಂದಿನ ಯುಗ, ಮನಸ್ಸಾಕ್ಷಿಗೆ ಉತ್ತರ ಕೊಡಬೇಕಾಗಿದ್ದು ಹಿಂದಿನ ಯುಗ. ಉತ್ತರ ಕೊಡಬೇಕಾದ ಪ್ರಶ್ನೆನೇ ಇಲ್ಲದ ಹಾಗೆ ಮಾಡಬೇಕಾದ್ದು ಇಂದಿನ ಯುಗ. ಇಂಥ ಯುಗದಲ್ಲಿ ಹುಟ್ಟಿರೋ ಧನ ಪಿಶಾಚಿನಿ ಆ ಈಶ್ವರಯ್ಯ. ಹಣಾನ್ ಕಂಡ್ರೆ ಹೆಣಾನೂ ಬಾಯಿ ಬಿಡತ್ತೆ ಅನ್ನೋದು ಆ ಕಾಲದ ಗಾದೆ. ಹಣಕ್ಕೋಸ್ಕರ ಯಾರನ್ ಬೇಕಾದ್ರೂ ಹೆಣ ಮಾಡಬೇಕು ಅನ್ನೋದು ಈಶ್ವರಯ್ಯನ ಕಾಲದ ಗಾದೆ. ಆ ಪಾಪಿ ಹಣ ಖರ್ಚಾಗುತ್ತಲ್ಲ ಅಂತ ಹೆರಿಗೆ ಸಮಯದಲ್ಲಿ ತನ್ನ ಸ್ವಂತ ತಂಗಿ ಮೇಲೂ ಕರುಣೆ ತೋರಿಸದೆ ನನ್ನ ಹೆಂಡತಿ ಪ್ರಾಣ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಮ್ಮ. ಭವ, ಅರ್ಜೆಂಟಾಗಿ ಕಾಂಟ್ರಾಕ್ಟ್ ಕೆಲಸದ ಮೇಲೆ ಬಾಂಬೆಗೆ ಹೋಗ್ತಾ ಇದ್ದೀನಿ. ಈ 50,000 ರೂಪಾಯಿ ನಿಮ್ಮ ಹತ್ರ ಇಟ್ಕೊಳ್ಳಿ. ನನ್ನ ಹೆಂಡತಿ ಹೆರಿಗೆ ಸುಸೂತ್ರವಾಗಿ ಆಗ್ಬೇಕು, ಆ ಜವಾಬ್ದಾರಿ ನಿಮ್ಮದು. ಏನೋಂದ್ರೆ ನಿಮ್ ತಂಗಿ ಹೆರಿಗೆ ನೋವಿಂದ ನರಳ್ತಾ ಇದ್ದಾಳೆ, ಮಗು ಅಡ್ಡ ತಿರುಕೊಂಡ್ಬಿಟ್ಟಿದ್ದಾರೆ, ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಮ್ಗ್ಯಾಕೆ? ಅವಳ ಗಂಡ ಬಂದು ಕರ್ಕೊಂಡು ಹೋಗ್ತಾನೆ ಬಿಡು. ಅಲ್ರಿ, ಕಾಂಟ್ರಾಕ್ಟ್ ಕೆಲಸದ ಮೇಲೆ ಅಣ್ಣ ಬಾಂಬೆಗೆ ಹೋಗ್ಬೇಕಾದ್ರೆ ಅವಳ ಹೆರಿಗೆ ಖರ್ಚಗೋಸ್ಕರ 50,000 ಕೊಟ್ಟು ಹೋಗಿಲ್ವಾ? ಆ ದುಡ್ಡ ಬಡ್ಡಿ ಕೊಟ್ಟಿದ್ದೀನಿ. ಈಗ ಹೇಗ್ರಿ, ಅವಳನ್ನ ಆಸ್ಪತ್ರೆಗೆ ಸೇರಿಸ್ತಾ ಹೋದ್ರೆ ಸತ್ತು ಹೋಗ್ಬಿಡ್ತಾಳಷ್ಟೇ. ಸತ್ರೆ ನಮಗೆ ಒಳ್ಳೇದು, ಈ ಆಸ್ತಿ ಎಲ್ಲ ನಮ್ದಾಗುತ್ತೆ. ಅರ್ಜೆಂಟ್ ಆಗಿ ಈಕೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡ್ಬೇಕು. ನಾನೇನ್ ಮಾಡ್ಲಿ ಡಾಕ್ಟ್ರೆ? ಬಡವ, ಏನೋ ಇವ್ರ ಮನೆ ನೋಡ್ಕೊಂಡಿದ್ದೀನಿ. ನಮ್ ಭಾವ ಇವ್ನ ಹೆರಿಗೆ ಖರ್ಚಿಗೆ ಒಂದ್ ಪೈಸಾನು ಕೊಡದೆ ಯಾವಳನ್ನ ಕರ್ಕೊಂಡು ಬಾಂಬೆ ಕೊಟ್ಟೋಗಿದ್ದಾನೆ. ಆತ ಏನ್ ಗಂಡನೋ ಇಲ್ಲ ಮೃಗನೋ? ಡಾಕ್ಟ್ರೆ ನಾನ್ ಸತ್ತು ಸರಿ, ನನ್ ತಂಗಿ ಉಳಿಸ್ಬಿಡಿ, ನಿಮ್ ದಮ್ಮಯ್ಯ ಅಂತೀನಿ. ಏನ್ರಿ ಗೀತಾ, ನಮ್ಗೆ ಇಲ್ದಂಗ ಆಗ್ಬಿಟ್ಲು. ನನ್ ತಂಗಿ ಸತ್ತೋದ್ಲ, ಅವಳ ಗಂಡನೇ ಅವಳನ್ನ ಸಾಯಿಸ್ಬಿಟ್ಟ. ಅಯ್ಯೋ ತಂಗಿ, ನಿನ್ ಗಂಡನೇ ನೀನ್ ಸಾಯಿಸ್ಬಿಟ್ಟ. ಅಮ್ಮ, ನನ್ನ ಭಾವ ಹೆಂಡತಿನ ಕೊಂದು ಹುಚ್ಚಿಡ್ದು ಬೀದಿ ಬೀದಿ ಅಲಿತಾ ಇದ್ದಾನೆ ಅಂತ ಪ್ರಚಾರ ಮಾಡ್ತೀನಿ. ಹಸು ಕೂಸಿನ ಸಾಕುವ ನೆಪದಲ್ಲಿ ಈ ಆಸ್ತಿಗೆ ವಾರಸದಾರ ಆಗ್ತೀನಿ. ಇದೇ ಈ ಈಶ್ವರಯ್ಯನ ಲೆಕ್ಕ. ತನ್ನ ಸ್ವಾರ್ಥಕ್ಕೋಸ್ಕರ ಎಂಥ ಅನ್ಯಾಯ ಮಾಡೋದಕ್ಕೂ ಹೇಸ್ದೇ ಇರೋಂತ ಕಟುಕ ಅವನು. ನೀವ್ ಯಾಕೆ ಪರದೇಶಿ ಆಗಿರ್ಬೇಕು? ಮಾಲ ಯಾಕೆ ತಂದೇನ್ ಬಿಟ್ಟು ದೂರ ಇರ್ಬೇಕು? ನೀವು ಬಂದು ನಿಮ್ಮ ಆಸ್ತಿನ ಸ್ವಾಧೀನಪಡಿಸ್ಕೊಳ್ಳಿ ಮಾವ. ಇಲ್ಲಪ್ಪ, ಇಲ್ಲ. ಯಾವ ಮನೆಯಲ್ಲಿ ಅವನು ನನ್ನ ಹೆಂಡತಿ ಅನಾಥೆಯಾಗಿ ಸಾಯೋ ಹಾಗೆ ಮಾಡಿದ್ನೋ ಅದೇ ಮನೆಯಲ್ಲೇ ಅವನ ಗರ್ವ ಭಂಗ ಆಗಬೇಕು. ಮಾತು ಮಾತುಗೂ ಲೆಕ್ಕ ಲೆಕ್ಕ ಅಂತ ಹೊಡ್ಕೊಳ್ಳೋ ಅವನ ಲೆಕ್ಕಾಚಾರ ಎಲ್ಲ ತಲೆ ಕೆಳಕಾಗಿ ತಾನು ಮಾಡಿದ ಪಾಪನ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಕಣ್ಣೀರ್ ಹಾಕ್ಬೇಕು. ಆವಾಗ್ಲೇ ನಾನು ಆ ಮನೆಯೊಳಗೆ ಕಾಲಿಡೋದು. ಅಪ್ಪ, ಅಮ್ಮನ್ ಕಳ್ಕೊಂಡು ನಾನು ನಿಮ್ಮನ್ನು ಕಳ್ಕೋಬಾರ್ದಪ್ಪ. ಇಲ್ಲಮ್ಮ, ಖಂಡಿತ ಹಾಗಾಗಲ್ಲ. ನಾನ್ ಬದುಕಿರೋದೆ ನಿನ್ನ ಸುಖ ಸಂತೋಷ ನೋಡೋದಕ್ಕೋಸ್ಕರಮ್ಮ. ನೋಡಮ್ಮ ಮಲ, ಮತ್ತೆ ನಾನ ಮನೆ ಕಾಲಿಡೋ ಹಾಗೆ ಮಾಡಬೇಕಾಗಿರೋ ಜವಾಬ್ದಾರಿ ನಿಂದು. ನಿನಗೆ ಹೆಜ್ಜೆ ಹೆಜ್ಜೆಗೂ ಸಹಾಯ ಮಾಡೋ ಹೊಣೆ ಸುಬ್ಬದು. ಅಲ್ ನೋಡಿ, ಆ ಮನೆಗೆ ಆಗ್ಲೇ ಇನ್ನೊಬ್ಬ ಸೊಸೆ, ಸೊಸೆ ಅಲ್ಲ ಇನ್ನೊಂದು ಬಲಿಪಶು ಬರ್ತಾ ಇದೆ. ನೋಡು ವಾಣಿ, ನಾನು ಯಾವಾಗ್ಲೂ ತುಂಬಾ ಫ್ರ್ಯಾಂಕ್. ಸಂಕೋಚ ನಾಚಿಕೆ ಇವೆಲ್ಲ ನಂಗೆ ಹಿಡಿಸೋದಿಲ್ಲ. ನಾವಿಬ್ರು ಫ್ರೆಂಡ್ಸ್ ತರ ಇರೋಣ. ನಿನಗೇನೇ ಬೇಕಿದ್ರು ಧೈರ್ಯವಾಗಿ ಕೇಳು, ಐ ವಿಲ್ ಡೂ ಎವ್ರಿಥಿಂಗ್ ಫಾರ್ ಯು. ಓಕೆ, ಕಮಾನ್ ಮಾತಾಡು ಚಿನ್ನ. ನನ್ನನ್ನು ಕ್ಷಮಿಸಿ,
ನೀವಿಷ್ಟು ಕೇಳಿಕೊಂಡ್ರು ನಾನು ಮಾತಾಡದೆ ಇರೋದಕ್ಕೆ ಕಾರಣ ಸಂಕೋಚನೂ ಅಲ್ಲ, ಮೊಂಡತನನೂ ಅಲ್ಲ. ದೇವರು ನನಗೆ ಮಾತಾಡೋ ಶಕ್ತಿ ಕೊಟ್ಟಿಲ್ಲ, ನಾನು ಮೂಗಿ. ಈ ಕಾಲದಲ್ಲಿ ಎಲ್ಲ ಲಕ್ಷಣನೂ ಇರೋ ಒಂದು ಹೆಣ್ಣಿಗೆ ಒಳ್ಳೆ ಗಂಡ ಸಿಕ್ಕೋದೇ ಕಷ್ಟ. ಆದರೆ ಈ ಮೂಗಿಗೆ ದೇವರಂಥ ಗಂಡ ಸಿಕ್ಕಿರೋದು ನನಗೆ ಎಷ್ಟು ಜನ್ಮದ ಪುಣ್ಯನೋ ಏನು. ಸರಸದ ಮಾತಿಂದ ನಿಮ್ಮನ್ನು ಸಂತೋಷ ಪಡಿಸೋಕಾಗದೇ ಇರೋ ನನ್ನನ್ನು ಕರುಣೆಯಿಂದ ಕ್ಷಮಿಸ್ತೀರಾ ಅಂತ ನಂಬಿ ನನ್ನನ್ನು ಒಪ್ಪಿಸ್ಕೊತಾ ಇದ್ದೀನಿ. ಓಹೋ, ನೀನೇನೇ ಮಾತಾಡಿದ್ರು ನಿನ್ನ ಹೆಂಡತಿ ಬಾಯಿ ತೆಗೆಯೋದಿಲ್ಲ ಕಣೋ ಅಂತ ನಮ್ಮಪ್ಪ ಹೇಳಿದ ಮಾತಿಗೆ ಇದೇನ ಅರ್ಥ? ನೋಡುವಾಣಿ, ಇದಕ್ಕೋಸ್ಕರ ಯಾಕೆ ಸಂಕೋಚ ಪಡ್ತೀಯ? ನಿನ್ ಮುದ್ದಾದ ಮುಖ ನೋಡ್ತಿದ್ರೆ ದಿನ ಪೂರ್ತಿ ಆಗಿರೋ ಆಯಾಸನ್ ಮರಿಬಹುದು. ನೀನ್ ನನ್ನ ಹೆಂಡತಿ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಹುಡುಗ ಹುಡುಗಿನ ಜತೆಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬೇಡ ಅಂತಿದ್ದೀರಾ? ಒಂದ್ ಒಳ್ಳೆ ದಿವಸ ನೋಡಿ ನೀವೇ ಕಳಿಸ್ಕೊಡಿ. ಈಶ್ವರೇನೋರಿ, ನನ್ನ ಮಗಳು ಬಾಯಿಲ್ದೊಳು ಮಾತ್ರ ಅಲ್ಲ, ತಾಯಿನೂ ಇಲ್ಲ. ಇನ್ಮೇಲೆ ತಂದೆ ತಾಯಿ ಎಲ್ಲ ನೀವೇ. ಅಯ್ಯಯ್ಯೋ, ಇದನ್ನೆಲ್ಲ ನೀವು ನನಗೆ ಹೇಳ್ಬೇಕೆ ಕಾವೇರಿ? ಏನ್ರಿ ಏನ್ರಿ ಇದು? ಏನೇ ಇದು? ನನ್ ಸೊಸೆ ಮೂಗಿನ ಮೇಲೆ ನೊಣ ಕೂತಿದೆ ನೋಡ್ತಾ ಇದೆಯಲ್ಲ, ಜ್ಞಾನಗೆಟ್ಟವಳೆ. ಇನ್ಮೇಲೆ ಮನೆ ಕೆಲಸನೆಲ್ಲ ಬೇರೆ ಸೊಸೆ ಹೇಳ್ಬಿಟ್ಟು ಈ ಭಾಗ್ಯಲಕ್ಷ್ಮಿನ ದಿನಾ ನೀ ನೋಡ್ಕೋಬೇಕು. ನೀವೇನು ಯೋಚನೆ ಮಾಡಬೇಡಿ, ನಿಶ್ಚಿಂತಾಗಿ ಹೋಗ್ಬಿಟ್ಟು ಬನ್ನಿ. ಕಾವೇರಿ, ಮಗುನ್ ಒಳಗಡೆ ಕರ್ಕೊಂಡು ಹೋಗೆ. ಪಾಪ, ಅವರ ಅಪ್ಪ ಊರಿಗೆ ಹೋಗೋದನ್ನ ನೋಡಕ್ಕಾಗದೆ ಗೊಳೋ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ನನ್ ಕೈಲಂತೂ ಆ ಸಂಕಟ ನೋಡಕ್ ಆಗಲ್ಲ ಅಪ್ಪ. ನಿನ್ ಕೈಲಿ? ಅಯ್ಯೋ, ನನ್ ಕೈಯಲ್ಲೂ ಆಗಲ್ಲ ರೀ. ಇಲ್ಲೇ ನಿಂತಿದೀಯಲ್ಲ, ಒಳಗೆ ಕರ್ಕೊಂಡು ಹೋಗೋ. ನಡಿರೋ ನಡಿಯಮ್ಮ ನಡಿ. ಬೀಗ್ರೆ, ಟೌನ್ ಅಲ್ಲಿರೋ ನಿಮ್ಮ ಜೂಟ್ ಮಿಲ್ನ ಮಾರ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ಸುತ್ತಮುತ್ತ ಒಂದು ಟಿಂಬರ್ ಮಿಲ್ ತಗೊಂಡ್ರೆ ನಿಮಗೂ ಮಗಳ ಜೊತೆ ಇದ್ದಂಗಾಗತ್ತೆ, ಅಳಿಯನಿಗೂ ಕಾಲಕ್ಷೇಪ ಆಗುತ್ತೆ. ಈ ಜೂಟ್ ಮಿಲ್ಗೆ ಬೆಂಕಿ ಬಿದ್ದುಬಿಟ್ರೆ ಕ್ಷಣದಲ್ಲಿ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಅದೇ ಟಿಂಬರ್ ಮಿಲ್ಗೆ ಬೆಂಕಿ ಬಿದ್ದು ದಗದಗ ಅಂತ ಉರಿದ್ರು ಕೊನೆಗೆ ಇದ್ದಿಲ್ಲಾದ್ರೂ ಉಳಿಯುತ್ತೆ, ಮಾರ್ಕೋಬಹುದಲ್ಲ, ಏನಂತೀರಾ? ಆಯ್ತು, ಊರ್ಗ್ ಹೋಗಿ ಯೋಚನೆ ಮಾಡ್ತೀನಿ. ಬಹಳ ಸಂತೋಷ, ಬಹಳ ಸಂತೋಷ. ನಡೀರಿ ನಡೀರಿ. ಅಯ್ಯಾ ಗಂಗತ್ತೆ, ಗಂಗತ್ತೆ, ಗಂಗತ್ತೆ. ಓಹೋಹೋ, ಏನಪ್ಪ ಅಳಿಯ, ಮುಖದ ಮೇಲಿನ ದೃಷ್ಟಿ ಚುಕ್ಕಿ ಇನ್ನೂ ಮಾಸಿಲ್ಲ, ಆಗ್ಲೇ ಬಂದ್ಬಿಟ್ಯಾ? ಶಾಸ್ತ್ರ ನಡೀಲಿಲ್ವಾ? ಅದು ಮುಗಿದ ಹಳೇದಾಯ್ತು, ಹೊಸ ಹೂಗೋಸ್ಕರ ಬಂದಿದ್ದೀನಿ ಅತ್ತೆ. ನನ್ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸ್ಬೇಕು ಅಂತ. ಅಬಾಬಾಬಾಬಾ, ಹೊಸ ಹೂ ಬಂದಿದೆ ಅಂತ ಅದ್ ಹೇಗ್ ಗೊತ್ತಾಯ್ತು ನಿಂಗೆ? ಛೀ, ಪೊಲೀಸ್ ನಾಯ್ತರ ವಾಸನೆಲೆ ಕಂಡುಹಿಡಿದ್ಬಿಟ್ಟೆ ಅನ್ನು. ಸರಿ, ಕಿಲಕಿಲ ಬಂದ್ರೆ ಅಬುದಾಯಿ, ದುಬಾಯಿ, ಅಂಬಾಜಿಪೇಟೆ, ಸಂಭಾಜಿಪೇಟೆ, ಹಂಗಾರ್ಪೇಟೆ ನೋಡ್ದ ಹೇಗಿದ್ದಾರೆ? ಗಂಗಾಬಾಯ್, ಹೇ ಗಂಗಾಬಾಯ್, ಗಂಗತ್ತೆ ಬಾರಯ್ಯಾ, ಬ್ರೂಸ್ಲಿ ಬಾ. ಏನತ್ತೆ, ನನಗ್ ಗೊತ್ತೇ ನಿನ್ ಕೆಲ್ಸ ಎಂದೋ ಕಣ್ಣಗ ಬಿತ್ತೆ. ಹೊಸ ಮಾಲ್ ಬಂದಾಗ ಇವನಿಗಾವತ್ತೆ, ನಮ್ ಪಾಲಿಗೆ ಹಳಸಲ್ ಕತ್ತೆ, ಹೊಸ ಮಾಲ್ ಕಳ್ಸು ಮತ್ತೆ. ಅವತ್ತೇ ಎಲ್ಲಾರ್ಗು ಸೇರ್ಸಿ ಅಡ್ವಾನ್ಸ್ ಕೊಟ್ಟಿದೀನಿ. ನಂಗೆ ಅಡ್ವಾನ್ಸ್ ಕೊಡ್ತಾಳೆ ಅತ್ತೆ, ಅದು ನಮ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತೇ. ನನ್ ದಾರಿ ಗಡ್ಡ ಬಂದ್ರೆ ನೀನ್ ಇಲ್ಲೇ ಸತ್ತೆ. ಅಣ್ಣ ದಯವಿಟ್ಟು ಗಲಾಟೆ ಮಾಡ್ಬೇಡಿ, ನಿಮ್ ಕೈ ಮುಗಿತೀನಿ. ಎಷ್ಟು ಗುಟ್ಟಾಗಿ ವ್ಯಾಪಾರ ಮಾಡಿದ್ರು ಗಿಟ್ಟೋದ್ ಸ್ವಲ್ಪನೆ. ತಿಂಗಳು ಕೊನೆ ಬೇರೆ, ಪೊಲೀಸ್ನವ್ರು ಬೇರೆ ಬರ್ತಾನೆ ಇರ್ತಾರೆ. ನೋಡು, ನಾಳೆ ಅವರ ಮೇಲಲ್ಲಿ ಬರೋ ಸರಕೆಲ್ಲ ನಿಂದೆ. ವೆಲ್, ಲೆಟ್ಸ್ ಕಮ್ ಟು ಅನ್ ಅಗ್ರಿಮೆಂಟ್. ಅದರ ಹಾಗೆ ಸೆಟಲ್ಮೆಂಟ್, ಅದೇ ನನ್ ಸೆಂಟಿಮೆಂಟ್. ಹೆಡ್ ಟೈಲ ಜಂಬರ್ 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 ಜಂಬ್ ಹಬ್ ಹೆಡ್ ಹೆಡ್, ವೆರಿ ಗುಡ್. ಅದೃಷ್ಟ ನಿಂದೆ ಕಣ ಆರ್ಬಕ. ಇವತ್ತಿ ಗಂಗೆ ನಿಂಗೆ, ಗೇಟ್ ಪಾಸ್ ನಂಗೆ, ಪ್ರಪಂಚ ಹಿಂಗೆ. ಆರೋಗ್ಯ ಜೋಪನ ಆರ್ಬಕ, ಆರೋಗ್ಯ ಜೋಪನ ಆರ್ಬಕ. ಹೋಗಲೇ ವಾಣಿ, ಅಮ್ಮ ವಾಣಿ. ಅಮ್ಮೋ 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 ಅಮ್ಮೋ, ಏನಮ್ಮ ಇದು? ನೀನಾ ಅಮ್ಮ ಈ ಮನೆ ಕೆಲಸ ಮಾಡೋದು? ಇಳಿಯಮ್ಮ ಇಳಿ 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 ಇಳಿ. ಈ ಮನೆ ಕೆಲಸ ಮಾಡೋಕೆ ಈ ಮನೇಲಿ ಇಬ್ರು ಸೊಸೆರ್ನ ಇಟ್ಕೊಂಡಿದೀವಿ. ನೀನು ಕೋಟ್ಯಾದೇಶ್ವರ ಮಗಳಮ್ಮ, ನಮ್ಮ ಮನೆ ಐಶ್ವರ್ಯ ಲಕ್ಷ್ಮಿ ಕಣೆ. ನಿನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಟಿವಿ ನೋಡ್ಬೇಕಮ್ಮ ಟಿವಿ. ಕುಡಿಯಮ್ಮ ಕುಡಿ 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 ನನ್ ಸಿನ್ನ. ನೋಡಮ್ಮ, ನಮ್ಮ ಮನೆಗೆ ನೀನು ಹೊಸ್ದಾಗ ಬಂದಿದ್ಯಾ, ನಮ್ಮ ಮನೆ ವಿಷಯ ನಿಂಗೇನು ಗೊತ್ತಿಲ್ಲ. ನಮ್ಮನೆ ದೊಡ್ಡ ಸೊಸೆ ಅವಳಲ್ಲ,
ಸರಳ ಅಂತ ಬಾರಿ ಮಳ್ಳಿ 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 ಮನ್ಸಕ್ಕೆ ಎಷ್ಟು ಕಾಲು ಅಂದ್ರೆ ಮೂರೇ ಮತ್ತಂದು ಅಂತಾಳೆ. ಅವಳ ಜೊತೆ ಮಾತ್ರ ಸೇರ್ಬೇಡಮ್ಮ, ಇನ್ ಎರಡನೇ ಸೋಸೆ ಅವಳಲ್ಲ ಪ್ರೇಮ ಅಂತ ಬಾರಿ ಚಿಣಿಮಿಣಿ. ಅವಳು ಒಳಗಂಡ ಸಂಪಾದನೆ ಮಾಡ್ತಾರೆ ಅಂತ ಬಾರಿ ಮ್ಯಾರಿತಾರೆ. ಅವ್ರ ಸಂಪಾದನೆ ನಿನ್ ಕಾಲ್ ಧೂಳಿಗೂ ಸಮ ಅಲ್ಲ. ಇನ್ನೊಬ್ಳಿದಾಳಮ್ಮ ಮಾಲಾ ಅಂತ, ನಮ್ಮ ಯಜಮಾನ್ರ ತಂಗಿ ಮಗಳು. ಲಂಗು ಲಗಾಮು ಇಲ್ದೇ ಇರೋ ಕುದುರೆ ಹಾಗೆ ಟಕ 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 ಅಂತ ಬರ್ತಾಳೆ. ಬೆರಳು ತೋರಿಸಿದ್ರೆ ಹಸ್ತನೆ ನುಂಗು ಬಿಡ್ತಾಳೆ. ಮುಳ್ಳು ಹಂದಿ ಇದ್ದ ಹಾಗೆ ಜೋಪಾನವಾಗಿರು. ಅತ್ತೆ ಮಾವನ್ ಮಾತು ಕೇಳು, ಹಾಯಾಗಿರು. ಅತ್ತೆ ಇಲ್ದೇ ಇರೋ ಸೊಸೆನೆ ಬಹಳ ಅದೃಷ್ಟವಂತಳು ಅಂತ ಹೇಳದ್ಲಂತೆ ಯಾವಳೋ ಸೊಸೆ. ಆದ್ರೆ ಮೂಕಿನ ಮದುವೆಯಾದವನೇ ಬಹಳ ಅದೃಷ್ಟವಂತ ಅಂತ ಹೇಳ್ತಾನೆ ಈ ಅಪ್ಪ. ಆ ವಿಷಯದಲ್ಲಿ ನನ್ನ ಮೂರನೇ ಮಗ ಬಹಳ ಅದೃಷ್ಟವಂತ. ಏನಪ್ಪ, ನಾವ್ ನಿನ್ ಮಾತಾನೆ ಕೇಳ್ತಾ ಇದೀವಿ. ಹೆಂಡತಿಯರ್ ಮಾತನ್ನ ಯಾವತ್ತಾದ್ರೂ ಕೇಳಿದೀವ? ಎದ್ರಾಡಿದ್ರೆ ಸಿಗದಾಕ್ಬಿಡ್ತೀವಿ. ಆ ತರ ಸಿಗದಾಕೋ ಸಮಯ ಈ ನನ್ನ ಮಗನಿಗೆ ಬರೋದೇ ಇಲ್ಲ. ಯಾಕೆ ಅಂದ್ರೆ ಅವನ ಹೆಂಡತಿ ಮೂಗಿ. ನಿಜ ಹೇಳಬೇಕು ಅಂತಂದ್ರೆ ಹೆಂಡತಿಯರ್ ಮಾತು ಕೇಳಿ ನಮ್ ವಂಶದಲ್ಲಿ ಯಾರು ಉದ್ಧಾರನೇ ಆಗಿಲ್ಲ. ನಮ್ ಮುತ್ತಾತ ಅವನ ಮೂರನೇ ಹೆಂಡತಿ ಮಾತು ಕೇಳಿ 300 ಎಕರೆ ಜಮೀನ ಮೂರು ವರ್ಹಕ್ಕೆ ಮಾರ್ಬಿಟ್ಟ. ನಮ್ಮ ತಾತ ನಮ್ಮ ಅಜ್ಜಿ ಮಾತು ಕೇಳಿ ಅರಮನೆ ಅಂತ ಮನೇನ ಅನಾಥಾಶ್ರಮ ಕೊಟ್ಬಿಟ್ಟು ಅವನೇ ಅನಾಥ ಆಗ್ಬಿಟ್ಟ. ಅಷ್ಟೆಲ್ಲ ಯಾಕೆ? ನಮ್ಮ ಮಾಲಾ ತಂದೆ ನನ್ನ ಭಾವ ನನ್ನ ತಂಗಿ ಮಾತು ಕೇಳಿ ದಾನ ಧರ್ಮ ಅಂತ ಹೇಳಿ ಕೊನೆಗೆ ಅವನೇ ದರಿದ್ರವನಾಗ್ಬಿಟ್ಟ. ಏನೋ ಮಾಲಾ ಪುಣ್ಯ, ನಾನು ಗಾರ್ಡಿಯನ್ ಆಗಿ ಈ ಮನೆ ಉಳಿಸ್ಕೊಂಡೆ. ಏನ್ರೋ ಭಜನೆ ನನ್ನ ಮಕ್ಕಳ? ಏನೋ ಈಗ ಒಂದು ಒಳ್ಳೆ ಮೂಡಲ್ಲಿದ್ದೀನಿ. ಒಂದು ಮಾತು ಹೇಳ್ತೀನಿ, ಕೇಳ್ತೀರಾ? ನಿಮ್ಮ ನಿಮ್ಮ ಹೆಂಡತಿರು ಯಾವಾಗ್ಲೂ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಒಂದು ಮಾತನ್ನ ಹೇಳ್ತೀನಿ ಕೇಳಿ. ಗಂಡ ಹೇಳಿದರೆ ಕೇಳಬೇಕು, ಗಂಡಿಗೆ ಜೈ 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 ಎನ್ನಬೇಕು, ಬಳ್ಳಿಗೆ ಮಗವೇ ಆಸರೆ, ಹೆಣ್ಣಿಗೆ ಗಂಡೆ ಆಸರೆ, ಮನೆಗೆ ಗಾರ್ಡು ಬಾಡಿ ಗಾರ್ಡು, ಗೃಹಿಣಿಗೆ ಪತಿಯೇ ಗಾರ್ಡ್. ಗಂಡ ಹೇಳಿದರೆ ಕೇಳಬೇಕು, ಗಂಡಿಗೆ ಜೈ 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 ಎನ್ನಬೇಕು. ಕಂಡೆವ ಗಂಗೆಗೆ ಜನ್ಮವ ಕೊಟ್ಟವ ವಿಷ್ಣು ಗೊತ್ತೇನು, ಆ ಶಿವ ತಾನೇ ವಿಷವನ್ನು ಕುಡಿದು ಲೋಕ ಉಳಿಸಿದ ಸಾಕೇನು. ಗಂಡನ ಮಾತು ಕೇಳದೆ ಸತಿಯು ಬೆಂಕಿಗೆ ಬಿದ್ದಳು ಗೊತ್ತೇನು. ಜ್ಞಾನವ ಕೊಡುವ ವಾಣಿಯ ಗಂಡ ನಿನ್ನ ಹಾಗೆ ಹೆಣ್ಣೇನು. ಹಿಡಿಯೇ ಇಂದಿಗೆ ನಮ್ಮ ಶ್ರೀಪಾದವ. ಗಂಡ ಹೇಳಿದರೆ ಕೇಳಬೇಕು, ಗಂಡಿಗೆ ಜೈ 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 ಎನ್ನಬೇಕು, ಬಳ್ಳಿಗೆ ಮಗವೇ ಆಸರೆ, ಹೆಣ್ಣಿಗೆ ಗಂಡೇ ಆಸರೆ, ಮಲಿಗೆ ಗಾರ್ಡು ಬಾಡಿ ಗಾರ್ಡು, ಗೃಹಿಣಿಗೆ ಪತಿಯೇ ಗಾರ್ಡ್. ಗಂಡ ಹೇಳಿದರೆ ಕೇಳಬೇಕು, ಗಂಡಿಗೆ ಜೈ 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 ಎನ್ನಬೇಕು. ಕಾಡಿಗೆ ಅಟ್ಟಿದ ಮುದುಕಿ ನಿನ್ನ ಹಾಗೆ ಹೆಣ್ಣೆನ್ನೇ,
ಗಂಡನ ದೂರ ತಳ್ಳಿದ ಹೆಣ್ಣು ಮನೆಯಲ್ಲಿದ್ದರು ಕಾಡೇನೆ. ಕಡಲನ್ನು ದಾಟಿ ಸೀತೆಯ ಕಂಡ ಆ ಹನುಮಂತ ಗಂಡು ಕಣೇ. ಮೊದಲನೇ ಪೂಜೆ ಪಡೆಯುವ ಗಣಪಗೆ ಹೆಂಡತಿಯಾದ್ರು ಇಲ್ಲ ಕಣೇ. ಗಂಡೇ ನಿನ್ನ ಮಾಂಗಲ್ಯವು, ಗಂಡೇ ನಿಂಗೆ ಎಂದೆಲ್ಲೂ ಸೌಭಾಗ್ಯವು. ಗಂಡ ಹೇಳಿದರೆ ಕೇಳಬೇಕು, ಗಂಡಿಗೆ ಜೈ 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 ಎನ್ನಬೇಕು. ಬಳ್ಳಿಗೆ ಮರವೇ ಆಸರೆ, ಹೆಣ್ಣಿಗೆ ಗಂಡೇ ಆಸರೆ, ಮನೆಗೆ ಗಾರ್ಡು ಮಾಡಿ ಗಾರ್ಡು ಗುಡಿಗೆ ಪತಿಯೇ ಗಾರ್ಡ್. ಪಾಲಿನ ಹಾದಿಗೆ ಹೂಗಳ ಆನಂದ ನಿನ್ನಿಂದ. ವಾಣಿ, ಕರು ಹಾಲುಗೋಸ್ಕರ ಕೂಕೋತಾ ಇದೆ. ಕರುನ ಹಸು ಹತ್ರ ಬಿಟ್ಬಿಟ್ಟು ಬರ್ತೀನಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಮ್ಮ. ಗಾಳಿ ಇಂಪಾಗಿ ಹಾಡಿ ಹೂಗಲ್ಲ ಹಾರೈಸೆ ಕೂಡಿ. ವಾಣಿ, ಅಯ್ಯೋ ನನ್ನ ಅಮ್ಮನೇ, ಅಡಿಗೆ ಮನೇಲಿ ನಿನಗೇನಮ್ಮ ಕೆಲಸ? ನಿನ್ ಗಂಡ ಬರೋ ಹೊತ್ತಾಯ್ತು, ಹೂವ ಮುಡ್ಕು. ಬೆಂಕಿಗೆ ಬೆರಣಿ ಚಂದ, ಮುಡಿಗೆ ಹೂ ಚಂದ ಅಂತಾರೆ. ಬಾ ನನ್ನಮ್ಮ, ಚೊಕ್ಲಿ ತರ್ತೀನಿ, ತಿಂತಾ ಟಿವಿ ನೋಡಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಹಾಲುಕ್ಕಿ ಬೆಂಕಿ ಪಾಲಾದ್ರು ನೋಡ್ತಾ ಸುಮ್ನೆ ಇದೆಯಲ್ಲ. ಹೆಣ್ಣ ನೀನು, ಶ್ರೀಮಂತ್ರ ಮನೆ ಹೆಣ್ಣು ಅನ್ನಕೊಬ್ಬ. ನಿನ್ನಂತವಳು ಮನೆ ಸೊಸೆ ಆಗ್ಬಹುದೇ ಹೊರತು ವಾರಗಿತಿ ಆಗ್ಬಾರ್ದು. ನೀಟಾಗಿ ಬರಿ ಅಕ್ಕ, ತಗೋ. ಸರಳ ಕೈಲಿ ಈ ಮನೆ ಮುದ್ದು ಸೊಸೆ ಇದ್ದಾಳಲ್ಲ, ಅವಳ ಬಟ್ಟೆನ ಒಗಿತಿದ್ದಾಳೆ. ಯಾಕೆ ಅವಳ ಬಟ್ಟೆ ಅವಳು ಒಕ್ಕೊಳಕ್ಕೆ ಮೈ ಬಗ್ಗಲ್ವಾ? ಸರಳಕ್ಕ ಒಲೆ ಮೇಲೆ ಹಾಲಿದೆ ನೋಡ್ಕೊಮ್ಮ ಅಂದು ಇವ್ಳು ಕೇರೆ ಮಾಡ್ದೆ ಇದ್ಲು. ಹಾಲೆಲ್ಲ ಉಕ್ಕು ಸುರಿದೋಯ್ತು. ಸರಳಕ್ಕ ಏನೋ ಎರಡು ಮಾತಂದ್ರು, ಅದಕ್ಕೆ ನಿಮ್ ಮತ್ತೆ ಆ ಮಹಾರಾಣಿ ಬಟ್ಟೆನ ಒಗ್ದು ಹಾಕುಂತ ಶಿಕ್ಷೆ ಕೊಟ್ಟಿದ್ದಾಳೆ. ಸರಳಕ್ಕ ಬಿಡಿ ಆ ಬಟ್ಟೆನ, ಬಿಡ್ತೀರೋ ಇಲ್ವೋ? ನೀವಿ ಮನೆ ದೊಡ್ಡ ಸೊಸೆ, ಚಿಕ್ಕ ಸೊಸೆ ಬಟ್ಟೆ ಒಗಿಬೇಕಾ? ಅತ್ತೇನೆ ಹೋಗಿ ಅಂತ ಹೇಳಿದ್ರಮ್ಮ. ಓಹೋ, ಅತ್ತೇನೆ ಚಿಕ್ಕ ಸೊಸೆನ ವಹಿಸ್ಕೋತಿದ್ದಾರ? ಎಲ್ಲಿ ಎಲ್ಲಿ ಆ ಮಹಾರಾಣಿ? ಓಹೋ, ಏನೇ ಮಹಾರಾಣಿ ಆಕಾಶದಲ್ಲಿ ಕೂತ್ಕೊಂಡಿದ್ಯಾ? ಇಳಿದ್ ಬಾರೆ, ಕೆಳಗಿಳಿದು ಬಂದ್ರೇನೆ ಜೀವನ ಏನು ಅಂತ ಅರ್ಥ ಆಗೋದು. ಬಾಬಾ. ಬೇಡ ಬಿಡು ಮಲ, ಸುಮ್ನೆ ಯಾಕೆ ಜಗಳ? ಸುಮ್ನಿರಕ್ಕ. ಆಹಾ, ಹಂಸನ ಅಡಿಗೆ ಬರೋದ್ ನೋಡು ನೋಡು. ಇವತ್ತಿಂದ ನಿನ್ನ ನಿನ್ನ ಇಬ್ರು ಓರ್ಗಿತ್ತಿರ ಬಟ್ಟೆನ ನೀನೇ ಒಗಿಬೇಕು. ಕುತ್ಕೋ ಕುಕ್ಕರ್ಸೆ, ನಿನ್ನ ಮೂತಿಗೆ ಪುಸ್ತಕ ಬೇರೆ, ಕುತ್ಕೊಳೆ. ಬೇಡ ಮಾಲ. ಮುಖ ಏನ್ ನೋಡ್ತೀಯ ಒಗ್ಗೆ? ಅಯ್ಯೋ 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 ಅಯ್ಯೋ. ಬಿಡಮ್ಮ ಚಿನ್ನ ಬಿಡಮ್ಮ, ಎದ್ದೊಳಮ್ಮ ಎದ್ದೊಳಮ್ಮ. ಏನ್ರೇ, ನನ್ ಶಿಕ್ಷಕ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ರೇನ್ರಿ? ಮನೆ ಕೆಲಸ ಮಾಡೋ ಅಂತ ಕರ್ಮ ಅವಳಿಗೆ ನಿಡ್ದಿಲ್ಲ ಕಣ್ರಿ, ಅವಳನ್ನ ಯಾರು ಅಂತ ತಿಳ್ಕೊಂಡ್ರಿ? ಅವಳು ಕಾಟ್ಯಾಧೀಶ್ವರನ್ ಮಗಳು. ಕಾಟ್ಯಾಧೀಶ್ವರನ್ ಮಗಳಾದ್ರೆ ಅವ್ರ ಅಪ್ಪನ ಮಂದಿ, ಅತ್ತೆ ಮನೇಲಿ ಎಲ್ರ ಹಾಗೆ ಅವಳು ಸೊಸೆನೆ. ನೋಡು, ಇವತ್ತಿಂದ ಎಲ್ಲಾ ಸೊಸೆಯರ ಹಾಗೆ ನೀನು ನಿನ್ ಕೆಲಸ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಿನ್ನ ನಿನ್ ಸಪೋರ್ಟ್ ಮಾಡೋರ್ನ ಬಟ್ಟೆ ಒಗ್ಯೋ ಹಾಗೆ ಒಗ್ದು ಒಣಗ ಹಾಕ್ಬಿಡ್ತೀನಿ. ನೀವಿನ ದಯ ಮಾಡಿಸ್ಬಹುದು, ಕುತ್ಕೋ ಒಗ್ಗೆ ಹೋಗ್ರಿ ಒಳಗೆ. ಅಯ್ಯೋ ನನ್ನ ಮಗನೇ, ಅಲ್ಲಿ ನೋಡು ನಿನ್ ಹೆಂಡತಿನ ಅವ್ರು ಬಾಯಿ ಬಂದಂಗ ಬೈದು ಹುರಿದು ಮುಕ್ತಾ ಇದಾರೆ. ಹೋಗು ಕೇಳು. ಯಾರು ಯಾರು ನನ್ನ ಹೆಂಡತಿಗೆ ಬಾಯಿ ಬಂದಾಗ ಅಂತಿರೋದು? ಈ ಮನೇಲಿ ಬಾಯಿ ಮಾಡೋಷ್ಟು ಧೈರ್ಯ ನನಗಲ್ದೆ ಇನ್ಯಾರಿಗಿದ್ಯೋ? ನಿನ್ನೆ ಮೊನ್ನೆ ಬಂದ ನಿನ್ ಹೆಂಡತಿ ಬಟ್ಟೆನ ಈ ಮನೆ ಹಿರಿ ಸೊಸೆ ಒಗಿಬೇಕು ಅಂತ ನಿಮ್ಮಅಮ್ಮ ಆರ್ಡರ್ ಮಾಡಿದ್ದಾರೆ. ತಪ್ಪೇನು ಒಗದ್ರೆ ಕೈ ಸೌದಾಗತ್ತೇನೋ? ಅವಳೇನು ಇವ್ರ ತರ ದಂಡ ಪಿಂಡಕ್ ಬಿದ್ದಿಲ್ಲ. ಅವಳು ಕೋಟೀಶ್ವರ.
ದಂಡ ಪಿಂಡಕ್ಕೆ ಬಿದ್ದಿರೋರೇ ದುಡಿದು ನಾಲ್ಕು ಕಾಸು ತರ್ತಿರೋದು, ನೀನು ನಿನ್ ಹೆಂಡತಿನೇ ಕೂತ್ಕೊಂಡು ತಿಂತಿರೋದು, ಅವ್ರು ಯಾಕೆ ನಿಮ್ ಕೆಲಸ ಮಾಡ್ಬೇಕು? ಮಾಡದೇ ಇದ್ರೆ ಬೇರೆ ಹೋಗಿ ಸಂಸಾರ ಮಾಡ್ಕೊಳ್ಳಿ. ಮನೆಯಲ್ಲೊಬ್ಬ ಹಿರಿ ಮಗ ಇದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ನಿಮ್ಗೆ? ಜ್ಞಾಪಕ ಇಲ್ವಾ ನಿಮ್ಗೆ? ಏನ ಪ್ರಾಬ್ಲಮ್? ಈ ಮನೆಯಲ್ಲಿ ನಿಮ್ ಹೆಂಡತಿ ಕೆಲಸ ಮಾಡದೇ ಇದ್ರೆ ಈ ಮನೆ ಬಿಟ್ಟು ಬೇರೆ ಹೋಗ್ಬಹುದು ಅಂತ ಹೇಳ್ತಿದ ನಿಮ್ ತಮ್ಮ. ನಾನೇ ಈ ಮನೆ ಹಿರಿ ಸೊಸೆ ಆಗಿದ್ರೆ ಈ ಮಾತು ಹೇಳಿದ್ ನಿಮ್ ತಮ್ಮನಿಗೆ ಹಲ್ಲು ದ್ರಸ್ತಿದ್ದೆ. ಪದ್ಯ ಕೇಳ, ರವಿ ಕಾಣದ್ದು ಕವಿ ಕಂಡ, ಕವಿ ಕಾಣದ್ದು ಕುಡುಗ ಕಂಡ, ರವಿ ಕವಿ ಕಾಣದ್ದು ಶೇಷಗಿರಿ ಮನೆಯಲ್ಲಿ ಕಂಡ. ಏನೋ ಇದು ಮದರ್ ತಾಯಿ, ಈ ಕೊಳತು ನಾರ್ತಾ ಇರೋ ಕೊಂಪೆನ ನನ್ ಕೈಲಿ ಸರಿ ಮಾಡೋಕ್ ಆಗಲ್ಲ, ನೀವು ನೀವೇ ಹೊಡೆದಾಡ್ಕೊಂಡು ಸಾಯ್ರಿ. ಮೈ ಡಿಯರ್ ಮದರ್ಸ್ ಹಸ್ಬೆಂಡ್ ಫಾದರ್, ಈ ಮನೆ ಸ್ಥಿತಿ ನೋಡಿದ್ರೆ ನೀನು ಗೊಟ್ಟೆ ಕಂದ್ರೆ ಬೆಂಕಿ ಇಡಕ್ಕೂ ಯಾರು ನಾನು ಉಸಿರುಳಿಸಲ್ಲ ಇಲ್ಲಿ. ವಾಲಾಡಿ ಸಾಕು, ನಡೆಯೋ ಒಳಗೆ ನಡೆಯೋ. ನೀನು ಒಳ್ಳೆ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಹಾಲ್ನಂತ ನಮ್ಮ ಸಂಸಾರದಲ್ಲಿ ಯಾರೋ ಹುಳಿ ಹಿಂಡೋದಕ್ಕೆ ಕಂಕಣ ಕಟ್ಟಿ ನಿಂತಿರೋ ಹಾಗೆ ಕಾಣ್ತಾ ಇದೆ. ನ್ಯಾಯವಾಗಿ ಬದುಕಿ ಅಂತ ಹೇಳ್ತಿದ್ದೀನಿ ಹೊರತು ಸಂಸಾರದಲ್ಲಿ ಹುಳಿ ಹಿಂಡೋಕೆ ಇಲ್ಲಿ ಯಾರು ನಿಂತಿಲ್ಲ. ನ್ಯಾಯ ಕೇಳಕ್ಕಿದೇನು ಕೋರ್ತೇನು? ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ತಲೆ ನಡ್ತಿರೋ ಇವನು ಗೊತ್ತಿಲ್ಲೇನು? ಸಂಸಾರ ಅಂತ ಅಂದ ಮೇಲೆ ನಾಲ್ಕು ಮಾತು ಬರುತ್ತೆ ಹೋಗುತ್ತೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಕೋರ್ಟು ಕಾನೂನು ಅಂತ ಮಾತಾಡೋದ? ಚೆಚೆ, ಭಾನುವಾರ ಬಂದ್ಬಿಟ್ಟೆ ಈ ಮನೆ ಸಂತೆ ಆಗ್ಬಿಡುತ್ತೆ. ನಡೀರಿ ಒಳಗೆ ನಡೀರಿ. ಏಯ್ ನಡೆಯೋ. ಅಜ್ಜಿ ಅಜ್ಜಿ, ಏನಪ್ಪ ಸೊಳ್ಳೆ ಕಚ್ಚುತ್ತೆ, ಒಳಗ್ ಬಾ. ಅಯ್ಯೋ ನನ್ನ ಮೊಮ್ಮಗನೇ, ಚೋಟುದ ಇದ್ಯಾ? ಆಗ್ಲೇ ಸೊಳ್ಳೆ ಕಡಿತಾ ಇದ್ಯಾ? ತಾತ ಕರೆದ್ರೆ ಹೋಗ್ತೀಯಾ, ನಾನ್ ಕರೆದ್ರೆ ಬರಲ್ವಾ? ಲೇ ಸುಮ್ನೆ ಮಲಕ ಹೋಗೋ. ಅಜ್ಜಿ ಭಯ ಬಾ. ಈ ರೂಮಲ್ಲಿ ಮಲಕ ಹೋಗಪ್ಪ. ಎಲ್ಲ ತಾತನ ಬುದ್ಧಿನೇ ಶಿವನೇ. ಇದು ಕಾಲ ಬಂತಪ್ಪ. ಏನೇ ಹೊರಗಡೆ ಸೊಳ್ಳೆ ಕಚ್ಚುತ್ತೆ ಒಳಗಡೆ ಬಾರೆ? ಏನ್ರಿ ಇದು ನಡಿಯೇ ಕರ್ಮ. ಒಳ್ಳೆ ಎಮ್ಮೆ ಬಡ್ದಂಗ್ ಬಡಿಬೇಕು. ಇಷ್ಟು ಹಿಡಿದಪ್ಪ ಸೊಳ್ಳೆಗಳು, ನನಗೆ ಎಂತ ಹುಟ್ಟಿವೆ ಅಂತ ಕಾಣುತ್ತೆ. ಬೇಬೇಕು ಸುತ್ಕೋ, ಸ್ವಲ್ಪ ಇರಿ, ಕುತ್ಕೊಂಡ ಬರ್ತೀನಿ. ನಡಿಯೇ ನಡಿಯೇ. ನಡಿ. ಹತ್ತು ಸಾವಿರ, ಇಪ್ಪತ್ತು ಸಾವಿರ, ಮೂವತ್ತು ಸಾವಿರ, ನಲವತ್ತು ಸಾವಿರ, ಐವತ್ತು ಸಾವಿರ, ಅರವತ್ತು ಸಾವಿರ, ಎಪ್ಪತ್ತು ಸಾವಿರ. ನಾನು ಸ್ವಲ್ಪ ಲೆಕ್ಕ ಹಾಕ್ತೀನಿ. ತೆಗ್ಗೆ ಕೈನ, ನೀನ್ ಲೆಕ್ಕ ಹಾಕಿದ್ರೆ ನನಗ್ ಬೊಕ್ಕೇನೆ ಸಿಗೋದು. ಹೋಗ್ಲಿ, ಸ್ವಲ್ಪ ಮೂಸಾದ್ರೂ ನೋಡ್ತೀನಿ. ಏನ ನೋಟ್ನ ತೆಗ್ಗೆಲೈ, ನೀನ್ ಏನೇ ಮೂಸಿದ್ರು ಬರೀ ಸಗಣಿ ವಾಸನೆ ಬರೋದು. ಸ್ವಲ್ಪ ದೂರ ನಿಂತ್ಕೋ. ಏ ರವಿ ರಾಜ ನೋಡಿ, ನಿಮ್ಗೆ ಏನ್ ತಂದಿದ್ದೀನಿ? ಇದು ರವಿಗೆ, ಇದು ರಾಜುಗೆ. ಹೈ ದೋಸೆನಾ ನಂಗಿಲ್ವಾ? ಮಾಲಾ, ಮನೆಯಲ್ಲೇ ಎಲ್ರಿಗೂ ಬಟ್ಟೆ ತಂದಿದ್ದಾರೆ, ನೀನ್ ಬೇರೆ ಯಾಕ್ ತಂದೆ? ಮಕ್ಕಳಲ್ವೇನಕ್ಕ ಅದಕ್ಕೆ. ನೋಡ್ ಮಾಲಾ, ಮಾವ ನಮ್ಗೆಲ್ಲ ಹೊಸ ಸೀರೆ ತಂದು ಕೊಟ್ರು. ಈ ಸೀರೆ ನಂದು, 150 ರೂಪಾಯಿ. ಇದುವರೆಗು ಈ ಬಣ್ಣದ ಸೀರೆ ನಾನ್ ಯಾವತ್ತೂ ಉಟ್ಕೊಂಡೇ ಇರ್ಲಿಲ್ಲ. ಇದು ಪ್ರೇಮಂದು 300 ರೂಪಾಯಿ. ವಾಣಿಗೆ ನಮ್ ಎಲ್ರಿಗಿಂತ ಒಳ್ಳೆ ಸೀರೆ, ರೇಷ್ಮೆ ಸೀರೆ, 2000 ರೂಪಾಯಿ. ಈ ಮನೆಯಲ್ಲಿ 3 ಜನ ಸೊಸೆರಿರುವಾಗ ಈ ತರ ತಾರತಮ್ಯ ಯಾಕೆ ಮಾಡ್ಬೇಕು? ನನ್ ತಾಯಿನ ಮನೆಯಲ್ಲಿ 100 ರೂಪಾಯಿ ಸೀರೆನೆ ಉಟ್ಕೋತಾ ಇದ್ದೆ, ಅದಕ್ಕಿಂತ ಇದು ಎಷ್ಟೋ ವಾಸಿ. ಅಕ್ಕ, ಇವತ್ತು ಈ ಸೀರೆ ವಿಷಯದಲ್ಲಿ ಒಬ್ಬೊಬ್ರಿಗೊಂದೊಂದ್ ತರ ಮಾಡಿದವರು, ನಾಳೆ ಬೇರೆ ವಿಷಯದಲ್ಲಿ ಹೀಗ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಹೇಳು? ಇಂಥ ದುರ್ಬುದ್ಧಿನ ಮೊಳಕೆಲೆ ಚೂಟ್ ಹಾಕ್ಬೇಕು. ಬೇಡ ಮಾಲ, ಆಮೇಲೆ ನಾವೇ ನಿನ್ನದ್ರ ದೂರು ಹೇಳ್ದಿವಿ ಅಂತ ಅನ್ಕೋತಾರ. ಅಂದ್ರೆ ಅನ್ಕೊಳ್ಳಿ ಬಾಸಳ. ಅಯ್ಯೋ ಬೇಡ, ನೀನ್ ಬಾ ಬಾ. ಅಯ್ಯೋ ಬೇಡ ಮಾಲ. ಎಲ್ಲಿ ಮಾವ ಅವರು? ಎಲ್ಲಿ ಸಣ್ಣಪ್ಪ ಮಾವ? ಈ ಮನೇಲಿ 3 ಜನ ಸೊಸೆರಿರುವಾಗ ಒಂದೇ ತರ ಸೀರೆ ತರದ್ ಬಿಟ್ಟು ಈ ವ್ಯತ್ಯಾಸ ಯಾಕೆ? ಕತ್ತೆಗೂ ಕುದುರೆಗೂ ಬೆಲೆಯಲ್ಲಿ ಬಹಳ ವ್ಯತ್ಯಾಸ ಇದೆ. ಕತ್ತೆ ಯಾರು ಕುದುರೆ ಯಾರು ಅಂತ ನನಗೂ ಗೊತ್ತು. ಏನೇ ಗೊತ್ತಿರೋದು? ಸೀರೆನೆ ತಂದು ಕೊಡದೆ ಇದ್ರೆ ಏನ್ ಮಾಡ್ತಿದ್ದೆ? ನನ್ ದುಡ್ಡಲ್ಲಿ ತಂದು ಕೊಡ್ತಿದ್ದೆ. ಏನಂದೆ? ನಿನ್ ದುಡ್ಡಿನ ಏನೇ ಏನೋ ಚಿಕ್ಕೋಳು ಅಂತ ನಾವು ಸುಮ್ಮನೆ ಇದ್ರೆ ನಮ್ಮಿಬ್ಬರನ್ನ ಆಕ್ಷೇಪಣೆ ಮಾಡ್ತಾ ಇದ್ಯಾ? ನಿನ್ನ ಆಸ್ತಿ ನಮ್ ಹತ್ರ ಇದೆ ಅಂತ ತಾನೆ ನಿನಗೆ ಸೊಕ್ಕು? ಯಾರಿಗೆ ಬೇಕಾಗಿದೆ? ಇವತ್ತು ಬರ್ಕೊಡ್ತೀವಿ, ತಗೊಂಡ್ ಹೋಗು. ನನ್ನ ಗಂಡನ್ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಯ್ಯ ನೀವು ಸುಮ್ಮನೆ ಇರ್ರಿ. ಇವಳು ಧರ್ಮ ಯಾರಿಗ್ರಿ ಬೇಕಾಗಿದೆ? ನನ್ನ ಮಕ್ಕಳನ್ನು ಭಿಕಾರಿಗಳೇನೇ? ಅಯ್ಯಯ್ಯ, ಅವ್ರವ್ರ ಸಂಬಳದಲ್ಲಿ ಅವ್ರು ಬೇಕಾ ತಂದು ಕೊಡ್ಲಿ, ನಾವೇನ್ ಬೇಡ ಅನ್ನೋಲ್ಲ. ವೆರಿ ಗುಡ್, ಅಷ್ಟೇ ನನಗೂ ಬೇಕಾಗಿದ್ದು. ಸಡಕ ಪ್ರೇಮ ಬನ್ನಿ.
ಹೋಗ್ರಿ 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 ಬಂಗಾರದಂತ ಸೀರೆ ಕೊಂಡ್ಕೊಳ್ರಿ. ಅಯ್ಯೋ 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 ಏನೇ ಏನೇ ಕೊಂಡ್ಕೊಳ್ಳೋದು ಪಾಪಿಷ್ಟೇ, ಅವ್ರವ್ರ ಸಂಬಳದಲ್ಲಿ ಅವ್ರವ್ರ ಕೊಂಡ್ಕೊಂಡ್ರೆ ನನ್ನ ಬಜೆಟ್ ಎಲ್ಲ ಮಣ್ಣು ಪಾಲು ಮಾಡಿ ನನ್ನೇ ಸಮಾಧಿ ಮಾಡ್ಬೇಕು ಅಂತ ಇದೆಯಾ? ನಿನ್ನ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತೇಳಿ ಇಲ್ದೆ ಇರೋ ಕೆಟ್ಟ ಐಡಿಯಾ ಅವಳ ತಲೆ ತುಂಬ್ತಾ ಇದೆಯಾ? ತೊಲಗೆ ತೊಲಗೆ ಈಗ ಹೋಗು ಹೋಗು ಅಂತೀರ, ಸಾಯಂಕಾಲ ಆದ್ರೆ ಸೊಳ್ಳೆ ಕಚ್ಚುತ್ತೆ. ಬಾ ಬಾ, ಆ ವಿಷಯನೇ ಬೇರೆ ಈ ವಿಷಯನೇ ಬೇರೆ. ಓಕೆ ಮಾಲಾ, ನಿನ್ನಿಂದ ಇವತ್ತು ಎಲ್ಲರೂ ಒಳ್ಳೆ ಸೀರೆ ಉಟ್ಕೋತಿದೀವಿ. ನಿನ್ನಂತವಳು ಈ ಮನೆಯಲ್ಲಿ ಇರ್ಲೇಬೇಕು, ಇಲ್ದೆ ಹೋದ್ರೆ ನಮ್ಮಂತವ್ರು ನೆಮ್ಮದಿಯಾಗಿ ಬದುಕೋದೇ ಕಷ್ಟಮ್ಮ. ಬೇಗ ಸುಬ್ಬು ಕುತ್ತಿಗೆ ಒಂದ್ ತಾಳಿ ಕಟ್ಬಿಡಮ್ಮ. ನಾನ್ ಕಟ್ಟುದಾ? ನಿಜ, ನೀನೇ ಕಟ್ಬೇಕು, ಇಲ್ದೆ ಇದ್ರೆ ಅವನು ನಮ್ಮವ್ರ ಹಾಗೆ ಅಪ್ಪ ಅಪ್ಪ ಅಂತ ನಡ್ಕಿರ್ತಾನೆ. ಹೋಗ್ ಸರ್ಲಕ್ಕ. ಬಂದ್ಲು ಬಂದ್ಲು ಬನ್ನದ್ ಬೀಸನಿಗೆ. ಮರೇಲ್ ನಿಂತು ನಾವ್ ಆಡೋ ಮಾತ್ ಕೇಳಿಸ್ಕೊಳಕ್ಕೆ ಅತ್ತೆ ಕಳ್ಸಿರ್ಬೇಕು. ಹಾಗೇನಾದ್ರೂ ಆಗಿದ್ರೆ ಆ ಅತ್ತೆಗೂ ಈ ಕತ್ತೆಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾಕೆ ಹೇಳ್ತಾ ಇದ್ಯಾ ನಾವೇನೋ ನಿನ್ನ ಹೊಡೆದಿರೋ ಹಾಗೆ? ನಿನ್ ಯಾರು ಇಲ್ಲಿ ಬರಕ್ ಹೇಳಿದ್ದು? ಪ್ರೇಮ, ಏನೋ ನಮ್ಮ ಮೇಲೆ ಗಂಬಳಿನ್ ಬರ್ಕೊಟ್ಟ ಆಗಿದೆ. ನಾನು ಹುಟ್ಟಿ ಅಮ್ಮ ಅಂತ ಕೂಗೋಕ್ ಮೊದ್ಲೇ ತಾಯಿನ ಕಳ್ಕೊಂಡೆ. ಅಕ್ಕ ತಂಗಿರ ಪ್ರೀತಿ, ಅಣ್ಣ ತಮ್ಮಂದ್ರ ಆತ್ಮೀಯತೆ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಅತ್ತೆ ಮನೆಗೆ ಬಂದಾಗ ನಿಮ್ಮನ್ನೆಲ್ಲ ನೋಡಿ ನನ್ನ ಒಡಹುಟ್ಟಿದವ್ರು ಸಿಗ್ತಿದ್ರು, ಅವ್ರ ಜೊತೆಗೆ ನಾನು ಆನಂದವಾಗಿರಬಹುದು ಅಂತ ಅನ್ಕೊಂಡೆ. ನಾನೇನ್ ಮಾಡ್ಲಿ, ಅತ್ತೆ ಮಾವ ನಿಮ್ಗಳ ಜೊತೆ ಸೇರೋಕೆ ನನ್ನನ್ನು ಬಿಡ್ಲಿಲ್ಲ. ನನ್ನ ನೋವನ್ನಾದ್ರೂ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಆ ದೇವ್ರು ನನಗೆ ಮಾತಾಡೋ ಶಕ್ತಿನೂ ಕೊಟ್ಟಿಲ್ಲ. ನಾನು ಮೂಗಿ ಹಬ್ಬದ ದಿನ ಆದ್ರೂ ನನ್ನನ್ನು ನಿಮ್ಮಲ್ಲೊಬ್ಬಳನ್ನಾಗಿ ಮಾಡ್ಕೊಳ್ಳಿ. ನೋಡಿದ್ರ ನಾವೆಷ್ಟು ತಪ್ಪು ತಿಳ್ಕೊಂಡಿದ್ವಿ. ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಹೆಣ್ಣನ್ನು ಅಪಾರ್ಥ ಮಾಡ್ಕೋಬಹುದು, ಆದ್ರೆ ಇನ್ನೊಂದು ಹೆಣ್ಣೆ ಆ ತಪ್ಪನ್ನು ಮಾಡಬಾರ್ದು. ವಾಣಿ, ಇನ್ಮೇಲೆ ನಾವು ನಾಲ್ಕು ಜನ. ಬಾರೆ ಬಾರೆ ಸೌಭಾಗ್ಯ ಲಕ್ಷ್ಮಿ.
ನನ್ನಣ್ಣ ಎಂಥ ಸಂತೋಷ ಕಂಡ, ಮಾಣಿಕ್ಯದಂಥ ಅತ್ತಿಗೆ ತಂದ, ಹೂವಿನ ತೊಟ್ಟಿಲ ನಾವು ಸೇರಿ ಕಟ್ಟೋಣ. ಸಂತಾನ ಲಕ್ಷ್ಮಿ ಬಾರೇ ಶುಕ್ರ ಕುಜ ಬೇಷ್. ಈಶ್ವರಯ್ಯನವರೇ, ನಿಮಗೆ ಮೊಮ್ಮಗನೇ ಹುಟ್ಟೋದು, ಅವರಿಂದ ಐಶ್ವರ್ಯ ಒದ್ಕೊಂಡ್ ಬರುತ್ತೆ. ಒದ್ದು ಬಿಡ್ತೀನಿ. ಬಹಳ ದಿನದ ಕೇಳ್ತಾ ಇದ್ರಲ್ವಾ, ಎದುರು ಮನೆ ಖರೀದಿಗಿದೆಯಂತೆ, ನೀವು ತಗೋತೀರಾ? ಅಯ್ಯೋ, ನೋಡ್ದೇನೆ ಮೊಮ್ಮಗ ಹುಟ್ಟಾನೆ ಅಂದ ತಕ್ಷಣ ಎದುರುಗಡೆ ಮನೆ ಖರೀದಿಗೆ ಬಂದ್ಬಿಟ್ಟಿದೆ. ಹಲೋ, ಯಾರು? ಬೀಗ್ರ? ಓಹೋ, ಮ್ಯಾನೇಜರ್? ಏನ್ ಸ್ವಾಮಿ, ಅವ್ರಿಗೆ ನಾರಿನ್ ಮಿಲ್ ಮಾರ್ಬಿಡಿ, ಟಿಂಬರ್ ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ದೆ, ಮಾರ್ಬಿಟ್ರಾ? ಕೇಳ್ದೇನೆ ಶುಭ ಶಕುನಾನ. ಅದೃಷ್ಟವಂತ ಮೊಮ್ಮಗ, ತಾಯಿ ಹೊಟ್ಟೆಲಿರುವಾಗ್ಲೇ ತಲೆ ಮೇಲೆ ತಳ್ತಿದಾನೆ ಭಾಗ್ಯನ. ಅಯ್ಯೋ, ಏನಾಯ್ತು ರೀ? ಬೀಗ್ರು ಹೋಗ್ಬಿಟ್ರಂತೆ, ಆಸ್ತಿ ಎಲ್ಲ ನಮ್ದೇ. ನಿಮ್ ಆಸೆ ಹಾಳಾಗ, ನೀವು ಮಾತಾಡ್ತಾ ಇರೋದು ಆ ಕಡೆಯವ್ರಿಗೆ ಕೇಳಿಸ್ತಾ ಇದೆ. ಹಲೋ ಬೀಗ್ರೆ, ಅಯ್ಯೋ ಅಯ್ಯಯ್ಯೋ, ಅಯ್ಯೋ. ಅಮ್ಮ ಅಳ್ಬೇಡಮ್ಮ, ನಾವಿದ್ದೀವಿ. ಈಗ ಇಟ್ಕೊಂಡು ಕೂತ್ಕೊಂಡ್ರೆ ಆ ಹೆಣ್ಮಗು ಸಮಾಧಾನ ಮಾಡೋರು ಯಾರು? ಏ ರಾಮೋ, ಏನ್ ಸ್ವಾಮಿ? ಮುಂದಿನ ವ್ಯವಸ್ಥೆ ಮಾಡಕ್ ಕೇಳು, ಹಾಗೆ ತಮಟೆ ಸದ್ ಮಾಡೋನು. ಏನ್ರಿ ಅಷ್ಟೀಪಾಗಿ ಮಾತಾಡ್ತಾ ಇದ್ದೀರಾ? ಅವ್ರನ್ನ ಯಾರು ಅಂತ ತಿಳ್ಕೊಂಡ್ರಿ? ಈಶ್ವರಯ್ಯನ ಬೀಗ್ರು, ಆನೆ ಇದ್ರು ಸಾವಿರ, ಹೋದ್ರು ಸಾವಿರ, ಬ್ಯಾಂಡ್ ಸೆಟ್ ತರಿಸಿ. ಇದು ಅಶುಭ ಕಾರ್ಯ ಅಲ್ಲ, ಹಿರಿಯರ ಸ್ವರ್ಗ ಕಳಿಸೋ ಶುಭ ಕಾರ್ಯ. ಜೋಡಿ ವಾಲ್ಗ ತರಿಸಿ, ಮೈಸೂರಿಂದ ಗಂಧದ ಕಟ್ಟಿಗೆ ತರಿಸಿ, 100 ಕಿಲೋ ಬೆರಕೆಯಲ್ಲಿರೋ ತುಪ್ಪ ತರಿಸಿ. ಚಟ್ಟ ಕಟ್ಟಿದ್ರು ಪಲ್ಲಕ್ಕಿ ತರ ಇರಬೇಕು, ದಾರಿ ಉದ್ದಕ್ಕೂ ದುಡ್ಡು ಚೆಲ್ತಾ ಇರಬೇಕು. ನಮ್ ಬೀಗ್ರ ಅಂತಿಮ ಯಾತ್ರೆನ ಈ ಊರಿನ ಜನ ಸಾಯೋ ತನಕ ಜ್ಞಾಪಿಸ್ಕೋಬೇಕು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ತಗೊಳ್ಳಿ ತಗೊಳ್ಳಿ. ಇಂಥ ಬೀಗರು ಸಿಗೋದಾದ್ರೆ ನಾನು ಇವತ್ತೇ ಕೊಟ್ಟೆ ಕೊನ್ನೋಕ್ ರೆಡಿ. ಅಲ್ಲ ರೀ, ಸುಟ್ಟು ಹೋದ್ ಬೇರಣಿ, ಸತ್ ಹೋದ್ ಮನುಷ್ಯ ಎರಡು ಒಂದೇ ಅಂತಾರೆ. ಅದಕ್ಕೂ ಹೋಗಿ ಹೋಗಿ ನೀವ್ ಯಾಕ್ರಿ ಇಷ್ಟು ಹಣ ಖರ್ಚು ಮಾಡಿದ್ರಿ? ಅಲ್ಲೇ ಇರೋದ್ ಕಣೆ ಈಶ್ವರನ್ ಲೆಕ್ಕ, ಈ ಮನೆ, ಜೂಟ್ ಮಿಲ್ಲು, ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟೆಲ್ಲ ನಮ್ದಾಗ್ತಿರುವಾಗ ಇದೆಲ್ಲ ಮಾಡಿದ್ರೆ ತಾನೇ ಈ ಊರಿನ ಜನ ಒಪ್ಕೊಂಡು ಹತ್ರ ಬರೋದು ಅಲ್ವೇ? ಈ ಆಸ್ತಿ ಎಲ್ಲ ಮಾರ್ಬೇಕು ಅಂತಂದ್ರೆ ಈ ಊರಿನ ಜನರ ಸಪೋರ್ಟ್ ಬೇಡ್ವಾ? ಕಾವೇರಿ, ಅಮೃತ ಶಿಲೆ ಕಾವೇರಿ, ಇದರಲ್ಲೇ ಕಣೆ ತಾಜ್ಮಹಲ್ ಕಟ್ಸಿರೋದು. ಎಷ್ಟೋ ಜನ ಅವ್ರ ಕಪ್ಪಣನ ಇದರಲ್ಲಿ ಹೂ ತಿಟ್ಟಿರ್ತಾರೆ. ಕಪ್ಪು ಹಣ ಅಂದ್ರೆ ಕರ್ರಗಿರುತ್ತೇನ್ರಿ? ಇಲ್ಲ, ನಿನ್ ಸಗಣಿ ಕೈನಲ್ಲಿ ಏನ್ಸಿದ್ರೆ ಬೆಳ್ಳಿಗಿರುತ್ತಲ್ಲ ಹಾಗಿರುತ್ತೆ. ಹಾಕ್ತೀನಿ ನೋಡು. ಲೇ ಕಾವೇರಿ, ನಮ್ ಬೀಗ್ರು ಇಲ್ಲೇ ಎಲ್ಲೋ ಅವ್ರ ಕಪ್ಪಣನ ಹೂತಿಟ್ಟಿರ್ಬೋದು, ಹುಡ್ಕಣವಾ? ಕಾವೇರಿ, ಇಲ್ಲೇ ಕಣೆ ಬೀಗ್ರು ಕಪ್ಪಣ ಹೂತಿಟ್ಟಿರೋದು, ಅದಕ್ಕೆ ಟೊಳ್ ಶಬ್ದ ಬರ್ತಾ ಇದೆ. ತೊಳ್ ಶಬ್ದ ಬರ್ತಾರದಿಲ್ಲ ಅಲ್ಲ ರೀ, ಯಾರೋ ಬಾಗಿಲು ತಟ್ತಾ ಇದಾರೆ, ಹೋಗ್ ನೋಡಿ. ಹಂಗ ನಮಸ್ಕಾರ. ನಮಸ್ಕಾರ, ನಾನು ಇಲ್ಲಿ MLA. ನಾನ್ ನಿಮ್ಮನ್ನ ನೋಡಿದೀನಲ್ಲ. ಯಾವ ಕ್ಷೇತ್ರದಲ್ಲಿ? ಅದೇ ನಮ್ ಬೀಗ್ರು ಸುಟ್ಟುವಲ್ಲ ಆ ಕ್ಷೇತ್ರದಲ್ಲಿ. ಓಹೋ, ಸ್ಮಶಾನ್ ಕ್ಷೇತ್ರದಲ್ಲಿ, ಅದು ನಮ್ ಕ್ಷೇತ್ರನೇ. ನೋಡಿ, ವಾಣಿ ತಂದೆ ಭೀಮರಾಯರು ತನ್ನ ಮಗಳ ಮದುವೆಗೋಸ್ಕರ ಕೈ ತುಂಬ ವರದಕ್ಷಿಣೆ ಕೊಟ್ಟೇ ಇರ್ತಾರೆ. ಇಲ್ದಿದ್ರೆ ನೀವ್ಯಾಕ್ರಿ ಇಷ್ಟು ಮುತುವರ್ಜಿ ವಹಿಸಿ ಅಂತ್ಯಕ್ರಿಯೆಗೆ ಅಷ್ಟ್ ಖರ್ಚು ಮಾಡ್ತಿದ್ರಿ? ಈ ಕಾಲದಲ್ಲಿ ಮನುಷ್ಯ ಹೇಗ್ ಬದುಕದ ಅನ್ನೋದು ಮುಖ್ಯ ಅಲ್ಲ, ಅವನ್ನ ಹೇಗ್ ಸುಟ್ಟು ಅನ್ನೋದು ಮುಖ್ಯ. ಏನೋ ನಮ್ಮ ಮರ್ಯಾದೆಗೋಸ್ಕರ ತಕ್ಕ ಮಟ್ಟಿಗೆ ಮುದ್ದಾಗ ಸುಟ್ವಿ. ಓ, ನಿಮ್ ನಿಜ ಗೊತ್ತಿದೆಯೋ ಇಲ್ವೋ,
ಅವರು ಮಗಳ ಮದುವೆ ಮಾಡಿ ಸಾಲ ತೀರ್ಸೋಕಾಗದೆ ಇನ್ಸಾಲ್ವೆನ್ಸಿ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು. ಏನು ನಮ್ ಬೀಗ್ರು ಪಾಪರ್ ಚಿಟ್ಟಿ ತಗೊಂಡ್ರೆ ನನಗೇನು ಗೊತ್ತೇ ಇಲ್ವೇ ಸ್ವಾಮಿ, ನಿಜ ಹೇಳ್ತಾ ಇದ್ದೀನಿ, ನಾನೊಂದು ನಯಾ ಪೈಸಾ ವರದಕ್ಷಿಣೆ ತಗೊಂಡಿಲ್ಲ. ನಿಮ್ಮ ಮಾತು ನಂಬೋಕೆ ನಾನೇನು ಮುಟ್ಟಾಳ ಅಲ್ಲ, ಈವಾಗ ಇದಕ್ಕೆಲ್ಲ ನೀವೇ ವಾರಸ್ತಾರರು. ಅವ್ರಿಗೆ 70 ಲಕ್ಷ ರೂಪಾಯಿ ಸಾಲ ಇದೆ, ಈ ಬಿಲ್ಡಿಂಗ್ ಮಾಡಿದ್ರೆ 60 ಲಕ್ಷ ರೂಪಾಯಿ ಬರುತ್ತೆ, ಇನ್ನು 10 ಲಕ್ಷ ರೂಪಾಯಿ ನೀವೇ ಅರೇಂಜ್ ಮಾಡ್ಬೇಕು. ಜೂಟ್ ಮಿಲ್ ಇದೆಯಲ್ಲ, ಅದಕ್ಕೆ ಹೋದ ತಿಂಗಳ ಬೆಂಕ್ ಬಿದ್ದು ಸುಟ್ಟೋಯ್ತು. ಅದು ಸುಟ್ಟೋಯ್ತಾ? ನಾನು ಅವತ್ತೇ ಪಡ್ಕೊಂಡೆ, ನಾರಿನ ಮೇಲೆ ದುಡ್ಡು ಸುರಿಬೇಡವೋ, ಟಿಂಬರ್ ಮೇಲೆ ಸುರಿ, ಸುಟ್ಟು ಒಂದಿಷ್ಟು ಇದ್ಲಾರು ಮಿಗುತ್ತೆ ಅಂತ. ನನ್ನ ಮಾತೇ ಕೇಳಲಿಲ್ವೇ? ಅದನ್ನ ಅವ್ರಿಗೆ ಹೇಳಿ, ನನ್ನ ಮತದಾರರು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, 10 ಲಕ್ಷ ರೂಪಾಯಿ ಕೊಡೋ ತನಕ ನೀವು ಈ ಊರ್ ಬಿಟ್ಟು ಹೋಗಂಗಿಲ್ಲ. ನಾವಿಲ್ವಾ, ಹೊರ ಕಾಲಿಟ್ರೆ ಕಾಲಿನ ಪಟ್ಟಕ್ಕೆ ಅನ್ನಿಸ್ಬಿಡ್ತೀವಿ. ನೋಡೇ, ಈ ಮನೇಲಿ ಒಂದು ಕ್ಷಣ ಇರುವಾಗಿಲ್ಲ, ಹಾಗೇನಾದ್ರು ಇದ್ರೆ ಸಾಲಗಾರಲ್ಲ ಬಂದು ನನ್ನ ಪ್ರಾಣ ತೆಗೆದು ಬಿಡ್ತಾರೆ. ನಡಿ ನಡಿ ಅಮ್ಮ. ವಾಣಿ ವಾಣಿ, ಏಯ್ ನೀನು ವಾಣಿ ವಾಣಿ ಅಂದ್ರೆ ನಾನು ಓಣಿ ಓಣಿ ಸುತ್ತಬೇಕಾಗತ್ತೆ. ಬಾರೆ ರೇ, ಬಾಯಿಲ್ಲದ ಹುಡುಗಿ ಬಸ್ರಿ ಬೇರೆ ರೀ. ನೀ ಬಸ್ರಿ ಅಂತ ಕರ್ಕೊಂಬಾ, ನನಗೆ ಹೆರಿಗೆ ಆಗ್ಬಿಡುತ್ತೆ. ಬಾರೆ, ಅವಳು ಎಷ್ಟೇ ಆದ್ರೂ ನಮ್ ಸೊಸೆ ಅಲ್ವೇನ್ರಿ? ದುಡ್ಡಿಲ್ಲ ಅಂತಂದ್ಮೇಲೆ ಅವಳೆಂತ ಸೊಸೆನೆ? ಬಾರೆ ಬಾರೆ. ಲೇ ಮೋನ ಮೋನ, ಈಗ ಏನ್ ಮಾಡೋದ? ಅಪ್ಪ ಹೇಳಾಯ್ತಲ್ಲ, ಎದ್ರು ಮಾತಾಡಿದ್ರೆ ಆ ಮೂಗಿ ಜೊತೆ ಭಿಕ್ಷೆ ಬೇಡಕ್ಕೆ ನಮ್ಮನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾನೆ. ನಡಿ ನಡಿ ಬಾರಮ್ಮ. ನೀನು ಏನ್ರಮ್ಮ, ಎಲ್ಲ ಹೋಗ್ತಿದಾರ, ನೀವು ಹೋಗಲ್ವಾ? ಓಹೋ, ಕಾರ್ಯ ಮುಗಿಸ್ಕೊಂಡು ಹೋಗ್ತೀರಾ? ಆ ಎಮ್ ಎಲ್ ಎ ನನ್ನ ಮಗ ಯಾವ್ದೋ ಪಕ್ಕದೂರಿಗೆ ಮೀಟಿಂಗ್ ಹೋಗಿದಾನಂತೆ, ಅವ್ನು ಬರೋದ್ರೊಳಗೆ ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ನೀವ್ ಒಳಗಡೆ ಹೋಗಿ ನಿನ್ ಹೆಂಡತಿ ಇಲ್ಲೇ ಇರ ಕೇಳಿ, ನಿಮ್ ಅಮ್ಮನ್ ಕರ್ಕೊಂಡ್ಬಿಡು. ಸರಿ ನಡಿ. ಅಮ್ಮ ನಾನ್ ಬರ್ತೀನಿ. ಏನೇ ಅದು, ಟೈಮಿಗ್ ಸರಿಯಾಗಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ಸರಿ ಅಮ್ಮ, ಅಪ್ಪ ಕರೀತಾ ಇದ್ದಾನೆ, ಬೇಗ ಬಾ. ಹೋಗ್ ಬರ್ಲಮ್ಮ. ಊರ್ಗ ಹೋಗ್ಬಿಟ್ಟು ಕಾಗದ ಬರ್ದಾಕಿ ಅಂತ ಹೇಳ್ತಿದ್ದಾರೆ. ಬರೀತೀನಮ್ಮ ಬರೀತಿ. ಲೇಯ್ ಬೇಗ ಬೇಗ ಬಾರೆ, ಎಷ್ಟೊತ್ತೆ ಬಾರೆ ಬಾರೆ, ಬೇಗ ಬೇಗ ಬಾರೆ. ನಡಿಯೇ ನಡಿ. ರೈಟ್. ವಾಣಿ ಅಪ್ಪ ಸತ್ತು ತಿಂಗಳಾಯ್ತು, ಅವ್ರು ಸತ್ತಾಗ ಹೋಗಿದ್ದೆ ಹೊರತು ಅವ್ರ ತಿಥಿಗೆ ಸಹ ಹೋಗ್ಲಿಲ್ಲ. ವಾಣಿನೂ ಅಲ್ಲಿ ಬಿಟ್ಟು ಬಂದ್ಬಿಟ್ರು, ಅಟ್ಲೀಸ್ಟ್ ಒಂದ್ ಕಾಗದ ಕೂಡ ಹಾಕ್ಲಿಲ್ಲ. ಇಷ್ಟೊತ್ತಿಗೆ ಅವ್ಳಿಗೆ ಹೆರಿಗೆ ಸಹ ಆಗಿರುತ್ತೆ, ಅವ್ಳ ಗಂಡ ಅನ್ನಿಸ್ಕೊಳೋನ್ ಕೂಡ ಅವ್ಳ ವಿಷಯನೇ ಮಾತಾಡಲ್ಲ. ವಾಣಿ ಅಪ್ಪನಿಗೆ ಆಸ್ತಿ ಇದೆ ಅಂತ ಈ ಸಂಬಂಧ ಮಾಡಿದ್ರು, ಈಗ ದಿವಾಳಿ ಆಗಿದೆ ಅಂತ ಗೊತ್ತಾಗಿ ಅವಳ ನಮಗ್ ಭಾರ ಅಂತ ಅಲ್ಲೇ ಬಿಟ್ಟು ಬಂದ್ಬಿಟ್ರು. ಬಿಟ್ಟು ಬಂದ್ರು ಇಲ್ಲ ಪೀಡೆ ತೊಲಗ್ತು ಅಂತ ಬಂದ್ರು. ಪೀಡೆ ತೊಲಗ್ಸೇ ಬಂದ್ರಮ್ಮ, ಈಶ್ವರನ ಕಣ್ ತೆರಿಸ್ಬೇಕಾದ್ರೆ ಆ ಹುಡುಗಿ ಕಣ್ಣೋರಿಸ್ಬೇಕು. ಹಣಕ್ಕೋಸ್ಕರ ಎಂಥ ಹೀನ ಕೆಲಸ ಮಾಡೋದಕ್ಕೂ ಹೇಸೋನಲ್ಲ ಆ ಈಶ್ವರಯ್ಯ. ಅವನ ತಲೆಯಲ್ಲಿರೋ ಕೆಟ್ಟ ಹುಳ ಮತ್ತೆ ಅವನ ಮೆದುಳನ್ನ ಕೊರಿಯೋದಕ್ಕೆ ಮುಂಚೆ ನಾವು ವಾಣಿನ ಆ ಮನೆಗೆ ಸೇರಿಸ್ಬೇಕು. ಮಲ, ಅವನಿಗೆ ಬುದ್ಧಿ ಕಲಿಸೋ ಈ ವಿಷಯದಲ್ಲಿ ನೀನು ಯಾವ ನಿರ್ಧಾರ ತಗೊಂಡ್ರು ಸರಿ, ಅದಕ್ಕೆ ನನ್ನ ಬೆಂಬಲ ಇದ್ದೇ ಇರುತ್ತೆ. ಬಾವಾಣಿ. ಆರ್ತಿ ಮಾಡಿ ಸೊಸೆ ನಮ್ಮ ಮಗುನ ಒಳಗ್ ಕರ್ಕೊಳ್ಳಿ. ನಿಂತ್ಕೊಳೆ, ಆರ್ತಿ ಮಾಡೋದು ದೃಷ್ಟಿ ತೆಗೆದಿಲ್ಲ. ಆಮೇಲೆ ಯಾರನ್ನ ಕೇಳಿ ಆ ಮೂಗಿ ಮನೆಗೆ ಬಂದ್ಲು ಅಂತ ಮೊದಲು ಕೇಳು. ಅವಳ ಮನೆಗೆ ಅವಳು ಬರೋದಿಕ್ಕೆ ಮನೆ ಸೊಸೆ ಯಾರನ್ನ ಯಾಕೆ ಕೇಳ್ಬೇಕು? ಮನೆಗೆ ಒಬ್ಬ ದೊಡ್ಡವನಿದಾನೆ, ಆ ದೊಡ್ಡವನ್ನ ಕೇಳ್ಬೇಕು, ಆ ದೊಡ್ಡವನ್ ಒಪ್ಕೋಬೇಕು, ಆಮೇಲೆ ಮನೆಯೊಳಗ್ ಬರ್ಬೇಕು, ಅದು ಲೆಕ್ಕ. ಮಾತು ಬರದೇ ಇರೋ ಹೆಣ್ಣನ್ನ, ಕಣ್ಣು ತೆರೆದೇ ಇರೋ ಹಸು ಕಂದನ್ನ ಅನಾಥರನ್ನಾಗಿ ಮಾಡಿ ಸಾಲಗಾರರಿಗೆ ಬಿಟ್ಟು ಬಂದಿರೋ ನೀನು ಈ ಮನೆಗ್ ದೊಡ್ಡ ಮನುಷ್ಯನ, ಕಾಡ್ ಮನುಷ್ಯ. ಈ ಜಬರ್ದಸ್ತ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಮೋಹನ್, ನಿನ್ ಹೆಂಡತಿ ಮಗುನ ಒಳಗ್ ಕರ್ಕೊಂಡು ಹೋಗು. ಆ ಮಗು ನೋಡಾದ್ರೂ ನಿನ್ ಕನಿಕರ ಬರ್ತಾ ಇಲ್ವಾ? ಆ ಮಗುಗ ಅಪ್ಪ ನೀನು. ಆ ಮಗುನ ತಂದೆ ಆಗಿ ಕರ್ಕೊಳಕ್ಕೆ ಆ ತಂದೆಗೂ ಒಬ್ಬ ತಂದೆ ಇದ್ದಾನೆ, ಅವನ ಅನುಮತಿ ಬೇಕು. ಗುರ್ತಿಟ್ಕೋ. ಶಭಾಷ್ ಮಗನೇ,
ಶಬಾಷ್. ಹಾಗಾದ್ರೆ ಇವರನ್ನ ದಿಕ್ಕಿಲ್ಲ ತಬ್ಲಿ ಮಾಡ್ತೀಯಾ? ದಿಕ್ಕಿಲ್ದೇರೋರ್ಗೆ ದೇವರೇ ದಿಕ್ಕು. ಮೋಹನ್, ಕೊನೆ ಸಲ ಹೇಳ್ತಾ ಇದ್ದೀನಿ, ವಾಣಿನ ಒಳಗ್ ಕರ್ಕೊಂಡು ಹೋಗು. ನಿನ್ಗೊಬ್ಬಳಿಗೇನೆ ಆ ಮೂಕಿ ಮೇಲಿರೋದು ಪ್ರೇಮ? ಅವಳಿಗೆ ಹೆರಿಗೆ ಯಾವಾಗಾಯ್ತು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಅವಳಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ನಾನು ನನ್ನ ಮಗ ಆವಾಗವಾಗ ವಿಚಾರಿಸ್ಕೊತಾ ಇದ್ದೀನಿ. ಈ ವಿಷಯನ ಮನೆಯಲ್ಲಿರೋ ಹೆಂಗಸರಿಗೆ ಒತ್ತಿ ಒತ್ತಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವಳು ಮಾತು ಬರದೇ ಇರೋ ಮೂಗಿ ಅಂತ ನಿಮ್ ಇಷ್ಟ ಬಂದಾಗ ನಾಟ್ಕಾಡ್ತೀರಾ? ಆಡ್ತೀವಿ ಆಡ್ತೀವಿ. ನೋಡು, ಅವಳು ಯಾವ್ದಾದ್ರು ರೈಲ್ ಗಿಲಿಕ್ಸಿ ಹಾಕೊಂಡು ಸತ್ತೋದ್ರೆ ಎಲ್ಲ ನಿನ್ನಂತಾರೆ. ಮೊದ್ಲು ಅವಳನ್ನ ಕರ್ಕೊಂಡೋಗಿ ಎಲ್ಲಿಂದ ಕರ್ಕೊಂಡ್ ಬಂದ್ಯೋ ಅಲ್ಲಿಗೆ ವಾಪಸ್ ಬಿಟ್ಬಿಡು. ಅವಳನ್ನ ವಾಪಸ್ ಬಿಡೋಕಿಲ್ಲ, ನಾನ್ ಕರ್ಕೊಂಡ್ ಬಂದಿಲ್ಲ. ಮತ್ತ್ಯಾಕ್ ಕರ್ಕೊಂಡ್ ಬಂದ್ಯೋ? ನಿಮ್ಮ ಕಣ್ಣಿಗೆ ಬಂದಿರೋ ಪೊರೆನ ಕಿತ್ ಹಾಕ್ಬೇಕು ಅಂತ. ಪೊರೆ ಕಿಳಿಸ್ಕೊಳ್ಳೋಷ್ಟು ಕುರುಡು ಇಲ್ಲಿ ಯಾರಿಗೂ ಇಲ್ಲ. ನೋಡೋ, ಇನ್ನು ಮಾತು ಅನವಶ್ಯಕ. ಅವಳಿ ಮನೆಯೊಳಗೆ ಕಾಲಿಡ್ಕೊಡ್ದು. ನೀನು ಅವಳ ಗಂಡ, ಅವಳು ನಿನ್ ಹೆಂಡತಿ, ನೀನ್ ಹೇಳಿದಾಗ ಅವಳು ಕೇಳಬೇಕು. ಅಟ್ಟು ಆಚೆಗೆ ಮೂಗಿ, ಹೋಗಿ ಆಚೆ. ನಿನ್ಗೆನ ಹೇಳ್ತಾ ಇರೋದು, ಹೋಗಿ ಆಚೆ. ಅವಳನ್ನ ಕರ್ಕೊಂಡ್ ಬಂದಿರೋದು ನಾನು, ಹೋಗಂತ ಹೇಳಕ್ ನೀನ್ ಯಾರು? ಅವಳಿ ಮನೆ ಸೊಸೆ, ಬಾವಣಿ ನೀನ್ ಒಳಗ್ ಬಾ. ನಿಂತ್ಕೋ. ಏನೇ ನಿನ್ ಆವೇಶ? ನಾನು ನೋಡ್ತಾ ಇದ್ದೀನಿ ಎಲ್ಲಾತ್ರ ನಿನ್ ಮುಗ್ ತೂರಿಸ್ತಾ ಇದೆಯಲ್ಲ. ನೋಡು, ಇವರು ನನ್ನ ಮಕ್ಕಳು, ಇವರು ನನ್ನ ಸೊಸೆಯರು, ಅವಳು ನನ್ನ ಹೆಂಡತಿ. ಇದು ನಮ್ಮ ಸಂಸಾರ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ನಾವಿಲ್ಲಿ ಬೈಕೋತೀವಿ, ಹೊಡೆದಾಡ್ಕೋತೀವಿ, ಯಾರನ್ನ ಬೇಕಾದ್ರೆ ಮನೆಯಿಂದ ಆಚೆಗೆ ತಳ್ತೀವಿ, ಬೇಕಾದ್ರೆ ಒಟ್ಟಿಗೆ ವಿಷ ತಗೊಂಡೆಲ್ಲ ಸಾಯ್ತೀವಿ. ನೀನು ಯಾರು? ಏನೋ ತಾಯಿ ಇಲ್ದೇ ಇರೋಳು, ತಂದೆ ಕುಡಿದು ರೋಡಲ್ಲಿ ಬಿದ್ದಿರ್ತಾನಲ್ಲ ಅಂತ ಸುಮ್ಮನಿದ್ದೆ, ದಿನ ದಿನಕ್ಕೆ ಮಿತಿ ಮೀರಿ ಹೋಗ್ತಾ ಇದೆ ನಿನ್ನ ತಲಹರಟೆ. ಹೌದು, ನಾನು ಕೇಳ್ತೀನಿ, ಈ ಮನೆಯಲ್ಲಿ ಏನಿದೆ ನಿನಗೆ ಹಕ್ಕು? ಈ ಮನೆಯಲ್ಲಿ ಸಂಬಂಧ ಇರೋರು ಮಾತ್ರ ಮಾತಾಡಬೇಕು, ಸಿಕ್ಕ ಸಿಕ್ಕದವ್ರು ಮಾತಾಡಕ್ಕೆ ಹಕ್ಕಿಲ್ಲ. ಹಾಗೇನಾದ್ರು ಮಾತಾಡಿದ್ರೆ ಕುತ್ತಿಗೆಡ್ದು ಆಚೆಗೆ ತಳ್ಬೇಕಾಗತ್ತೆ. ಈ ಮನೆಯಲ್ಲಿ ನಿನಗೆ ಏನೂ ಇಲ್ಲ ಅಂತ ತಿಳ್ಕೊಂಡು ಮೊದಲಿನಿಂದ ಜಾಗ ಖಾಲಿ ಮಾಡು. ಇನ್ನು ಆಸ್ತಿ ವಿಷಯ ಕೇಳ್ತೀಯಾ? ಕೋರ್ಟ್ ಇದೆ, ಗೆಲ್ಲು. ನಾನು ಈ ಮನೆಗೆ ಏನು ಅಲ್ವಾ? ಅಲ್ಲ ಅಂತ ಹೇಳದ್ನಲ್ಲ, ಇದು ನನ್ನ ಸಂಸಾರ. ಈ ಸಂಸಾರದಲ್ಲಿ ನಿನಗೆ ಜಾಗ ಇಲ್ಲ. ಇಲ್ಲಿ ನಾನು ಹೇಳಿದ್ದೆ ವೇದ, ಎಳೆದಿದ್ದೆ ಗೆರೆ, ನಾನು ಮಾಡಿದ್ದೆ ಶಾಸನ. ಈ ಈಶ್ವರಯ್ಯ ಮಾಡೋ ಒಂದೊಂದು ಲೆಕ್ಕಕ್ಕೂ ಒಂದೊಂದು ರೀತಿ ಇದೆ, ಒಂದೊಂದು ಅರ್ಥ ಇದೆ. ಇವನ ಲೆಕ್ಕಕ್ಕೆ ಎದುರಾಗವರು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ಈ ಮನೆಯಲ್ಲಿ ನಿನಗೆ ಏನಿದೆ ಪೊಸಿಷನ್, ಏನು ಸ್ಥಾನ ಇದೆ ಅಂತ ನಿಂತಿದೀಯಾ? ನಡಿ ಆಚೆಗೆ. ಯಾಕೆ ಹೋಗ್ಬೇಕು? ನಾನು ಈ ಮನೆಗೆ ಸೊಸೆ ಆಗ್ಬರೋಳು. ಕನಸು ಕಣೆ, ಕನಸು. ನಾನು ಬದುಕಿರೋವರೆಗೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಮಾತಾಡೋ ಹಕ್ಕಿದೆ ಅಂತ ಹೇಳಿದ್ಯಲ್ಲ, ಈಗ ನಾನು ಈ ಮನೆ ಸೊಸೆ.
ಇದು ನನ್ನ ಕುಟುಂಬ, ಇಲ್ಲಿ ನಾನು ಗೆರೆ ಎಳಿಬಲ್ಲೆ, ನಾನು ಹೇಳಿದ್ದೆ ವೇದಾಂತ ಹೇಳಬಲ್ಲೆ, ಇದು ಹೀಗೆ ನಡಿಬೇಕು ಅಂತ ಸಾಧಿಸಿ ತೋರಿಸಬಲ್ಲೆ ಮಾವ. ವಾಣಿಗೆ ಒಳ್ಳೇದು ಬಯಸೋ ಹಕ್ಕು ಮೋರಗಿತ್ತಿಯಾದ ನನಗೂ ಇದೆ ಅಲ್ವೇ ಮಾವ? ಮೋಹನ್, ಇನ್ನೊಂದು ಸಲ ವಾಣಿ ಕಣ್ಣಲ್ಲಿ ನೀರು ಬಂದ್ರೆ ನಾನು ಸುಮ್ಮನೆ ಇರೋಲ್ಲ. ನಿಮ್ ಹೆಂಡತಿನ ಒಳಗಡೆ ಕರ್ಕೊಂಡು ಹೋಗಿ ಭಾವನವರೇ. ಮಾವ, ಇಷ್ಟು ದಿನ ನಿನ್ನನ್ನು ಕೇಳೋರೇ ಇರಲಿಲ್ಲ, ಮೆರೀತಾ ಇದ್ದೆ. ಆದ್ರೆ ಈಗ ನಾನು ಎದುರು ನಿಂತಿದ್ದೀನಿ, ಎಲ್ಲಿ ತೋರಿಸು ನಿನ್ ಪೌರುಷನ. ನಾನು ಈ ಮನೆಗೆ ಚಿಕ್ಕ ಸೊಸೆನೆ, ಆದ್ರೆ ಚಿಕ್ಕವಳಲ್ಲ. ನೀನು ವಾಮನ ಮೂರ್ತಿ ಅಷ್ಟೇ, ತ್ರಿವಿಕ್ರಮ ಶಕ್ತಿ ಇರೋದು ನನ್ನಲ್ಲಿ. ಇವತ್ತಿನಿಂದ ನೋಡೇ ಬಿಡೋಣ, ನೀನಾ ನಾನಾ. ಮನೆಯಲ್ಲಿ ನಾಲ್ಕು ಜನ ಗಂಡಸರಿದ್ರು, ತಾಳಿ ಇನ್ನೋ ಲೈಸೆನ್ಸ್ ಕುತ್ತಿಗೆ ಕಟ್ಕೊಂಡು ಆ ಮೂಗಿನ ಮನೆಯೊಳಗೆ ಬರೋ ಹಾಗೆ ಮಾಡ್ಬಿಟ್ಲಲ್ಲಪ್ಪ, ಈಗೇನ್ ಮಾಡ್ತೀಯ? ಮೋಹನ್, ಕುದುರೆನ ಕೆರೆವರೆಗೂ ಎಳ್ಕೊಂಡ್ಬರಬಹುದು, ಬಲವಂತವಾಗಿ ನೀರು ಕುಡ್ಸಕ್ಕಾಗತ್ತಾ? ಹಾಗೆ ಆ ಮೂಗಿನ ಅವಳು ಮನೆಯೊಳಗೂ ಕರ್ಕೊಂಡ್ಬಂದಿರಬಹುದು, ಆದ್ರೆ ನಿನ್ನ ಒಪ್ಪಿಗೆ ಇಲ್ದೆ ಬಲವಂತವಾಗಿ ನಿನ್ ಜೊತೆ ಸಂಸಾರ ಮಾಡ್ಸಕ್ಕಾಗತ್ತಾ? ಏಯ್, ನಿಮ್ಮಪ್ಪನೇನು ಸಾಮಾನ್ಯ ಅಂತ ತಿಳ್ಕೊಂಡಿದೀಯಾ? ಪಂಚತಂತ್ರದ ಪರಮೇಶ್ವರ, ಅವಳನ್ನು ಹೇಗೆ ತೊಲಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ್ನೇಯ ಅಸ್ತ್ರ. ವಾಣಿ, ವಾಣಿ, ಏನಲ್ಲೇ ನಿಂತ್ಕೊಂಡಿದ್ಯಾ? ಬಾ, ಹೆದರ್ಕೋಬೇಡ, ಬಾ. ಇಷ್ಟು ದಿನ ನಾನು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಜನ್ಮ ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗ್ಬೇಕು. ನಿಜವಾಗ್ಲು ಸತ್ಯವಾಗ್ಲು ಚಚಚೆ, ಏನ್ ವಾಣಿ? ವಾಣಿ, ನಿನ್ ಕೈಯಾರ ನನ್ಗೊಂದ್ ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀಯ? ಮಗನೇ, ನಿಮ್ಮಪ್ಪ ಹಾಕಿದ ಪ್ಲಾನ್ ಸಕ್ಸಸ್. ಯಾಕೆ ಹಾಗೆ ನೋಡ್ತಾ ನಿಂತ್ಬಿಡ್ರಿ? ವಾಣಿ ಹ್ಯಾಕ್ ಬದುಕ್ ಬಂದ್ಲು ಅಂತಾನ? ನಾನ್ ಈ ಮನೇಲಿರೋವರೆಗೂ ನಿಮ್ ಬೇಳೆಕಾಳು ಏನು ಬೇಯಲ್ಲ. ಮಾವ, ನನ್ನ ಬತ್ತಳಿಕೆಯಲ್ಲೂ ಬೇಕಾದಷ್ಟು ಬಾಣಗಳಿವೆ. ನೀವು ಆಗ್ನೇಯಾಸ್ತ್ರ ಬಿಟ್ರೆ ನಾನು ವಾರುಣಾಸ್ತ್ರ ಬಿಟ್ಟು ಬೆಂಕಿನ ಆರಿಸ್ಬಿಟ್ಟೆ. ಎಲ್ಲಿ ಹೋದ್ಲಿ ಇವಳು? ನಿಂಗೆ ಹೇಳಿದ್ದು ಸೊಳ್ಳೆ ಕಚ್ಚತ್ತೆ ಬಾರೆ. ಏನ್ರಿ ನಿಮ್ ಕಾಟ, ದಿನ ಹೀಗೆನಾ? ಇದು ಹೆರಡಿಟ್ರಿ, ರಕ್ತಗತವಾಗಿ ಬಂದಿರೋದು.
ಸೊಳ್ಳೆ ಕಚ್ಚತ್ತೆ ಬಾರೆ. ಅಯ್ಯೋ ಮಾಲಶ್ರೀ ಮಾಲಶ್ರೀ ಅಬ್ಬಬ್ಬ ಅಬ್ಬಬ್ಬ ಸೊಳ್ಳೆ ಕಚ್ಚಿದೆ. ಮಾಲಶ್ರೀ ಮಾಲಶ್ರೀ ಅಬ್ಬಬ್ಬ ಅಬ್ಬಬ್ಬ ಸೊಳ್ಳೆ ಕಚ್ಚಿದೆ. ಕೈಗಳ ಎರೆಯುತ ಕಡಿತ ಹೆಚ್ಚಾಯ್ತು, ಮಂಚದಿ ಹೊರಳುತ ಸಾಕು ಸಾಕಾಯ್ತು. ಸುಬ್ಬಯ್ಯ ಸುಬ್ಬಯ್ಯ ಇಲ್ಲಯ್ಯ ಇಲ್ಲಯ್ಯ ಏಕೆ ಕೂಗುವೆ, ಸುಬ್ಬಯ್ಯ ಸುಬ್ಬಯ್ಯ ಇಲ್ಲಯ್ಯ ಇಲ್ಲಯ್ಯ ಏಕೆ ಕೂಗುವೆ. ಪ್ರತಿದಿನ ಸುಳ್ಳನು ಕೇಳಿ ಸಾಕಾಯ್ತು, ಎಲ್ಲಿಯೂ ಕಾಣನೆ ಸೊಳ್ಳೆ ಏನಾಯ್ತು. ಸೂರ್ಯ ಏನಯ್ಯ ಏನಯ್ಯ ಸೊಳ್ಳೆಯ ಕಾರ್ಯ ಎಲ್ಲಯ್ಯ ಎಲ್ಲಯ್ಯ, ಎಮ್ಮೆ ಗಾತ್ರದಲ್ಲಿ ದಪ್ಪ ಚರ್ಮ ಬಿರೆ ಹೇಗೆ ತಿಳಿಸೋದು. ಕೋಣೆಗೆ ಕರೆದು ಅಯ್ಯಯ್ಯೋ ಅಲ್ಲಮ್ಮ, ಬಾಗಿಲ ಬರಿದು ನನ್ನಳೆ ಇಲ್ಲಮ್ಮ, ಕೆನ್ನೆ ಮುಟ್ಟೆನ್ನು ತಟ್ಟುವುದು ನನ್ನ ಅಳಿಸೋದು. ಅಂಥ ಗತಿ ಬಂದಿಲ್ಲ ನೋಡಿ ನಂಬಲ್ಲ, ಇಂದು ನೀನು ಬಂದು ನೋಡು ಹಾಗೆಲ್ಲ ತಿಳಿದೆ. ಸುಬ್ಬಯ್ಯ ಸುಬ್ಬಯ್ಯ ಇಲ್ಲಯ್ಯ ಇಲ್ಲಯ್ಯ ಮಾಲಶ್ರೀ ಮಾಲಶ್ರೀ ಅಬ್ಬಬ್ಬ ಅಬ್ಬಬ್ಬ ಸೊಳ್ಳೆ ಕಚ್ಚಿದೆ. ಬೇಕಿಲ್ಲ ಬೇಕಿಲ್ಲ ಅನುದಿನ ಕಾಟ ಇಂದಲ್ಲ ಇಂದಲ್ಲ, ಸೊಂಟ ಬಳಕಿದರೆ ತೆರೆದು ಹಾರಿದರೆ ಯಾಗ ಗತಿಯೇನು. ಅರಳಿದ ಬಯಸು ನಬಲ್ಲೆ ನಬಲ್ಲೆ, ಉಣಿಯುವ ಬಯಸು ನಿನ್ನಲ್ಲೆ ನಿನ್ನಲ್ಲೆ, ಹೇಗೆ ತಾಳುವೆನು ರಾತ್ರಿ ಕಳೆಯುವೆನು ಮನಸ್ಸು ಕಲ್ಲೆನು. ಏನು ಬೇಕು ಹೇಳಿನ್ನು ಕೇಳದಲ್ಲ ಹೇಳದಲ್ಲ ನೀನಾಗಿ ತಿಳಿಯ. ಮಾಲಶ್ರೀ ಮಾಲಶ್ರೀ ಅಬ್ಬಬ್ಬ ಅಬ್ಬಬ್ಬ ಸೊಳ್ಳೆ ಕಚ್ಚಿದೆ. ಸುಬ್ಬಯ್ಯ ಸುಬ್ಬಯ್ಯ ಎಲ್ಲಯ್ಯ ಎಲ್ಲಯ್ಯ ಕೂಗುವೆ, ಕೈಗಳ ಕೆರೆಯುತ ಕಡಿತ ಹೆಚ್ಚಾಯ್ತು, ಎಲ್ಲಿಯೂ ಕಾಣನೆ ಸೊಳ್ಳೆ ಏನಾಯ್ತು. ಮಾಲಶ್ರೀ ಮಾಲಶ್ರೀ ಅಬ್ಬಬ್ಬ ಅಬ್ಬಬ್ಬ ಸೊಳ್ಳೆ ಕಚ್ಚಿದೆ. ಸುಬ್ಬಯ್ಯ ಸುಬ್ಬಯ್ಯ ಎಲ್ಲಯ್ಯ ಎಲ್ಲಯ್ಯ ಕೂಗುವೆ. ಇಲ್ಲಿ ಮುಖ್ಯವಾಗಿ ಕೆಲಸ ಇಟ್ಕೊಂಡು ಕುಡ್ಕೊಂಡ್ ಬಂದಿದೀಯಾ? ಸರಿ, ನಾನು ಇಲ್ಲೇ ಇದ್ದೆಲ್ಲ ಕೆಲಸ ನೋಡ್ಕೋತೀನಿ, ನೀನು ಹೋಗಿ ಸೈನ್ ಹಾಕ್ಸ್ಕೊಂಬ. ಏ ಮೂಗಿ ಬಾರ ಇಲ್ಲಿ. ಈ ಪತ್ರಕ್ಕೆ ಸೈನ್ ಹಾಕು, ತಗೊಳ್ಳೆ
ಏನ ಹಾಗೆ ನೋಡ್ತಾ ಇದೀಯಾ? ನಿನ್ನಂತ ಮೂಗಿ ಜೊತೆ ಸಂಸಾರ ಮಾಡಕ್ ಆಗೋದಿಲ್ಲ ಅಂತ ನಾನ್ ಎರಡನೇ ಮದುವೆ ಮಾಡ್ಕೊಳ್ಳೋದಿಕ್ಕೆ ನೀನ್ ಒಪ್ಪಿರೋ ಹಾಗೆ ಬರ್ದಿದೆ ಅಷ್ಟೇ. ಸೈನ್ ಮಾಡೆ. ನಿನ್ಗೆ ಕಣೆ ಹೇಳ್ತಿರೋದು ನಿನ್ನ ಮಾಡಲ್ವ ನೀನು. ಏನಾಯ್ತು? ಸತ್ತೋದ್ಲು. ಹೆಣನ ಹೊರಗಡೆ ತಗೊಂಡೋಣ ಅಂದ್ರೆ ಮಳೆ ಬೇರೆ ಬರ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ, ನಾನು ಹಿತ್ಲ ಕಡೆ ಹಳ್ಳ ತೋರ್ತೀನಿ, ನೀನು ಹೆಣನ ಎತ್ಕೊಂಡು ಬಾ, ಬೇಗ ಬಾರೋ. ಹಾಗಲೆಲ್ಲ ಮುದುಕಿ ಕಾಟ, ರಾತ್ರಿ ಆದ್ರೆ ನಿನ್ ಕಾಟ. ನಡಿ. ಬೆಕ್ಕ ಆಯ್ತಾ? ನಡಿ. ಹಾಗಾದ್ರೆ ನಾನ್ ಅನ್ಕೊಂಡಿರೋ ಊಹೆ ಸರಿ ಹೋಯ್ತು. ಬೀರು ಲಿಟ್ಟಿರೋ ದುಡ್ಡು ತಗೊಂಡು ಹಾಲ್ನ ಜೊತೆ ಓಡೋಗಿದ್ದಾಳೆ. ಏನ್ರಿ ಇಷ್ಟು ಗ್ಯಾರಂಟಿ ಹೇಳಿ? ಮತ್ತೆ ಬೀರು ಲಿಟ್ಟಿರೋ ದುಡ್ಡು ಇಲ್ಲ, ಅವಳು ಇಲ್ಲ. ಸಂಬಂಧ ಅಲ್ವಾ ಅಂತ ಮೂಗಿನ ನನ್ ಮಗನಿಗೆ ಮದುವೆ ಮಾಡ್ಕೊಂಡ್ರೆ ಅವಳು ರಾತ್ರೋ ರಾತ್ರಿನ ದುಡ್ಡೆಲ್ಲ ತಗೊಂಡ್ ಓಡೋಗ್ಬಿಟ್ಟವಳಲ್ರು. ಅವಳೋದ್ರು ಪರವಾಗಿಲ್ಲ, ನನ್ ದುಡ್ಡು ಹೋದ್ರು ಪರವಾಗಿಲ್ಲ, ಹಾಲ್ನ ಜೊತೆ ಓಡೋಡೋದಲ್ಲ. ಸಪ್ಪಾಯ್ ಮುಚ್ಚಿ. ವಾಡಿನ ಹೊಡೆದು ಸಾಯಿಸಿದ್ದು ಅಲ್ಲದೆ ಅವಳ ಕಳ್ಳಿ ಅಂತೀರಾ? ಅವರ ಜೊತೆ ಸಂಬಂಧ ಕಟ್ತೀರಾ? ಏನು ನಾನ್ ಹೊಡೆದು ಸಾಯಿಸಿದ್ನ? ಏನ ನೀನ್ ಹೇಳ್ತಾ ಇರೋದು? ಇದನ್ನ ಯಾರಾದ್ರೂ ನಂಬ್ತಾರ? ಏ ಏನ್ರ ನೋಡ್ತಾ ನಿಂತಿದ್ದೀರಾ? ಕೇಳ್ರು ಕೇಳ್ರು. ಮಾಲಾ, ನಿನ್ಗೊಂದು ಗೊತ್ತಿಲ್ಲ ಸುಬ್ಬು, ನಿಮ್ಮಣ್ಣ ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಮಸ್ತತ್ ಮಾಡಿ ವಾಣಿನ ಸಾಯಿಸ್ಬಿಟ್ಟಿದ್ದಾರೆ. ನೋಡು ನೋಡಿ ಪತ್ರನ, ವಾಣಿ ರೂಮ್ ನಲ್ಲಿ ಬಿದ್ದಿತ್ತು. ನಿಮ್ಮಣ್ಣ ಎರಡನೇ ಮದ್ವೆ ಮಾಡ್ಕೋಬೇಕಂತೆ, ಅವಳು ಸೈನ್ ಮಾಡ್ಲಿಲ್ಲ ಅಂತ ಸಾಯಿಸಿದ್ದಾರೆ. ಅಂದ್ಬಿಟ್ಯಾ ಅಂದ್ಬಿಟ್ಯಾ? ಇದೊಂದ್ ಮಾತು ನಿನ್ ಬಾಯಿಂದ ಬಂದಿಲ್ವಲ್ಲ ಅಂತಿದ್ದೆ, ಅದನ್ನು ಅಂದ್ಬಿಟ್ಟಿಯಾ? ಅಯ್ಯೋ 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 ಅಯ್ಯೋ, ಇದೆಲ್ಲ ನನ್ನ ನನ್ನ ಮಕ್ಕಳು ಬೇರೆ ಮಾಡಕ್ ಮಾಡ್ತಿರೋ ನಾಟಕ ಕಂಡ್ರು? ಇಷ್ಟೆಲ್ಲ ಅನ್ನೋ ಬದಲು ಒಂದ್ ತೊಟ್ಟು ವಿಷ ಕೊಟ್ಬಿಡಿ, ಕುಡು ಸತ್ತು ಹೋಗ್ತೀನಿ. ಇಷ್ಟೆಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಯಾವಳು ಏನೋ ಅಂದ್ಲು ಅಂತ ನೀನಾಗ ಸಂಕಟ ಪಡ್ತೀಯಪ್ಪ.
ಇವತ್ತು ಇವಳಂತಾಳೆ, ನಾಳೆ ನೀವಂತೀರಾ, ಇಲ್ಲ ನಿಮ್ ಕೈಲಿ ಅನ್ನಿಸ್ತಾರೆ. ಹೌದು, ನಾನು ಕೊಲೆಗಾರನೇ, ನಾನು ಕೊಲೆಗಾರನೇ. ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದು ಕಂಡ್ರು, ಸಾಕ್ಷಿ ತೋರಿಸುವನು, ನನ್ನ ಕುತ್ತಿಗೆ ಕುಯ್ಕೊಂಡು ಸತ್ತು ಹೋಗ್ತೀನಿ. ಕುತ್ತಿಗೆನ ಇಷ್ಟ ಇರೋರು ಕುಯ್ಗಳಿಲ್ಲ ನನ್ನ ಕುತ್ತಿಗೆನ. ಆದ್ರೆ ನಿಜ ಹೇಳಿ, ಮನೆ ಹಿಂದ್ಗಡೆ ಅಳ್ಳ ತೋಡಿದ್ರಲ್ಲಿ ಯಾವಲ್ಲ ಕಳ್ಳ, ಜಗ ಜಗ ಬಿಡ ನಂಬೋಂತ ನಾನು ನಡ್ಕೊಂಡು ಬರ್ತಾ ಇದ್ನ ನೋಡ್ದಿಲ್ಲ ಅಳ್ಳ ಹಿಂಗ ಮೂರಡಿ ಹಂಗಂಗ ಆರಡಿ ಸಾಯಿಸಿ ಮುಚ್ಚಕಕ್ಕೆ ತೋಡಿರೋದು ಈ ಅಳ್ಳ. ಈ ಅಳ್ಳ ತೋಡಿರೋದು ಯಾರು ಶಿವ? ಯಾರು ಅಂತ ನಿಂಗ್ ಗೊತ್ತಮ್ಮ, ನಿಂಗ್ ಗೊತ್ತ. ಓ, ಆ ಅಳ್ಳನಾ? ನೋಡಿದ್ರ ನೋಡಿದ್ರ, ನನ್ನ ಅನುಮಾನ ನಿಜ ತಾನೆ? ಅನುಮಾನ ಯಾಕೆ? ಆ ಅಳ್ಳನಾ ನಾನೇ ತೋಡಿದ್ದು. ಏನಲ್ಲೇ ನೀನೇ ಅಳ್ಳ ತೋಡಿದ್ದ? ಹೌದು ಕಣಲೇ, ಅವಳಿಗೆ ಪೀಡೆ ಇದೆ. ದೃಷ್ಟಿ ತೆಗೆದು ದೃಷ್ಟಿಗಂಟನ್ನ ಹೂತಿಟ್ರೆ ಒಳ್ಳೇದಾಗತ್ತೆ ಅಂತ ಜೋಯಿಸ್ ಹೇಳಿದ್ರು, ಅದಕ್ಕೆ ಹಳ್ಳ ತೊಡದೆ ಹೂತಿಟ್ಟೆ. ಸುಳ್ಳು, ವಾಡಿನ ಕೊಂದು ಮಣ್ಣು ಮಾಡಿ ದೃಷ್ಟಿ ತೆಗೆದಿದ್ದು ಅಂತ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ? ಧೈರ್ಯ ಇದ್ರೆ ತೋರ್ಸು, ಅದೇನ್ ಗಂಟು ಹೂತಿಟ್ಟಿದ್ಯಾ ಅಂತ ನಾನು ನೋಡ್ತೀನಿ. ಮಾಲಾ, ಬಾಯಿ ಬಂದಾಗ ಮಾತಾಡ್ಬೇಡ. ನಮ್ ತಂದೆ ಮಾತ್ರ ನಂಬಿಕೆ ಇಲ್ವಾ? ಹಳ್ಳ ತೆಗೆದು ತೋರ್ಸ್ಬೇಕಾ? ಬಾಪ ತೋರ್ಸೋಣ. ಬೇಡುವ ಸುಬ್ಬು, ಹೂತಿಟ್ಟಿರೋ ಗಂಟನ್ನ ಹೊರಗಡೆ ತೆಗೆದ್ರೆ ಅದ್ರ ಮಹತ್ವನೇ ಕಡಿಮೆ ಆಗತ್ತೆ ಅಂತ ಜೋಯಿಸ್ ಹೇಳಿದಾರೆ ಕಣೋ. ನನ್ನ ಮಾತು ಕೇಳು. ಸುಳ್ಳು, ಇದೆಲ್ಲ ಕಟ್ಟ ಕತೆ. ಹಳ್ಳ ತೋಡಿದ್ರೆ ಎಲ್ಲಿ ನಿಮ್ ಸತ್ಯ ಹೊರಗ್ ಬರುತ್ತೋ ಅಂತ ಭಯ. ಯಾವ್ದೇ ಸತ್ಯ? ನಿನ್ನ ಹೆಂಡತಿನ ಸಮಾಧಿ ಮಾಡಿರೋ ಸತ್ಯ. ಯಾಕೆ ಹೊಡ್ಕೋತೀಯ? ಅದೇನ್ ನೋಡ್ತೀಯೋ ನೋಡ್ ಬಾರೆ, ನಾನೇ ತೋರಿಸ್ತೀನಿ. ಎಲ್ಲಾರು ಬನ್ನಿ. ನನ್ನ ಮಾತು ಕೇಳ್ರು, ತುಡುಕ್ಬೇಡ್ರು. ಭೂಮಿಯಿಂದ ಅದನ್ನ ಹೊರಗಡೆ ತೆಗೆದ್ರೆ ಈ ಮನೆ ಒಳ್ಳೇದಾಗೋದಿಲ್ಲ ಕಣ್ರು, ಆಗಬಾರ್ದು ಆಗುತ್ತೆ ಕಣ್ರು. ಏನಾಗುತ್ತೋ ಆಗ್ಲಿ, ತೋಡಿ ಹಳ್ಳನ. ಆಗ್ಲಿ ಕಣೆ, ತೋರ್ತೀನಿ. ನಮ್ಮ ಅಪ್ಪನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನಿನ್ನ ಬಾಯಿ ಮುಚ್ಚೋದಕ್ಕೆ ತೋರ್ತೀನಿ. ಅಪ್ಪ ಈ ಕಡೆ ಬನ್ನಿ. ಈ ಕಡೆ ನನ್ನ ಮಾತು ಕೇಳ್ರು. ಈಗೇನ್ ಹೇಳ್ತೀಯ? ಇಷ್ಟ್ರಿಂದ ನಿಮ್ಮಪ್ಪ ಒಳ್ಳೆಯವರು ಅಂತ ಖುಷಿ ಪಡ್ಬೇಡ. ಈಗಲೂ ಹೇಳ್ತೀನಿ, ಇದೆಲ್ಲ ನಿಮ್ಮಪ್ಪನೇ ಕೈವಾಡ. ವಾಣಿಗೇನು ಅನಾಹುತ ಆಗಿದೆ, ಖಂಡಿತ ನಿಮ್ಮಪ್ಪನೇ ಮಾಡಿದ್ದಾರೆ. ಏನೇ ಏನೇ ಬೊಗಳ್ತೀಯ? ನಿನಗೆ ಮನೇಲಿರೋ ಹಕ್ಕಿಲ್ಲ, ಹೋಗಿ ಆಚೆ ಹೋಗು. ಸುಬ್ಬು, ದಯವಿಟ್ಟು ನನ್ ಮಾತು ಕೇಳು. ಗಿಡವಾಗಿ ಬಗ್ಗದೇ ಇದ್ದಿದ್ದು ಮರವಾಗಿ ಬಗ್ಗುತ್ತೇನೋ? ಇವಳ ತಲೆಹರಟೆ ನಮ್ಮ ಮೊಳಕೆಯಲ್ಲೇ ಕಿತ್ತಾಕೋದ್ ಬಿಟ್ಬಿಟ್ಟು ಈಗ ಕೈ ಮಾಡಿದ್ರೆ ಏನ್ ಬಂತು ಪ್ರಯೋಜನ? ಇದು ನಮ್ಮ ಕುಟುಂಬದ ಪ್ರಶ್ನೆ. ಅವಮಾನ ಆಗ್ಲಿ ಅನುಮಾನ ಆಗ್ಲಿ ಎಲ್ಲ ನಮ್ಮಲ್ಲೇ ಇರ್ಬೇಕು. ಈ ಮನೆಯ ಗೌರವ ಮನೆ ಬಿಟ್ಟು ಬೀದಿಗೆ ಹೋಗ್ಬಾರ್ದು. ನಡೀರಿ, ಎಲ್ಲ ನಡೀರಿ. ಏನಮ್ಮ ನನ್ನ ಮುದ್ದು ಸೊಸೆ, ಕೋಳಿ ಕೂಗಿದ್ರೇನೆ ಬೆಳಗಾಗುತ್ತೆ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು. ನನ್ನ ಮಕ್ಕಳು ನನ್ನ ಕೈ ಬೆರಳಿನ ಉಗುರಿದ್ದ ಹಾಗೆ, ನಾನು ಹೇಗೆ ಆಡಿಸ್ತೀನಿ ಹಾಗ ಆಡ್ತಾರೆ. ನಾನೀಗ ಮನಸ್ಸು ಮಾಡಿದ್ರೆ ನನ್ನ ಮಗನ ಕೈಲಿ ನಿನಗೆ ಡೈವರ್ಸ್ ನೋಟಿಸ್ ಕೊಡಿಸಿ ನೇರ ನಿಮ್ಮ ಅಪ್ಪನ ಮನೆ ಕಳಿಸ್ಬಹುದು. ಹಾಗ ಮಾಡಿದ್ರೆ ನನಗೂ ನಿನಗೂ ಏನಿದೆ ವ್ಯತ್ಯಾಸ? ನಿನ್ನ ಆವೇಶ ಏನಿದ್ರು ಬರೀ ಕೂಗು, ನನ್ನ ಆಲೋಚನೆಯನ್ನು ನನ್ನ ಲೆಕ್ಕದಲ್ಲಿ ನನ್ನ ಬ್ಯಾಲೆನ್ಸೇ ಜಾಸ್ತಿ. ಸುಬ್ಬು ನಿನ್ನ ಹೊಡೆದಿದ್ರಲ್ಲಿ ತಪ್ಪಿಲ್ಲಮ್ಮ, ನೀನು ಅವ್ರ ತಂದೆನಾ
ಕೊಲೆಗಾರ ಅಂದೆ. ಯಾವ ಮಗನೇ ಆಗ್ಲಿ ತನ್ನ ತಂದೆನ ಕೊಲೆಗಾರ ಅಂದ್ರೆ ಸುಮ್ಮನಿರ್ತಾನೆ ಹೇಳು? ಅವನು ತನ್ನ ತಂದೆ ಕೊಲೆಗಾರ ಅಲ್ಲ ಅನ್ನೋದನ್ನ ಸಾಕ್ಷಿ ಸಮೇತ ನಿರೂಪಿಸ್ದ. ಇಲ್ಲಪ್ಪ, ಖಂಡಿತ ಅವರೇ ಈ ಕೊಲೆ ಮಾಡಿರೋದು. ಅದನ್ನ ನಾವು ಪ್ರೂವ್ ಮಾಡ್ಲೇಬೇಕು. ಆಗ್ಲಿ ಸುಬ್ಬನನ್ನ ನಂಬ್ತಾನೆ, ಇದಕ್ಕೆ ನೀವೇ ಏನಾದ್ರೂ ಒಂದು ದಾರಿ ತೋರಿಸ್ಬೇಕಪ್ಪ. ನಾನೇ ಅಲ್ಲಮ್ಮ, ಆ ದೇವರೇ ಎದುರು ಬಂದ್ರು ಅವ್ರನ್ನ ಕೊಲೆಗಾರರು ಅಂತ ನಂಬಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಯಾಕೆ ಅಂದ್ರೆ ವಾಣಿ ಸತ್ತಿಲ್ಲ. ಏನ್ ಹೇಳ್ತಿದ್ದೀರಪ್ಪ ವಾಣಿ? ನಿಮ್ಗೇನು ಆಗಿಲ್ಲ ತಾನೇ ಅಪ್ಪ? ವಾಣಿ ನಿನ್ ಹತ್ರ ಹೇಗ್ ಬಂದ್ಲು? ನೀನ್ ಅನ್ಕೊಂಡ ಹಾಗೆ ಅವರು ವಾಣಿನ ಸಮಾಧಿ ಮಾಡೋದಕ್ಕೆ ಸಿದ್ಧವಾಗಿದ್ದರು. ಅಪ್ಪ, ಇವಳನ್ನೇನೋ ಹೂತ್ಬಿಡ್ತೀವಿ, ಮಗುನ ಏನ್ ಮಾಡೋದು? ಕಾರ್ಪೊರೇಷನ್ ತೊಟ್ಟಿರೋದು ಯಾತಕ್ಕೆ? ಅಗ್ಗಿ ಹೆಣ ಹೊತ್ಕೊಂಬ ಹೋಗೋ. ಅಪ್ಪ ಇಲ್ಲೇ ಮಲಗಿಸುತ್ತೆ, ಕಾಣಿಸ್ತಿಲ್ವಲ್ಲಪ್ಪ. ಏನಾ ಅವಳ ವಿಷಯ ಏನಾದ್ರೂ ಗೊತ್ತಾಯ್ತಾ? ಇಲ್ಲಪ್ಪ. ಪೀಡೆ ಹೋಯ್ತು ಬಿಡು. ಹೇಗಪ್ಪ ಬಿಡೋದು? ಒಂದ್ ವೇಳೆ ಅವಳ ಮೇಲೆ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ? ಬಡ್ಕೊಂಡ್ರು ನಿನ್ ಜಾಣತನಕ್ಕೆ. ಬಾಯಿ ಇರೋರ್ ಕಂಪ್ಲೇಂಟ್ ಕೊಟ್ರೇನೆ ಈ ಕಾಲದಲ್ಲಿ ಕೇಳೋರಿಲ್ಲ. ಇನ್ನು ಈ ಮೂಗಿ ಹೋಗಿ ಕಂಪ್ಲೇಂಟ್ ಕೊಟ್ರೆ ಯಾರಾದ್ರೂ ಕೇಳ್ತಾರಾ? ದುಡ್ಡು ಕೊಟ್ಟು ಯಾವೊಂದ್ ಜೊತೆನ ಓಡೋಟೋದ್ಲು ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನೇ ಆದ್ರೂ ಈ ಮನೇಲಿ ಹೆಂಗಸರ ಹತ್ರ ನಾವ್ ಸ್ವಲ್ಪ ಹುಷಾರಾಗಿರ್ಬೇಕು. ಛೀ, ನನ್ನ ಮಗನಾಗ ಹುಟ್ಟಿ ಹೆದರ್ಕೊಂಡು ಸಾಯ್ತಿಯಲ್ಲೋ, ಸ್ವಲ್ಪ ಧೈರ್ಯವಾಗಿರು. ಹೋದ ಸಾರಿ ನಿನ್ನ ಲಕ್ಷಾದೇಶನ್ ಮಾಡಕ್ಕೋಗಿ ಎಡು ಬಿದ್ದೆ, ಈ ಸಾರಿ ನಿನಗೆ ಕೋಟೀಶ್ವರನ ಸಂಬಂಧ ಹುಡುಕಿದ್ದೀನಿ. ಬೇಗ ಬೇಗ ಬಂದ್ರು ಸಲ್ಲಕ್ಕ. ಏನಿದು ಮಾಲಾ? ಪ್ರೇಮ, ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ಇನ್ನೊಂದು ನಿಮಿಷ ಕೂಡ ಈ ಮನೇಲಿ ಇರಲ್ಲ. ನಿಮ್ ಪ್ರಾಣ ಹುಷಾರು, ಬರ್ತೀನಮ್ಮ. ಎಲ್ಲಿ ಹೋಗ್ತಿದ್ಯಾ? ಬದುಕಿದ್ರೆ ಗಂಜಿ ಕುಡಿದಾದ್ರೂ ಬದುಕ್ಬೋದು. ಆ ಬಾಯಿಲ್ಲದ ಹುಡುಗಿನ ಸಾಯಿಸ್ತೋರು ನನ್ನ ಏನ್ ಬೇಕಾದ್ರೆ ಮಾಡ್ತಾರೆ. ನೀನು ಕೆಲ್ಸಕ್ ಹೋಗ್ತೀಯ, ನೀನು ಮನೇಲಿಯೇ ಇರಲ್ಲ. ಈ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಕೆಲ್ಸಕ್ ಹೋಗ್ತಾರೆ, ನಾನು ಒಬ್ಳೇ ಒಬ್ಳು ಈ ಮನೆಯಲ್ಲಿ ಮೊಳೆ ಓಡಿಕೊಂಡಿರೋಳು. ನನ್ ಸಾಯಿಸಿ ನನ್ ಗಂಡನಿಗೆ ಇನ್ನೊಂದು ಮದುವೆ ಮಾಡಲ್ಲ. ತಪ್ಪ ಮಾಡಿದವ್ರೆ ಈ ಮನೇಲಿ ಧೈರ್ಯವಾಗಿರೋವಾಗ ನೀನ್ ಯಾಕೆ ಹೆದರ್ಕೊಂಡು ಓಡೋಗ್ಬೇಕು? ಹಾ, ಒಂದು ಗುಡ್ಡ ಇದ್ಯಾ, ಈ ಮನೇಲಿ ನಮಗ್ ಪ್ರಾಣ ಭಯ ಅಂತ ನಾವ್ ಮೂರ್ ಜನನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರು ಹೆದರ್ಕೋತಾರಲ್ವಾ? ಹಾ, ಆ ಗಂಬ್ಳಿನಲ್ಲಿ ಆ ಮುದುಗಿ ಹೆಸರು ಕೂಡ ಸೇರಿಸ್ಬಿಡಿ, ಪೊಲೀಸ್ ಅವರು ಚೆನ್ನಾಗಿ ಬೆಂಟತಿದ್ದಾರೆ. ಅಲ್ಲಕ್ಕ, ಇದು ನಮ್ಮ ಮನೆ ವಿಷಯ, ಬಂದಿರೋ ಸಮಸ್ಯೆನ ನಾವೇ ಪರಿಹಾರ ಮಾಡ್ಕೋಬೇಕೆ ಹೊರತು ಅತ್ತೆ ಮಾವನ್ನ ಪೊಲೀಸ್ ಸ್ಟೇಷನ್ಗೆ ತರೋದು ಸೊಸೆರ್ ಮಾಡೋ ಕೆಲಸ ಅಲ್ಲ. ಅವ್ರ ಮನಸ್ಸನ್ನ ಬದಲಾಯಿಸಿ ಈ ಮನೆ ಮರ್ಯಾದೆನ ಹೆಚ್ಚು ಮಾಡ್ಬೇಕೆ ಹೊರತು ನಮ್ಮ ಮಾತ್ರದಿಂದ ಈ ಮನೆ ಮರ್ಯಾದೆನ ಹಾಳು ಮಾಡಬಾರ್ದು. ಕೋಪ ತಾಪ ಎಲ್ಲ ಬಿಟ್ಟು ವಾಣಿ ಸಂಸಾರನ ಹೇಗ್ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಅವತ್ತು ಆ ಹುಡುಗಿನ ಅಪ್ಪ ಅಣ್ಣ ಸಾಯಿಸ್ಬಿಟ್ರು ಅಂದೆ, ಈಗ ನಿಮ್ಮ ತಂದೆ ಜೊತೆ ಇದ್ದಾಳೆ ಅಂತೀಯ, ಏನಿದ್ ನಾಟಕ? ಯಾರನ್ನ ಸಮರ್ಥಿಸ್ಬೇಕು, ಯಾವ್ದನ್ನ ನಂಬೇಕು? ಮನುಷ್ಯರನ್ನಲ್ಲ, ಮನಸ್ಸಾಕ್ಷಿನ. ಗಂಡನಿಗೆ ಯಾವ ಹೆಂಡತಿನೂ ತಪ್ಪು ಸಲಹೆ ಕೊಡಲ್ಲ ಸುಬ್ಬು. ಹೆಂಡತಿ ಆದವಳಿಗೆ ಏನ್ ಹೇಳ್ತಿದ್ದಾಳೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸುಬ್ಬು. ಮೂರು ಗಂಟಿನ ಸಂಬಂಧ, ಗಂಡ ಹಾಕೋ ಮೂರು ಹೊತ್ತಿನ ಊಟದಲ್ಲೋ ಅಥವಾ ಅವನ್ ಕೊಡೋ ಮೂರು ನಿಮಿಷದ ಸುಖದಲ್ಲೋ ಇಲ್ಲ ಸುಬ್ಬು. ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ರನ್ನೂ ಬಿಟ್ಟು ಎಲ್ಲಾನು ತನ್ನ ಗಂಡನಲ್ಲೇ ಕಾಣ್ತಾ ಅವನೇ ತನ್ನ ಸರ್ವಸ್ವ, ಅವನೇ ತನ್ನ ಸೌಭಾಗ್ಯ, ಅವನೇ ತನ್ನ ಸುಖ ಶಾಂತಿ ಅಂತ ಬೆಟ್ಟದಷ್ಟು ಆಸೆ ಹೊತ್ಕೊಂಡು ಬರ್ತಾಳೆ ಅಂದಾಗ ಗಂಡ ಆದವನು ಹುಲ್ಲು ಕಡ್ಡಿ ತರ ಅವಳನ್ನ ಆಚೆ ಬಿಸಾಕಿದ್ರೆ ಹೆಣ್ಣಿನ ಗೌರವ ಏನಾಗುತ್ತೆ? ನೀನೇನೇ ಹೇಳಿದ್ರು ವಾಣಿ ವಿಷಯದಲ್ಲಿ ನಮ್ಮ ಅಪ್ಪನ ನಾನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮೋಹನ್ಗೆ ಬೇರೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತಿದಾರಲ್ಲ, ನೀನ್ ಅದನ್ನ ನಿಲ್ಲಿಸ್ತೀಯ ಇಲ್ವೋ? ಅದು ನಮ್ ವ್ಯವಹಾರ ಅಲ್ಲ. ನೀನ್ ಹೀಗೆ ಮೊಣ್ತನ ಮಾಡಿದ್ರೆ ನಮ್ಮ ಸಂಸಾರ ಕೆಟ್ಟೋಗುತ್ತೆ ಅಷ್ಟೇ. ಓಕೆ, ಇನ್ಮೇಲೆ ನಿನ್ ದಾರಿ ನಿಂದು, ನನ್ ದಾರಿ ನಂದು.
ಹೆಂಡತಿ ಮಾತು ಕೇಳ್ಕೊಂಡು ಅಪ್ಪನ ಎದುರಾಕೊಂಡ್ರೆ ಕಪ್ಪಿಯಾಗಿ ಹುಟ್ಟತಾರೆ ಕಣೆ. ನೀವು ತಂದೆ ಎದುರು ನಿಲ್ತಿರೋ ಇಲ್ವೋ? ಇಲ್ಲ. ಅವ್ರನ್ನ ಎದುರಿಸ್ತಿರೋ ಇಲ್ವೋ? ಇಲ್ಲ ಇಲ್ಲ ಇಲ್ಲ. ಏಯ್ ಹೋಗ ಹೋಗ ಆಚೆ. ನಿನ್ನ ಕಣೋ? ನನ್ನ ಕಣೋ? ಹೌದು. ಹೆಂಡತಿ ಕರೆ ತಕ್ಷಣ ಪಕ್ಕಕ್ಕೆ ಬರ್ಬೇಕು. ಆದ್ರೆ ಹೆಂಡತಿ ಪಕ್ಕದಲ್ಲಿ ನಿಂತ್ಕೊಂಡು ಒಳ್ಳೇದ್ ಮಾಡಕ್ ಮನಸ್ಸಿಲ್ಲ. ನೀನ್ ನಿಮ್ಮ ಅಪ್ಪನ ಎದುರಿಸಿ ನಿಲ್ಲೋವರೆಗೂ ನನ್ನ ದೃಷ್ಟಿಲಿ ನೀ ಗಂಡಸೇ ಅಲ್ಲ. ಹೋಗ. ಅದು ನಮ್ಮ ಅಪ್ಪ. ಅಪ್ಪ ಅಪ್ಪ ನಾಲ್ಕೆ ಕಟ್ಟಿಸ್ಬಿಡ್ತೀನಿ. ಗುರುವಾರ ಬರ್ಲಿ ಶನಿವಾರ ಬರ್ಲಿ ಮೀನ್ ತಿನ್ಬೇಕಂತ ಸಾಯ್ತೀಯ? ನಾನ್ ಹೇಳೋ ಮದ್ದು ಕೇಳಬೇಕನ್ಸಲ್ವಾ? ನೋಡು, ಮನೆ ಹೊರಗಡೆ ಅಪ್ಪ ಬೇಕು, ಮನೆ ಒಳಗಡೆ ನೀನ್ ಬೇಕು. ಯಾವಾಗ್ಲೂ ಇದು ಬೇಕು. ಯಾವಾಗ್ಲೂ ಇದು ಬೇಕಾಯ್ತು. ಮಧುವ, ಅವಳು ಹೊಡೆದಿದ್ ನೀನ್ ನೋಡ್ದ್ಯಾ? ನಮ್ ಮನೇಲಿ ತ್ರೀ ವಿಪ್ಲವ ಹುಟ್ಬಿಟ್ಟಿದೆ. ನಮ್ ಟೈಮ್ ಚೆನ್ನಾಗಿಲ್ದಿರುವಾಗ ನಾವು ಹುಷಾರಾಗಿರೋದು ಒಳ್ಳೇದು. ನಡಿ ನಡಿ. ಅಮ್ಮ ಸುಬ್ಬು, ನಿನಗೇನಾಗಿದೆಯೋ? ನಿಮ್ಮಿಬ್ಬರಿಗೂ ಆಗಿರೋದಕ್ಕಿಂತ ಸ್ವಲ್ಪ ಕಮ್ಮಿನೆ. ನಮ್ಗೇನಂತ ದೊಡ್ಡದಾಗಿಲ್ಲ ಬಿಡ. ನಮ್ಮ ಮೂರ್ ಜನನ್ನು ಅಪ್ಪನಿಂದ ದೂರ ಮಾಡ್ಬೇಕು ಅಂತ ಲೇಡೀಸ್ ಮಾಡಿರೋ ಒಳಸಂಚು ಇದು. ಪಿತೂರಿ ಸತ್ರು ನಾವು ಸರಂಡರ್ ಆಗ್ಬಾರ್ದು. ಕರೆಕ್ಟ್ ಪಾಯಿಂಟ್. ಆಫ್ಟರ್ ಆಲ್ ಸೀರೆ ಉಟ್ಕೊಳ್ಳೋ ಹೆಂಗಸರಿಗೆ ಇಷ್ಟು ಕೊಬ್ಬಿದ್ರೆ ನಾವು ಗಂಡಸರು ನಮ್ಗೆಷ್ಟಿರ್ಬೇಕು? ಇದು ಪಾಯಿಂಟ್. ನೋಡ್ರ, ಹೆಂಡತಿ ಹೋದ್ರೆ ಇನ್ನೊಂದ್ ಹೆಂಡತಿ ತರಬಹುದು, ಅಪ್ಪ ಹೋದ್ರೆ ಅಪ್ಪ ಯಾರ ಕಟ್ಕೋತಾಳ್ರ? ಅಬ್ಬಾ, ಇದು ಒರಿಜಿನಲ್ ಪಾಯಿಂಟ್. ಅವರು ತಮ್ಮ ಕೋಳಿಯಿಂದಾನೇ ಬೆಳಗಾಗೋದು ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಇಲ್ಲದೇನೆ ನಾವು ಚೆನ್ನಾಗಿ ಬದುಕ್ತೀವಿ ಅಂತ ನಿರೂಪಿಸ್ಬೇಕು. ಕರೆ ಕರೆಕ್ಟ್. ಅಣ್ಣ ಏನಿದ್ ಕೋಲು? ಇದಾ ಬೆಣ್ಣೆ ತೆಗಿಯೋ ಕಡಗೋಲು. ಅವಳು ಹೊಡಿಯಕ್ ಎತ್ತಿದ್ಲು, ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇದು ಬಹಳ ಮುಖ್ಯವಾದ ಸಾಕ್ಷಿ. ಅದಕ್ಕೆ ಕೈಯಲ್ಲೇ ಹಿಡ್ಕೊಂಡಿದ್ದೆ. ಅಯ್ಯೋ, ಅವಳು ನನ್ ಜೀವ ಸಹಿತ ಉಳಿಸಲ್ಲ ಕಣ್ರೋ ಬ್ರದರ್ಸ್. ಪ್ಲೀಸ್ ನನ್ನ ರಾತ್ರಿ ಕಾಪಾಡ್ರು, ಇವತ್ತೊಂದ್ ರಾತ್ರಿ ಕಾಪಾಡ್ರು, ನಾಳೆಯಿಂದ ನನ್ನ ಆಫೀಸಲ್ಲೇ ಬೀಸ್ಕೊಳ್ತೀನಿ. ಅಣ್ಣ ಹ್ಮ್ ಧೈರ್ಯವಾಗಿರು, ನಾಳೆಯಿಂದ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ. ನಮ್ಮ ಕೆಪಾಸಿಟಿ ಏನು ಅಂತ ತೋರ್ಸೋಣ. ಹಲೋ, ಪ್ಲೀಸ್ ನೀರ್ ತರೋದು ಮರ್ತ್ಬಿಟ್ಟೆ, ಸ್ವಲ್ಪ ಹೆಲ್ಪ್ ಮಾಡ್ತೀಯಮ್ಮ? ಸರಳಕ್ಕ ಅಕ್ಕ, ಭಾವನವರು ಎಲ್ಲೋ ಹೋಗಿ ಏನೋ ಮರ್ತ್ ಬಿಟ್ಟಿದಾರಂತೆ, ಅದೇನ್ ಸ್ವಲ್ಪ ನೋಡು. ಹ್ಮ್, ಅದು ಆ ಕಾಲ, ಈಗ ಅವ್ರವ್ರ ಕೆಲ್ಸ ಅವ್ರವ್ರಿಗೂ. ಏಯ್, ನೀನ್ ದಿನ ನೀನ್ ತಾನೆ ನೀರ್ ಇಡ್ತಾ ಇದ್ದಿದ್ದು, ನೀನ್ ಇಟ್ಟಿದ್ಯಾ ಅಂತ ನಾ ಬಂದ್ಬಿಟ್ಟೆ. ಈಗ ನೀರ್ ಇಲ್ದ ಹೊರಗ್ ಬರೋಗಿಲ್ಲ ಕಣೆ. ಈಗ್ಲಾದ್ರೂ ಗೊತ್ತಾಯ್ತಾ ಈಶ್ವರ ಗಂಗೆನ ಯಾಕ್ ತಲೆ ಮೇಲೆ ಇಟ್ಕೊಂಡ ಅಂತ? ನೀನು ಗಂಗೆ ಆಗಿದ್ರೆ ಎಲ್ಲಿ ಬೇಕಾದ್ರೂ ಇಟ್ಕೋತಾ ಇದ್ದೆ. ಪ್ಲೀಸ್ ಒಂದ್ ಬಕೆಟ್ ನೀರ್ ತಂದ್ಕೊಡೆ, ಆಫೀಸ್ಗೆ ಹೊತ್ತಾಗಿದೆ. ಹಾಗೆ ಆಫೀಸ್ಗೆ ಹೋಗಿ, ಎಲ್ರಿಗೂ ಆನಂದವಾಗಿ ಇರುತ್ತೆ. ಎಷ್ಟಾದ್ರೂ ಈಶ್ವರಯ್ಯನವ್ರ ಮಗ ಅಲ್ವಾ? ಕರ್ಮ ಕರ್ಮ. ಈ ಮನೇಲಿ ಹಿರಿಮನಾಗಿ ಹುಟ್ಟಿದ್ದಕ್ಕೆ ಹಳೆ ತಗೊಂಡ್ ಹೊಡ್ಕೋಬೇಕು ನನಗ್ ನಾನೇ. ಏನ್ ಮಾಡೋದೀಗ, ವಾಸನೆ. ಸದ್ಯ ಓದೋದಕ್ಕೆ ನ್ಯೂಸ್ ಪೇಪರ್ ಆದ್ರೂ ತಂದಿದೀನಲ್ಲ, ನನ್ನ ಅದೃಷ್ಟ. ಅಣ್ಣ ಏನ? ಒಂದ್ ನಿಮಿಷ ಬಾ. ಯಾಕ? ಶಾಂಪೂ ಇದೆಯಾ? ಇದೆ. ನಿಂದೇನಾಯ್ತು? ನನ್ನ ಹೆಂಡತಿ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾಳೆ. ಡೋಂಟ್ ವರಿ ಬ್ರದರ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋವರೆಗೂ ಯಾರೇನು ಮಾಡೋಕ್ಕಾಗಲ್ಲ. ಒಂದ್ ನಿಮಿಷ. ಥ್ಯಾಂಕ್ ಯು, ವೆಲ್ಕಮ್. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಮುಯ್ತಲ್ಲಪ್ಪ ಒಳ್ಳೆ ಶರ್ಟು, ಬಟ್ಟೆ ಸುತ್ತಾಗ್ತಾದ್ರು ದೇವು ತರ ಕೂತ್ಕೊಂಡು ನೋಡ್ತಾ ಇದೆಯಲ್ಲ, ನಿನ್ ಕಣ್ಣೇನಾದ್ರೂ ಹಿಮ್ರೋಗಿತ್ತಾ? ನಮ್ ಮಾತಿಗೆ ನಿಮ್ ಕಿವಿ ಮುಚ್ಚೋಗಿದ್ರೆ ನಿಮ್ಮ ಅವಶ್ಯಕತೆಗಳಿಗೆ ನಮ್ ಕಣ್ಣು ಹಿಮ್ರೋಗಿರುತ್ತೆ. ಲೇ ಲೇ ಲೇ, ನಾನು ನೋಡ್ತೀನಿ ಕಣೆ, ನಿನ್ ಸ್ತ್ರೀ ಸಾಮ್ರಾಜ್ಯ ಎಷ್ಟು ದಿನ ಹೀಗೆ ನಡೀತೆ ಅಂತ. ಬಕೆಟ್ ಬಾವಿಗೆ ಬಿದ್ರೇನು, ತುಂಬಿರೋ ನೀರ್ ಇಲ್ವಾ?
ನಮ್ಮ ನೆಮ್ಮದಿಗೆ ಭಂಗವಿಲ್ಲ, ಹೆಣ್ಣೆ ನಿನ್ನ ಕೇರ್ ಮಾಡೋರಿಲ್ಲ, ಬಿಸಿಲೆ ಬರಲಿ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಹೆಂಡತಿ ಪಾಲಿಗೆ ಬೆಂಕಿ ಚೆಂಡು ಈ ಗಂಡು.
ಗಂಡು ಎಂದರೆ ಗಂಡು, ಈ ಭೂಪತಿ ಗಂಡು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸರಸರ ಎಂದು ಓಡುತ್ತ ಬಾರೆ, ಮನೆ ಹೆಂಗಸರಿಗೆ ಬುದ್ಧಿಯ ಹೇಳೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಬಾರಮ್ಮ ಬಾರಮ್ಮ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನಿದು, ಯಾವತ್ತು ಹೇಳ್ತೇರ ಅವರು? ಇವತ್ತು ಬೇಗ ಎದ್ದು ಜಾಲಿಯಾಗಿ ಹಾಡ್ ಬೇರೆ ಹಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಗೊತ್ತಾಗ್ತಿಲ್ವೇ? ನಿನ್ ಗಂಡ ಲಕ್ಷ್ಮೀನ್ ಕರ್ತಿದ್ರು, ಯಾರು ಬರ್ತಾರೋ ಗೊತ್ತಾಗ್ತಿಲ್ವೇ? ವಾವ್, ಹೌಸ್ ಇಸ್ ಗುಡ್, ಫ್ಯಾಂಟಾಸ್ಟಿಕ್. ಈಶ್ವರಯ್ಯ? ಹೌದಮ್ಮ, ನಾನೇ ಈಶ್ವರಯ್ಯ. ಈ ಮನೆ ನಿಮ್ದೇನಾ? ಈ ಮನೆ ನಂದೇ. ನೀವು ಸ್ಟೇಟ್ ಇಂದ ಬಂದಿದ್ದೀರಾ ಇಲ್ಲ ಸೆಂಟ್ರಲ್ ಇಂದ ಬಂದಿದ್ದೀರಾ? ಆರಿಂದ ಬಂದಿದ್ದೀನಿ. ಮೈ ನೇಮ್ ಇಸ್ ಮಿಸ್ ಚೆಲ್ಲಾ. ನಾನು ಈ ಮನೆಗೆ ಹೊಸದಾಗಿ ಸೇರಿರೋ. ಏ ತಾಳು ತಾಳು ತಾಳು, ನಾನು ಹೇಳ್ತೀನಿ. ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಮೊನ್ನೆ ಒಬ್ಳ ಹತ್ರ ಮಾತಾಡಿದೀನಿ ಅಂತ ಹೇಳದ್ನಲ್ಲ, ಅವಳೇ ಇವಳು. ಕೆಲಸ ದೊಡ್ಬೇಕಾಯ್ತಾನೋ ನಿನಗೆ? ಮನೆ ಹೆಂಗಸರು ಸ್ಟ್ರೈಕ್ ಮಾಡಿದ್ರಲ್ಲ, ನಮ್ಮನ್ನೇ ಕೈಲಾಗ್ದವ್ರು ಅಂದ್ರಲ್ಲ, ಅದಕ್ಕೆ ಅವ್ರಿಗೆ ಬುದ್ಧಿ ಕಲ್ಸೋಕ್ಕೋಸ್ಕರ ವಿಶಾಲ ನಯನೆ ಕಮಲ ವದನೆ ತ್ರಿಂಚಾಲಿನ ಕರ್ಕೊಂಡ್ ಬಂದಿದೀವಿ. ಏನೋ ತ್ರಿಂಚಾಲಿನ? ಎಸ್ ಫಾದರ್. ಐದು ಜನ ಗಂಡಂದ್ರಿರೋಳು ಪಾಂಚಾಲಿ, ಇವಳು ಈ ಮೂರು ಜನ ಕೆಲಸ ಮಾಡೋಕ್ ಬಂದಿರೋಳು, ಆದ್ರಿಂದ ತ್ರಿಂಚಾಲಿ. ಅವಳ ಸೊಂಟ ಅಳ್ಳಾಡ್ಸೋ ನಿಲ್ಸುಂಡ್ರು, ಒಳ್ಳೆ ರುಬ್ಬೋಗುಂಡ್ ಸೌಂಡ್ ಬರ್ತಾ ಇದೆ. ಅಪ್ಪ ಇದು ರುಬ್ಬಿಂಗ್ ಟೈಮ್. ಕೆರ ತಗೊಂಡ್ ಹೊಡಿಯೋರ್ ಇಲ್ಲ ಅಂದ್ರೆ ಎಲ್ಲಾ ರುಬ್ಬಿಂಗ್ ಟೈಮೇ. ಹೆಂಡತಿರ್ ಕೈಲಿ ಕೆಲಸ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ದಿರೋ ಹೇಳಿಗಳ ಯಾವಳು ಇಂಗ್ಲಿಷ್ ನೋಡ್ ಕರ್ಕೊಂಡ್ಬಂದು ಅವಳ ಕೈಲಿ ಕೆಲಸ ಮಾಡಿಸ್ಕೊತಾ ಇದ್ರಲ್ರು? ಅವಳೆ ನಗುತ್ತಾಳು ಅಳುತ್ತಾಳು ಒಂದು ಗೊತ್ತಾಗಲ್ವಲ್ರು? ನೋ ಅಳು ನೋ ನಗು, ಆಲ್ವೇಸ್ ಹ್ಯಾಪಿ. ಲೇ ಇವಳ ಸಂಬಳ ಎಷ್ಟ್ರೋ? ದಬ್ಬ 15,000. 20 ರೂಪಾಯಿ. 20 ರೂಪಾಯಿ. 20 ರೂಪಾಯಿ. ಅಮ್ಮ ಇಂಗ್ಲಿಷ್ ಮಾಯಾಂಗಿನಿ, ನನ್ನ ಮಕ್ಕಳು ದಡ್ಡನ ಮಕ್ಕಳು, ಗೊತ್ತಿಲ್ಲದೆ 20 ರೂಪಾಯಿ ಮಾತಾಡ್ಬಿಟ್ಟಿದ್ದಾರೆ. ಒಂದ್ 5 ರೂಪಾಯಿ ಕಡಿಮೆ ಮಾಡ್ಕೊ, 15 ರೂಪಾಯಿ ಖಾಯಂ. ಯಾಕ್ರಿ ಆ ಓಲ್ಡ್ ಮ್ಯಾನ್ 15 ರೂಪೀಸ್ ಅಂತಾರೆ? ಕೊಡೋರು ನಾವ್ ತಾನೆ, ನಮ್ಮ ಅಪ್ಪಂಗ್ ಅಷ್ಟೇ ಅಂತ ಹೇಳು. 15,000 ಕೊಡ್ತೀವಿ ಅಂತ ಹೇಳಿದ್ರೆ ನಿನ್ನ ನಮ್ಮನ್ನ ಈ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ತ್ರಿಂಚಾಲಿ ಈಗ ನಿನ್ನ ಕೈ ಚಳಕ ತೋರ್ಸು, ನಮ್ಮನ್ನ ಗೆಲ್ಸು. ಅಯ್ಯಯ್ಯೋ ಅಬ್ಬಬ್ಬ ನಾನು ನಿಂಗೆ ಸೋತೆ ಅಮ್ಮಮ್ಮ. ಅಯ್ಯಯ್ಯೋ ನೀ ತುಂಬಾ ಜಾಣೆ ಅಷ್ಟೆಲ್ಲ ಡಾಲೆ. ಇಲ್ ಬಾ ಡಾಲೆ. What can I do for you? ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ನಾನ್ ಏನ್ ಮಾಡ್ಲಿ? ಏನು ಮಾಡ್ಬೇಡ, ಸ್ವಲ್ಪ ಉಜ್ಜು ಈ ಗುಂಡನ್ನ. ಬಿಲ್ಲೆಯಿಂದ ಉಜ್ಜಲ? ಅದೇ ಈ ಸೋಪ್ ಬಿಲ್ಲೆಯಿಂದ. ಓ ಬೇಡ, ಈ ಶಾಂಪೂಯಿಂದ ಉಜ್ಜು. ಏನಾಯ್ತು ಡಾರ್ಲಿ? ಸೋಪ್ ನೊರೆ ಕಣ್ಣಲ್ಲಿ ತುರಿ ಉರಿ ಉರಿ ಆಗ್ತಿದೆ. ನೀ ಸ್ವಲ್ಪ ತಡ್ಕೊಂಡ್ರೆ ಒಂದ್ಸರ್ತಿ ಊದ್ತೀನಿ. ಮೀಡಿಯಂ ಆಗುವುದು. ಏನಾಯ್ತು? ತೋರಿರೋದು ಒಂದ್ ಕಡೆ, ಊದ್ತಿರೋದು ಇನ್ನೊಂದ್ ಕಡೆ. ಓ ಹಾಗ, ಎಲ್ಲಿ ತೋರ್ಸು? ಅಯ್ಯ ನಾನಿಲ್ಲಾಂದ್ರೆ ಬಿಸ್ಕಿಲ್ಲ ವಿಷ ಹಾಕೊಂಡು ಕುಡ್ತೀನಿ ಅಂದಿದ್ರು. ಈಗ ಆ ಪುಸ್ಕಿ ಜೊತೆ ಸೇರ್ಕೊಂಡು ಟಸ್ ಬುಸ್ ಅಂತ ಕಣ್ಮಿಡಿಸ್ತಾ ಇದ್ದಾರೆ. ಸ್ಟೆಲ್ಲಾ ಡಾರ್ಲಿಂಗ್, ಯೆಸ್ ಕಮಾನ್ ಕಮಾನ್. ನಾಚಿ ವಾವ್ ವಾಟ್ ಎ ಸೆಕ್ಸ್ ಅಪೀಲ್. ಸ್ಟೆಲ್ಲಾ ಡಾರ್ಲಿಂಗ್. ಯೆಸ್ ಡಿಯರ್. ಈ ಮೈಸೂರ್ ಸ್ಯಾಂಡಲ್ ಸೋಪ್ ಇಂದ ನನ್ ಬೆನ್ನು ಉಜ್ತಿಯಾ? ಲೆಟ್ಸ್ ಗೋ. ಬಾ ಬಾ. ನಿನ್ನೆಗದ್ ಬಿತ್ ಸಾಯ. ಪ್ರೇಮ ನೋಡ್ಗೇನೆ, ನಿನ್ ಗಂಡ ಅವಳನ್ನ ಕರೆದು ಬೆನ್ನು ಉಜ್ಜಿಸ್ಕೋತಿದ್ದಾನೆ. ಅಯ್ಯ ಆ ಕೋಣನ್ ಬೆನ್ನು ಯಾರು ಉಜ್ಜಿದ್ರೇನು? ಪೂರ್ ಲೇಡೀಸ್.
ಎಲ್ಲಾ ಇವನ ಕೊಡೋ 20%ಗೆ 50% ಬಳಸ್ತಾ ಇದಾನಲ್ಲ. ಸ್ಟೆಲ್ಲಾ ಡಾರ್ಲಿಂಗ್, ವಾಟ್ ಇಯರ್? ದಿನ ಎಲ್ಲ ಅವನಿಗೆ ಅಭಿಷೇಕ ಮಾಡ್ತಾ ಇದ್ರೆ ಇಲ್ಲಿ ನಂದು ನೆಟ್ಗಾಗೋಗಿದೆ. ಬರ್ತೀನಿ ಬರ್ತೀನಿ. ಸ್ಟೆಲ್ಲಾ, ಈ ಬರ್ಲೇ ಉಜ್ಜಿಲ್ಲ. ಯು ನಾಟಿ, ನಾನು ಯಾವ ಕೆಲ್ಸನೂ ಅರ್ಧದಲ್ಲಿ ನಿಲ್ಸಲ್ಲ. ಈಗ ಬರ್ತೀನಿ. ಅಮ್ಮಮ್ಮ ಎಂತ ಏಟು ಕೊಟ್ಟೆ, ಅಮ್ಮಮ್ಮ ಎಂತ ನೋವಕ್ಕಂಡೆ. ಅಬ್ಬಾ, ನಿಮ್ ಬ್ರದರ್ ಕರಾಟೆ ಚಾಂಪಿಯನ್ನಾ? ನಾನು ಕಬಡ್ಡಿ ಚಾಂಪಿಯನ್. ಈ ಗುಂಡು ನೆಂದು ನೆಂದು ನೆಟ್ಗಾಗ ಹೋಗಿದೆ, ಮೊದ್ಲು ಉಜ್ಜು. ಓ ಮೈ ಗಾಡ್, ನೆಂದು ನೆಂದು ನೆಟ್ಗಾದ್ರೆ ಸೊಟ್ಟಗಾಗೋದೇ ಪ್ರತೀತಿ. ಆಹಾ, ನೀವು ಕೂಡ ಪದ್ಯ ಹೇಳ್ತೀರಾ? ದಾದಿ, ಇವ್ರು ಯಾರು? ಇವಳು ನಿಮ್ ಮಮ್ಮಿ ಕಣೋ. ಮತ್ತೆ ಆ ಮಮ್ಮಿ? ಅದು ಮಮ್ಮಿ ಅಲ್ಲ, ಬರೀ ಡಮ್ಮಿ. ಆ ಡಮ್ಮಿನ ಪಕ್ಕದಲ್ಲಿ ಇಟ್ಕೊಂಡು ನನ್ನ ಡಮ್ಮಿ ಅಂತೀಯಾ? My heart is beating, la 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 la. ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗಡೆ ಬಾ. ವಾಟ್? ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗಡೆ ಬಾ. ಓ ವಾಟ್? ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗಡೆ ಬಾ. ವಾಟ್? ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗ ಬಾ. ವೈಫ್? ವೈಫಾ? ಅವಳು ನೈಫು, ಒಳ್ಳೆ ತಂತಿ ಇಲ್ದಿರೋ ವೀಣೆ ತರ. ಸೊಳ್ಳೆ ಕಚ್ಚುತ್ತೆ, ಒಳಗ ಬಾ ಅಂದ್ರೆ ಸಾಯ್ತಾಳೆ. ನೀನು ಮುದ್ದಾಗಿದ್ಯಾ? ಮುದ್ದಾಗಿ ಮೂರ್ ಸಾರಿ ಕರಿತೀನಿ, ಒಳಗಡೆ ಬರ್ತೀಯಾ? ಸೊಳ್ಳೆ ಕಚ್ಚುತ್ತೆ, ಒಳಗ ಬಾ. ಸೊಳ್ಳೆ ಕಚ್ಚುತ್ತೆ, ಒಳಗ ಬಾ. ಸೊಳ್ಳೆ ಕಚ್ಚುತ್ತೆ, ಒಳಗ ಬಾ. ಅಯ್ಯೋ, ಸೊಳ್ಳೆ ಕಚ್ಚುತ್ತೆ. ಸೊಳ್ಳೆ ಕಚ್ಚ ತೊಳಗ ಬಾ. ಸೊಳ್ಳೆ ಕಚ್ಚ ತೊಳಗ ಬಾ. ಸೊಳ್ಳೆ ಕಚ್ಚುತ್ತೆ, ಒಳಗ ಬಾ. ಸ್ಟೆಲ್ಲಾ ಡಾರ್ಲಿಂಗ್. ಓ ಡಾರ್ಲಿಂಗ್. ಛೀ, ವಾಟ್ ಆರ್ ಯು ಡೂಯಿಂಗ್? ದಾರಾ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನಿನ್ಗೇನ್ ಬೇಕು ಚಿನ್ನ? ವಾಟ್ ಇಸ್ ಯುವರ್ ಸ್ವೀಟ್ ಸೈಜ್? 36. ಇನ್ನೊಂದು? 42. ಅಯ್ಯೋ ಚಿನ್ನ, ನೀನ್ ಬಾತ್ರೂಮ್ ಅಲ್ಲಿ ನನ್ ಮೈ ತಿಕ್ಕುವಾಗ ಒಂದ್ ಸ್ಮೈಲ್ ಕೊಟ್ಟಿಯಲ್ಲ, ಎಲ್ಲಿ ಇನ್ನೊಂದ್ಸಲಿ? ಅಯ್ಯೋ, ನಗು ನಗು ದಾನಲಿ. ಡಾರ್ಲಿಂಗ್, ಕಾಲಡಿ ನಕ್ಕಿ, ಆ ಕಾಲಡಿ ನೈಸ್. ಗಂಡ ಹೇಳಿದರೆ ಕೇಳಬೇಕ, ಈ ಗಂಡಿಗೆ ಜೈ 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 ಎನ್ನಬೇಕ. ಚೆಲ್ಲ ಚಿನ್ನ, ಚೆಲ್ಲ ಡಾರ್ಲಿಂಗ್. ಎಸ್ ಡಾರ್ಲಿಂಗ್. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಓಕೆ. ನಿನಗೆ ನನ್ನ ನೆನಪು ಬಂದು ಬೋರ್ ಹೊಡೆದ್ರೆ? ವಾಟ್ ಡು ಯು ವಾಟ್ ಇವನ್ ಫೋನ್? ಏ ಮಕ್ಕಳ, ಮಮ್ಮಿಗೆ ಟಾಟಾ ಮಾಡ್ರು. ಟಾಟಾ? ಏ ಅಟ್ಟಮ್ಮಿ ಮಮ್ಮಿಗಲ್ರು, ಈ ಒರಿಜಿನಲ್ ಮಮ್ಮಿಗೆ ಟಾಟಾ. ಟಾಟಾ, ಬಾಯ್ ಬಾಯ್ ಬಾಯ್. ಸೀ ಯು ಸೀ ಯು. ಟಾಟಾ, ಬಾಯ್ 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 ಬಾಯ್. ಸೀ ಯು ಸೀ ಯು. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆ ನನ್ ಗಂಡನಿಗೆ ಟಾಟಾ ಹೇಳ್ತೀಯಾ? ಆ ಕೈ ಮುರಿದೆ ಹೋದ್ರೆ ನನ್ನ ಹೆಸರು ಏನೇನು? ನೀನು ಮಮ್ಮಿ, ನಾನು ಡಮ್ಮಿನಾ? ಏನೇ ಡಮ್ಮಿ? ಈಗ ನೋಡ್ತಾ ಇರು, ಯಾರು ಮಮ್ಮಿ ಯಾರು ಡಮ್ಮಿ ಅಂತ. ಇಲ್ಲಿ ನೋಡಿ ನಿನ್ ಡಮ್ಮಿ. ನನ್ನ ಗಂಡಕ್ಕೆ ಯಾಕೆ ಬಂದ ಕ್ಯಾಂಟೀನ್ ತಗೊಂಡ್ ಅಂತ ಹೇಳ್ತೀನಿ. ಅವೆರಡು ಹಾಫ್ ಮಾಡ್ತಿದ್ರೆ ನಾನು ಮಾಡ್ಬಿಡ್ತೀನಿ. ನಿನ್ನ ಯೋ, ಅವಳು ಎಷ್ಟೇ ಆದ್ರೂ ಹೆಂಗ್ಸು, ಓದಿರೋಳು. ಅವಳು ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಅವಳನ್ನ ನಾನ್ ವಿಚಾರಿಸ್ಕೋತೀನಿ ಬಿಡಿ. ಹೇಳಮ್ಮ ಹೇಳು ಬಾ. ಅವಳನ್ನ ನಾನ್ ವಿಚಾರಿಸ್ಕೋತೀನಿ ಅಂತ ಹೇಳಿಲ್ವಾ? ಸುಮ್ನೆ ನಡಿಯಮ್ಮ. ಏ ಯಾವಳೆ ನೀನು, ಇಲ್ಲಿ ಯಾಕೆ ಬಂದಿದ್ಯಾ? ಅಡಿಗೆ ಮಾಡೋಕ್ ಬಂದಿದ್ಯಾ ಇಲ್ಲ ಸಂಸಾರ ಒಡಿಯಕ್ ಬಂದಿದ್ಯಾ? ನಿನ್ನ
ಇದೇನು ಅಂತ ಗೊತ್ತು ತಾನೆ? ಇನ್ನು ಮೇಲೆ ಈ ಸುತ್ತಮುತ್ತ ನಮ್ ಗಂಡಂದ್ರ ಜೊತೆ ವಯ್ಯಾರವಾಗಿ ನಡ್ಕೊಳ್ಳೋದ್ ನೋಡಿದ್ರೆ ಆ ಸಿಗ್ನಲ್ ಸ್ನಾನ ಮಾಡಿಸ್ಬಿಡ್ತೀನಿ. ಹಾ ಹುಷಾರ್ ನಡಿಯಲೆ. ನನ್ ಸಂಬಳ ಕೊಟ್ಬಿಟ್ಟು ಅಯ್ಯೋ ಮಾಲ, ಅವಳಿಗೆ ಸಂಬಳ ಬೇಕಂತೆ, ಬಾಗಿಲು ತಗಿ ನಾನು ಕೊಡ್ತೀನಿ. ಅಯ್ಯೋ ನಾನು ಹೇಳ್ತೀನಿ ಬಿಡಿ, ಹೋಗೆ. 36, 42, 36, 42. ಲೋಕಾಭಿಮರಾಜಲ್ಲಿ ರೂಮ್ ನಂಬರ್ 13 ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ತಕ್ಷಣ ನೀ ಅಲ್ಲಿಗೆ ಬಾ, ನಿನ್ನ ಪ್ರೀತಿ ಅಷ್ಟೆಲ್ಲ. 36, 42. ಬನ್ನಿ, ನಿಮಗೋಸ್ಕರ ಕಾಯ್ತಿದ್ದೆ. ಅಯ್ಯೋ ವಾಟ್ ಎ ಬ್ಯೂಟಿಫುಲ್ ಫೇಸ್, ಅಯ್ಯೋ ವಾಟ್ ಎ ಬ್ಯೂಟಿಫುಲ್ ಸ್ಮೈಲ್. ಮನೆಗಿಂತ ಹೋಟ್ಲೆ ವಾಸಿ ಅಂತ ಬಾಂದ್ಯಾ ಮೈ ಡಾರ್ಲಿಂಗ್ ಸ್ಟೆಲ್ಲಾ. ಅಯ್ಯೋ ವಾಟ್ ಎ ಬ್ಯೂಟಿಫುಲ್ ಲೇಕ್, ಒಳ್ಳೆ ತಾಜ್ ಮಹಲ್ ಶಿಲೆ ಇದ್ದಾಗಿದೆಯಲ್ಲ, ಒಂದೇ ಒಂದ್ಸಲಿ ಮುಟ್ಸು. ಅಯ್ಯೋ ಇನ್ನೊಂದ್ಸಲಿ, ಅಯ್ಯೋ ಸ್ಟೆಲ್ಲಾ ಡಾರ್ಲಿಂಗ್, ಈ ಉಂಗ್ರ ನನ್ನ ಹೆಂಡತಿ ಮ್ಯಾರೇಜ್ ಡೇಗೆ ಪ್ರೆಸೆಂಟ್ ಮಾಡಿದ್ದು, ಹೇಗಿದೆ? ವೆರಿ ನೈಸ್. ಅಯ್ಯೋ ಐ ಆಮ್ ಸಾರಿ, ನನ್ನ ಬಟನ್ ಅನ್ಕೊಂಡೆ. ಅಯ್ಯೋ ಯಾವನ ಬಯೋನು. ಎಸ್ ಕಮ್ ಇನ್ ಸ್ಟೆಲ್ಲಾ. ನೀನು ಬರ್ದಿದ್ ಲವ್ ಲೆಟ್ರು ಹಾಲಲ್ಲೇ ಬಿದ್ದಿತ್ತು, ಸದ್ಯ ನನ್ ಹೆಂಡತಿ ಕೈಗ್ ಸಿಕ್ಲಿಲ್ಲ. ಸ್ಟೆಲ್ಲಾ ಡಾರ್ಲಿಂಗ್, ನೀನ್ ಎಸ್ ಅಂದರೆ ನಿನ್ನ ಕೈಗೆ ತಾಂಬೂಲ, ಅವಳ ಕೈಗೆ ಡೈವರ್. ನನ್ನ ಮದ್ವೆ ಆಗೋದು ಅಷ್ಟು ಸುಲಭ ಅಲ್ಲ. ಯಾಕೆ ನೀನ್ ಚಾಲಿ? ಎಲ್ಲೋ ಕಾಣದೇ ಇರೋ ಸ್ಥಳದಲ್ಲಿ ಒಂದು ಮತ್ಸ್ಯ ಯಂತ್ರ ಇದೆ, ಅದನ್ನ ಹೊಡಿಬೇಕು. ತೋರ್ಸು ನಿನ್ನ ಮತ್ಸ್ಯ ಯಂತ್ರನ, ಕೈ ಮಗದು ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಸ್ಟೆಲ್ಲಾ ಡಾರ್ಲಿಂಗ್, ಇಲ್ನೋಡು, ಇದು ಮದುವೆ ದಿನ ನನ್ನ ಹೆಂಡತಿ ಉಟ್ಕೊಂಡ ರೇಷ್ಮೆ ಸೀರೆ, ಇದನ್ನ ನೀನು ಉಟ್ಕೊಂಡ್ರೆ ಆಹಾ ಡೇಂಜರ್. ಅಮ್ಮ ಸಾರ್, ಈ ಹೋಟ್ಲು ತುಂಬಾ ಡಿಸ್ಟರ್ಬೆನ್ಸ್ ಅಲ್ವಾ? ಹೌದು ಸಾರ್. ಸ್ಟೆಲ್ಲಾ, ನಮ್ಮ ಮನೇಲಿ ಇವನು ಒಬ್ಬ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ, ಇವನು ಶ್ರೀಕೃಷ್ಣನೇ. ಬ್ಲಡ್ ರಿಲೇಷನ್ ಅಲ್ವಾ, ಅದಕ್ಕೆ. ಈ ಲೆಟರ್ ನಮ್ಮನೇಲಿ ಸಿಕ್ತು, ನೀನೇನ ಬರ್ದಿದ್ದು? ಹೌದು ನಾನೇ. ಯಾಕಿಷ್ಟು ನಿಧಾನ ಮಾಡಿದ್ರಿ? ನಾನು ವಿರಹದಲ್ಲಿ ಬೆಂದು ಬೆಂದು. ನನ್ನೇನ್ ತಿರ್ಬೋಕಿ ಅನ್ಕೊಂಡ್ಯಾ? ನಿನ್ನಂಥ ಅರೆ ಬೆತ್ತಲ ಹೆಂಗಸ್ರು 1000 ಜನ ಬಂದ್ರು, ನನ್ನ ಹೆಂಡತಿ ಎಡಗಾಲ್ ಉಗುರ್ಗೂ ಸಮನಾಗಲ್ಲ ಕಣೆ. ಮನೇಲಿರೋ ಹೆಂಗಸರಿಗೆ ಬುದ್ಧಿ ಕಲ್ಸೋಕೆ ನಿನ್ನನ್ ಕರ್ಕೊಂಬನ್ನೆ ಹೊರತು ಅವ್ರಿಗೆ ಅನ್ಯಾಯ ಮಾಡಕ್ಕಲ್ಲ. ಇನ್ನೊಂದ್ಸಲ ನಿನ್ನ ಹಾಳ ಮುಖ ತೋರ್ಸಿದ್ರೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹುಷಾರ್. ಮತ್ತೆ ನಿಮ್ಮ ಅಣ್ಣಂದ್ರು? ಛೀ, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆಲ್ಲ ಇದೆ. ನಾನಾಗಿದ್ದಕ್ಕೆ ಒಂದೇ ಕೆನ್ನೆಗೆ ಹೊಡೆದೆ. ಈ ಕಾಗದ ನಮ್ಮ ಅಣ್ಣದ್ರ ಕೈ ಸಿಕ್ಕಿದ್ರೆ ನಿನ್ನ ಹೆಣ ಬಿದ್ದಿರೋದು. ನಮ್ ಬ್ರದರ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಉರಿಯೋ ಬೆಂಕಿ ಕಣೆ, ಬೆಂಕಿ. ನಾವು ಚಳಿ ಕಾಯಿಸ್ಕೊಳ್ಳೋ ಬೆಂಕಿ ಅಂತ ಅವನಿಗೆ ಗೊತ್ತಿಲ್ಲ. ಅಪ್ಪ ಬಂದ್ರು ಅಂತ ಕಾಣುತ್ತೆ, ಇಡೀ ಕುಟುಂಬನೇ ಹಾಜರು. ಅಯ್ಯೋ ಬೇಡಪ್ಪ ಬೇಡ, ಆಮೇಲೆ ನಮ್ಮ ಸಂಬಂಧಗಳೇ ಬೇರೆ ಆಗ್ಬಿಡುತ್ತೆ. ಪೊಲೀಸು. ಯಾರೋ ನೀನು, ಇವಳಿಗೂ ನಿನಗೂ ಏನೋ ಸಂಬಂಧ? ಸಾರ್ ನನ್ನ ತಮ್ಮಂಗೆ ಏನು ಹೇಳ್ಬೇಡಿ ಸಾರ್, ಅವನಿಗೇನು ಗೊತ್ತಿಲ್ಲ. ಇವಳಿಗೋಸ್ಕರ ಬಂದಿದ್ ನಾವು ಸಾರ್. ಏನು ಇನ್ನೂ ಇಬ್ರ? ಒಟ್ಟು 3 ಜನನ, 3-in-1. ಏ ಕಾನ್ಸ್ಟೇಬಲ್ಸ್ ಹೇಳ್ಕೊಳ್ರ. ಏನ್ರಿ ಇನ್ಸ್ಪೆಕ್ಟ್ರೆ, ಯಾಕ್ರಿ ನಮ್ಮ ಹುಡುಗನ ಅರೆಸ್ಟ್ ಮಾಡಿದೀರಾ? ಅವ್ರೇನ್ ರೌಡಿಗಳ ಇಲ್ಲ ಗುಂಡಗಳ? ಈ ಈಶ್ವರ ಏನ ಪುತ್ರ ರತ್ನಗಳು? ಇವ್ರ ರತ್ನಗಳು, ಇವ್ರು ಮಾಡಿರೋ ಕೆಲ್ಸಕ್ಕೆ ಅರೆಸ್ಟ್ ಅಲ್ಲ ಕೈಕಾಲ್ ಮುರಿಬೇಕಾಗಿತ್ತು. ರಾಸ್ಕಲ್. ಅಯ್ಯೋ ಅಂತ ತಪ್ಪು ಏನ್ ಮಾಡಿದಾರಪ್ಪ ಇವ್ರು? ಏನು ಅಂತ ಕೇಳ್ತಿದಾರ, ಸ್ವಲ್ಪ ವಿವರವಾಗಿ ಹೇಳಮ್ಮ. ಇವಳ ಮನೆ ಕೆಲಸದೊಳಗನ್ರಿ, ಮೊಸಳೆ ತರ ಕಣ್ಣೀರ್ ಆಗ್ತಾ ಇದ್ದಾಳೆ. ನಿಮ್ಮೂರ್ ಜನ ಮಕ್ಕಳು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬಾ ಅಂತ ಹೋಟ್ಲಕ್ ಕರೆದ್ರು, ಸಂಬಳ ಕೊಡೋರಲ್ವಾ, ಹೋಗ್ತೇ ಹೋದ್ರೆ ಚೆನ್ನಾಗಿರೋಲ್ಲ ಅಂತ ಹೋದೆ. ಅಲ್ಲಿ ಅವ್ರು ಕುಡಿದು ಕುಪ್ಪಳಿಸಿ ನನ್ನ ಬಹಳನೇ ಹಾಳು ಮಾಡಿದ್ರು. ಮುಚ್ಚು ಬಾಯ್,
ರೀ ಇನ್ಸ್ಪೆಕ್ಟ್ರೆ, ಅವಳು ಹೇಳ್ತಿರೋದೆಲ್ಲ ಬರೀ ಸುಳ್ಳು. ನಮ್ ಹುಡುಗರಿಗೆ ಕುಣಿಯಕ್ಕೂ ಬರಲ್ಲ, ಕುಪ್ಪಳಿಸಕ್ಕೂ ಬರಲ್ಲ. ಸುಳ್ಳು ಹೇಳ್ತಿದಾಳ? ಈ ಸೀರೆ ಸುಳ್ಳು ಹೇಳ್ತಾ, ಈ ಉಂಗ್ರ ಸುಳ್ಳು ಹೇಳ್ತಾ? ಇದು ನಿಮ್ ಮಕ್ಕಳು ಇವಳು ಕೊಟ್ಟಿರೋ ಪ್ರೇಮದ ಕಾಣಿಕೆ. ಅಯ್ಯೋ ರೀ, ಇದು ನಮ್ ದೊಡ್ಡ ಸೊಸೆ ಸೀರೆ, ಇದು ಪ್ರೇಮ ಉಂಗ್ರ. ಅಯ್ಯೋ ಪಾಪ ಮುಂಡವ, ನಿಮಗೇನ್ ಬಂತು ಹಾಳ್ ರೋಗ? ನಾವ್ ಅವಳನ್ನ ಹೋಟ್ಲ್ ಕರೀಲಿಲ್ಲಮ್ಮ, ಅವಳೇ ಕರ್ದಿದ್ದು. ನಾವ್ ಸೀರೆ ಉಂಗ್ರ ಕೊಟ್ಟಿದ್ದೇನೋ ನಿಜ, ಆದ್ರೆ ಮೊದಲು ಅವಳನ್ನ ವಿಚಾರಿಸಿ. ಬಾಯಿ ತೆಗೆದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಪೆದ್ದು ಮುಂಡೆವು ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿವೆ, ನಿಮ್ ತಮ್ಮಂದ್ರು ಅಂತ ತಿಳ್ಕೊಂಡು ದಯವಿಟ್ಟು ಕ್ಷಮಿಸ್ಬಿಡಿ. ಬೇಕಾದ್ರೆ ನಿಮಗೊಂದು 150 ರೂಪಾಯಿ ಕೊಟ್ಟು ನಿಮ್ಮ ಕೈನ ಬೆಚ್ಚಗೆ ಮಾಡ್ಬಿಡ್ತೀನಿ. ಏನು 150? ಇನ್ನೂ 5, ನಿಮ್ಮ ಋಣ ನನಗೆ ಬೇಡ. ಸ್ವಾಮಿ, ಇದು ಸಾಧಾರಣ ಕೇಸಲ್ಲ, ರೇಪ್ ಕೇಸು. ಮಾಸ್ ರೇಪು, 7 ವರ್ಷ ಶಿಕ್ಷೆ. ತಲಾ 10,000 30,000 ರೂಪಾಯಿ ತಳ್ಬಿಡಿ. ಎಸ್ ಐ ಸಾಹೇಬ್ರನ್ನ ನಾನು ಅಡ್ಜಸ್ಟ್ ಮಾಡ್ತೀನಿ. ಅಪ್ಪ 30 ಹೋದ್ರೆ ಹೋಗ್ಲಿ, ಕೊಟ್ಬಿಡು. ಬೇಕಾದ್ರೆ ನಮ್ಮ ಆಸ್ತಿಲಿ ಕಡಿಮೆ ತಗೋತೀವಿ, ಇಲ್ದೇವ್ರೆ ನಮ್ ಬದುಕೆ ಹಾಳಾಗ್ಬಿಡುತ್ತಪ್ಪ. ಅಷ್ಟೆಲ್ಲ ಹಣ ಕೊಟ್ಟು ನನ್ನೇನ್ ಪಾಪಚ್ಚಿಡಿ ತಗೊಂತ ಹೇಳ್ತೀರೇನ್ರು? ಇನ್ಸ್ಪೆಕ್ಟ್ರೆ, ನಾನು ಒಂದು ನಯಾ ಪೈಸಾ ಕೊಡೋದಿಲ್ಲ. ಇವ್ರಿಗೆ ಬೇಕಾ ಶಿಕ್ಷೆ ಕೊಡಿ. ಇವನಿಗೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣ ಮುಖ್ಯನೇ ಹೊರ್ತು ಕೆಲಸಕ್ಕೆ ಬಾರ್ದಿರೋ ಈ ನನ್ನ ಮಕ್ಕಳೆಲ್ಲ. ನಡಿಯ ಅಪ್ಪಾಜಿ, ಅವ್ರು ಕೊಡ್ತಾರೆ ಹೊರತು ಹೆಂಗಸರಿಂದ ಸುತ್ತೋರಲ್ಲ, ಅದು ನನ್ನ ಮನಸ್ಸಿಗೆ ಗೊತ್ತು. ನನ್ನ ಗಂಡ ನನ್ನಲ್ದೆ ಬೇರೆ ಯಾರನ್ನು ಕತ್ತೆತ್ತು ನೋಡಲ್ಲ. ಅಪ್ಪ, ಸುಪ್ಪ ವಿಷಯ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ನಾವು ಎಂಥವ್ರು ಅನ್ನೋದು ಮುಖ್ಯ ಆಗಲ್ಲ, ನಾವು ಎಂಥ ಜನಗಳ ಮಧ್ಯೆ ಇದ್ದೀವಿ ಅನ್ನೋದು ಮುಖ್ಯ ಆಗತ್ತೆ. ಒಬ್ಬ ಹೆಣ್ಣು ತನ್ನ ಗಂಡನ್ ಕಾಪಾಡ್ಕೊಳ್ಳೋಕ್ಕೋಸ್ಕರ ಯಮನನ್ನೇ ಹೆದರಿಸ್ಬಿಟ್ಲು. ನೀವು ನಿಮ್ಮ ಗಂಡಂದ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಏನ್ ಮಾಡಬೇಕು ನಾನ್ ಹೇಳ್ತೀನಿ. ಬಂದ್ರಪ್ಪ, ಆ ಪೊಲೀಸ್ನವ್ರು ಎಷ್ಟು ಹಿಂಸೆ ಕೊಡ್ತಾರೋ ಅಂತ ಒದ್ದಾಡ್ತಾ ಇದ್ದೆ ಕಣ್ರು. ಹೆತ್ತವ್ರು ಬಿಡಿಸ್ಕೊಂಡು ಬರ್ದೇ ಹೋದ್ರು, ಕಟ್ಕೊಂಡವ್ರಾದ್ರೂ ಬಿಡಿಸ್ಕೊಂಡು ಬಂದ್ರಲ್ಲ. ಸಾಕು ಸುಮ್ನೆ ಇರಮ್ಮ, ಕೇವಲ 30,000 ಹೆತ್ತ ಮಕ್ಕಳನ್ನ ಬಿಟ್ಟು ಬಂದ ನೀವು ಅಪ್ಪ ಅಮ್ಮ ಅಲ್ಲ, ಧನ ಪಿಶಾಚಿಗಳು. ನಾನೇನೋ ಮಾಡ್ಲಿ, ಎಲ್ಲ ನಿಮ್ಮ ಅಪ್ಪನ ದರ್ಬಾರ್ ತಾನೆ. ನೀ ಏನ್ ಕಮ್ಮಿ, ಅವ್ರು ಹೇಳಿದಕ್ಕೆಲ್ಲ ತಾಳ ಹಾಕ್ತೀಯ? ಅವ್ರ ಮಾತ್ ಕೇಳಿ ಈ ಮನೆ ಸೊಸರನ್ನ ಹೊಡೆದು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಸುಬ್ಬ, ಅಷ್ಟೊಂದು ಪಾಪಿಷ್ಟೆ ಅಲ್ಲಪ್ಪ ನಿಮ್ಮಮ್ಮ. ಬೇರೆ ದಾರಿ ಇಲ್ಲದೆ ನಿಮ್ಮ ಅಪ್ಪನ ಮಾತಿಗೆಲ್ಲ ನಾನು ಹೂ ಅಂತ ಇದ್ದೀನಿ. ಸೊಸೆದರಿಗೆ ಎಲ್ಲಿ ನನ್ಮೇಲೆ ಗೌರವ ಕಡಿಮೆ ಆಗ್ಬಿಡ್ತು ಅಂತ 4 ಮಾತು ಗಟ್ಟಿಯಾಗಿ ಅಂತೀನಿ ಹೊರತು ಅವರನ್ನು ಕೊಲ್ಲೋ ಅಷ್ಟು ಚಂಡಾಳಿ ನಾನಲ್ಲಪ್ಪ. ದೇವ್ರ ಅಣಗುವಾಣೆ ವಿಷಯ ನನಗೇನು ಗೊತ್ತಿಲ್ಲ ಕಣ್ರು. ಗೊತ್ತಿದ್ರು ಸುಮ್ಮನೆ ಅಷ್ಟು ಹಾಳು ಜನ್ಮ ಅಲ್ಲ ಕಣ್ರು, ನಂದು ಹೆಣ್ಣು ಜನ್ಮ. ಅಮ್ಮ, ನಿನಗೊಂದು ನಿಜ ಗೊತ್ತಾ? ಅಪ್ಪ ಹೇಳಿದಾಗ ಅವಳು ಯಾರ ಜೊತೆಲೂ ಓಡೋಗಿಲ್ಲಮ್ಮ, ನಮ್ ಜೊತೆಲಿ ಸೇಫ್ ಆಗಿದ್ದಾಳೆ. ಈಗ್ಲಾದ್ರೂ 2ನೇ ಮದುವೆ ಏರ್ಪಾಟು ನಿಲ್ಸಮ್ಮ. ಅಪ್ಪನ ಮಾತು ಕೇಳೋ ಮಕ್ಕಳು ನೀವಾದ್ರೆ, ಗಂಡನ ಮಾತು ಕೇಳೋ ಹೆಂಡ್ತಿನಪ್ಪ ನಾನು. ಯಾವತ್ತಾದ್ರೂ ನಿಮ್ಮಪ್ಪ ನನ್ನ ಮನುಷ್ಯನಾಗಿ ನೋಡಿದಾರೆ ಅಂದ್ರು, 4 ಮಾತು ನಾನು ಗಟ್ಟಿಯಾಗಿ ಆಡಿದ್ರೆ 4 ಕೊಟ್ಟು ನನ್ನ ಯಾವನೋ ಹಾಲ್ ನೋನಿಂದ ಓಡ್ ಹೋದ್ಲು ಅಂತ ಅಸಹ್ಯವಾಗಿ ನಾಚಿಗೆ ಇಲ್ದೆ ಪ್ರಚಾರ ಮಾಡೋಕ್ಕೂ ಹೇಸ್ತಾನಲ್ಲ ನನ್ನ ಗಂಡ. ನೋಡ್ರಪ್ಪ, ಈ ಮದುವೆ ನಿಲ್ಲಿಸೋ ಶಕ್ತಿ ನನಗಿಲ್ಲ. ಲಗ್ನ ಪತ್ರಿಕೆ ಆಗ್ಲೂ ಪ್ರಿಂಟ್ ಆಗೋಗಿದೆ. ಎಲ್ಲಾರನು ಮುಹೂರ್ತ ಟೈಮ್ಗೆ ಕರಿ, ಇಲ್ಲಾಂದ್ರೆ ಊಟದ ಟೈಮ್ಗೆ ಬಂದು ಚೆನ್ನಾಗಿ ಚೌರ ಮಾಡ್ಬಿಡ್ತಾರೆ. ಬನ್ರಪ್ಪ ಬನ್ನಿ, ನೇರ ಜೈಲಿಂದ ತಾನೇ ಬರ್ತಾ ಇದ್ದೀರಾ. ಹೊತ್ತು ಹೊತ್ತಿಗೆ ಇಷ್ಟು ಕತ್ತರಿಸ್ತಾ ಇದ್ರೆ ಯಾವ ಜೈಲಲ್ಲಿ ತಾನೆ ನಿಮ್ಮನ್ನ ಇಟ್ಕೋತಾರೆ? ಉಗಿದು ಓಡಿಸಿದ್ರಾ? ಆ ವಿಷಯ ಆಮೇಲೆ ಹೇಳ್ತೀನಿ. ಈ ಮನೆಯಲ್ಲಿ ಯಾರನ್ನ ಕೇಳಿ 2ನೇ ಮದುವೆ ಮಾಡ್ತಾ ಇದ್ದೀರಿ ಮಿಸ್ಟರ್ ಈಶ್ವರಯ್ಯ? ಯಾರನ್ನ ಕೇಳಬೇಕು? ಕೆಲಸದೊಳಗೋಸ್ಕರ ಮನೆ ಮರ್ಯಾದೆನ ಪೊಲೀಸ್ ಸ್ಟೇಷನ್ ವರೆಗೂ ತಗೊಂಡು ಹೋದ್ರಲ್ಲ ಪುತ್ರ ರತ್ನಗಳ, ನಿಮ್ಮನ್ನ ಕೇಳಬೇಕಾ? ಇಲ್ಲ 30,000 ಕೊಟ್ಟು ಗಂಡನ ಬಿಡಿಸ್ಕೊಂಬರೋಕ್ಕೋಸ್ಕರ ಲಾಡ್ಜಲ್ಲಿ ಬೆಳಿಗ್ಗೆವರೆಗೂ ಹೊರಾಡ್ತಾ ಇದ್ರಲ್ಲ, ಈ ಪತ್ರಿಕೆಯನ್ನು ಕೇಳಬೇಕಾ? ನಿಮ್ ನಾಲ್ಗೆ ಹುಳ ಬೀಳ, ಬಾಯಿಗೆ ಬಂದಂಗ ಮಾತಾಡ್ತೀರಾ? ನಿಮ್ಮ ಈ ಹಾಳು ಕೈ ತಾಳಿ ಕಟ್ಟಿಸ್ಕೊಂಡಿದ್ದೀನಲ್ಲ ಅಂತ ಏನು ಕುಕ್ಕದ ಹಾಕಿ ಕುಕ್ಕಿದ್ರು ನಾನು ಈ ಮನೇಲಿ ಬಿದ್ದಿದ್ದೀನಿ. ಇವತ್ತು ಈ ಮನೆ ಗೌರವ ಮರ್ಯಾದೆ ಕಾಪಾಡಿರೋ ಈ ನನ್ನ ಸೊಸೆದರ ಮೇಲೆ ಇಲ್ಲದ ಅಪವಾದ ಹೊರಿಸಿದ್ರೆ ನಾನು ಸುಮ್ಮನಿರೋಲ್ಲ. ಏನೇ ಬಹಳ ಉದ್ದಾಗುತ್ತಾ ಇದೆ ನಿನ್ನ ನಾಲಿಗೆ, ನೀನು ಸೊಸೆಯರ ಜೊತೆಲಿ ಸೇರ್ಬಿಟ್ಯಾ? ಮೋಹನ್, ನನ್ನ ಈ ಮುದ್ದು 3 ಸೊಸೆಯರು ನಿನ್ನೆ ರಾತ್ರಿ ಎಲ್ಲಿದ್ರು ಅಂತ ಸ್ವಲ್ಪ ಹೇಳ್ತೀಯಾ? ಲೋಕಾಭಿರಾಮ ಲಾಡ್ಜಲ್ಲಿ ರೂಮ್ನಿಂದ ಅರ್ಧರಾತ್ರಿ ಕಳ್ಳೆ ಹೆಜ್ಜೆ ಇಟ್ಕೊಂಡು ಹೊರಗೆ ಬರೋದನ್ನ ನಾನೇ ನೋಡಿದೆ. ಮೊದಲೇ ಅದು ಬ್ಯಾಡ್ ಲಾಡ್ಜ್. ಸೂರ್ಯಾಗಲ್ಲಿಗೆ ಹೋಗ್ಬೇಕಾಗಿತ್ತು. ಏಯ್, ಸಾಕ್ಷಾತ್ ಲಕ್ಷ್ಮಿ ಅಂತ ಹೆಂಡತಿ ಜೊತೆಲಿ ಬಾಳಕ್ಕಾಗದೆ
ಆಚೆ ಕಳ್ಸಿದ್ಯಾ, ಇವ್ರ ಬಗ್ಗೆ ಮಾತಾಡ್ತೀಯನ ರಾಸ್ಕಲ್. ಅಪ್ಪ, ಇನ್ನೊಂದ್ ಸಾರ್ತಿ ನಮ್ ಹೆಂಡತಿರ್ ಬಗ್ಗೆ ನೀನ್ ಬಾಯಿ ಬಿಟ್ರೆ ಚೆನ್ನಾಗ್ ಗುಂಡ್ ಹಾಕೊಂಡ್ ಬಂದು ರಸ್ತೆಲಿ ನಿನ್ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಡ್ತೀನಿ. ಹೆಂಗೆ? ಯಾಕೋ ಒಳ್ಳೆ ಹೆಂಡ ಕುಡ್ದು ಕೋತಿ ತರ ತೂರಾಡ್ತಾ ಇದೀಯಾ? ಮೋಹನ್ ಹೇಳಿದ್ ನಿಜ ತಾನೆ? ಯಾವ್ದ್ ನಿಜ? ಲಾಡ್ಜ್ ಹೋಗಿದ್ದು. ಹೋದ್ರೆ ಏನಂತೆ? ಏನು ಅಂತ ಹೇಳಿದ್ರೆ ಈ ಬಾಯಿನ ಡೆಟಾಲ್ ಆಗಿ ತೊಳ್ಕೋಬೇಕಾಗತ್ತೆ. ಹೌದು, ನಾವ್ ರಾತ್ರಿ ಲಾಡ್ಜ್ ಹೋಗಿದ್ದು ನಿಜಾನೆ. ನಮ್ ಗಂಡಂದ್ರನ್ನ ಬಿಡಿಸ್ಕೋಬೇಕಾಗಿತ್ತು, ಹೋಗಿದ್ವಿ. ಇನ್ಸ್ಪೆಕ್ಟರ್, ಒಬ್ಬನ ಗಾಳ ಹಾಕಿದ್ರೆ ಮೂರ್ ಜನನು ಸಿಕ್ಬಿದ್ರು. ಎಲ್ಲ ನಿನ್ ಕಿಲಾಡಿತನ. ಏನ್ ಪ್ರಯೋಜನ? ಆ ಜೀವನ ಕಾಸೇ ಬಿಚ್ಚಲ್ಲ ಅಂತಾನೆ. ಕೇಸ್ ನನ್ನ ಮೇಲೆ ತಿರುಗಿಸಲ್ಲ ತಾನೆ? ಎಲ್ಲಾದ್ರೂ ಉಂಟಾ ಚಿನ್ನ? ಕೇಸು ಕೇಸು ಅಂತ ಹೆದರ್ಸಿ ಅವನು ನಾನ್ ನಡುಗಿಸ್ಬಿಡ್ತೀನಿ. ಅವನ್ ಕೊಡದೆ ಹೋದ್ರು ಅವನ್ ಹೆಂಡತಿ ತಾಳಿನೋ ಮೂಗ್ಬಟ್ನೋ ಮಾರಾದ್ರೂ ದುಡ್ಡು ತಂದು ಕೊಡ್ತಾರೆ. ಕಷ್ಟ ಎಲ್ಲ ನಂದು, ಲಾಭ ನಿಂದ. ಹಂಗಲ್ಲ ಚಿನ್ನ, 30,000 ಬರ್ಲಿ, ನಿನಗೂ ಅರ್ಧ ಕೊಡ್ತೀನಿ ಸರಿನಾ? ಪ್ರೇಮ, ಇನ್ನು ಆ ಇನ್ಸ್ಪೆಕ್ಟರ್ ಸತ್ತಂಗೆ. ಯಾಕ್ ಬಂದಿದ್ರು? ಯಾಕ್ ಬಂದ್ರ? ಪಾಪಿ ಹಣಕ್ಕೋಸ್ಕರ ಹೆತ್ತ ಮಕ್ಕಳನ್ನ ಗಲ್ಲಿಗೆ ಏರ್ಸಿದ್ರು ಪರವಾಗಿಲ್ಲ ಅಂತ ಬಿಟ್ಟು ಬಂದ್ರಿ ನೀವು. ಹೆಣ್ಮಕ್ಳು ಅಂತ ಜಾಗಕ್ಕೆ ಹೋದ್ರೆ ನಿಮ್ಮಂತ ಗಂಡಸರು ಕೆಟ್ಟ ಹೆಸರು ಹಿಡಿದು ಕರೀತಾರೆ ಅನ್ನೋದು ಗೊತ್ತಿದ್ರು ಕೂಡ ನನ್ನ ಸೊಸೆರು ಧೈರ್ಯ ಮಾಡಿ ಅಲ್ಲಿಗೆ ಹೋದ್ರು. ಯಾಕೆ? ಅವ್ರ ಸೌಭಾಗ್ಯನ ಉಳಿಸ್ಕೊಳಕ್ಕೆ. ಅವ್ರನ್ನ ಕತ್ತು ಅಲ್ಲಿಗೆ ಹೋಗ್ಲಿಲ್ಲ ರೀ, ನನ್ನ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಬೇಡ್ಕೊಂಡ್ರು. ನಾನು ಹೂ ಅಂದ್ಮೇಲೆ ಅವ್ರ ಅಲ್ಲಿಗೆ ಹೋಗಿದ್ದು. ಅದ್ರ ಮೇಲೂ ನೀವು ತಪ್ಪು ಅಂದ್ರೆ ಅದು ಅವ್ರ ತಪ್ಪಲ್ಲ, ನನ್ನ ತಪ್ಪು, ನಿಮ್ಮ ಜುಗ್ಗತನ ತಪ್ಪು, ಲಾಡ್ಜ್ಗೆ ಹೋದ ನಿಮ್ಮ ಮಕ್ಕಳ ತಪ್ಪು ಅಷ್ಟೇ ಹೊರತು ನನ್ನ ಸೋಸಿರದಂತೂ ಖಂಡಿತ ಅಲ್ಲ. ವಾಡಿ ಸಂಸಾರ ಉಳಿಸೋದಿಕ್ಕೆ ಇಂಥ 100 ತಪ್ಪು ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ನಾವು. ಈ ಮನೆಯಲ್ಲಿ ಆಗಬೇಕಾದವ್ರ ಮದುವೆ ಎಲ್ಲ ಆಗೋಗಿದೆ. ಮತ್ತೆ ಮದುವೆಗೆ ಅಂತ ವಾಲ್ಗ ಊದಿದ್ರೆ ತಿಪ್ಟೋರ್ ತೆಂಗಿನಕಾಯಿ ತರ ಒಬ್ಬೊಬ್ರು ತಲೆನ ಡಮಾಲ್ ಡಮಿನ್ ಒಡೆದಾಗ್ಬಿಡ್ತೀನಿ. ಆಗ ಯಾರಿಗೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅಪ್ಪ, ಈಗ ನಿನ್ನ ಮಕ್ಕಳು ನಿನ್ನ ಡೋಲಿಗೆ ತಲೆ ತೂಗ್ಸೋ ಕೋಲೆ ಬಸವ ಅಲ್ಲ. ದೊಡ್ಡವರು ನಮ್ಮ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋದು ಮರ್ಯಾದೆ ಅಲ್ಲ. ರೇ ಸ್ವಾಮಿ ಈಶ್ವರಯ್ಯನವರೇ, ನಾನು ಕುಡುಕ ಅಂತ ನಿಮಗೆ ಗೊತ್ತಲ್ಲ. ನಾಳೆ ಮದುವೆ ಅಂತ ನಮ್ಮ ಮನೆ ಕಾಂಪೌಂಡ್ ಒಳಗೆ ಯಾವನ್ನಾದ್ರೂ ಕಾಲಿಟ್ರೆ ಕೊಳ್ಳಿ ಇಟ್ಟು ಲಂಕಾ ದಹನ ಮಾಡ್ಬಿಡ್ತೀನಿ. ಹುಷಾರ್, ಈ ಮದುವೆ ನಡೆಯಕ್ ಬಿಡಲ್ಲ. ನಡೆದೇ ನಡೆಯುತ್ತೆ, ನಾವು ನೋಡ್ತೀವಿ. ಬನ್ರೋ ಬನ್ರಮ್ಮ. ಮಾವ, ನಿನ್ನ ಮಕ್ಕಳು ನಿನ್ನ ಬೆರಳಿನ ಉಗ್ರ ಹಾಗೆ ಇರಬಹುದು, ಆದ್ರೆ ಸೊಸೆರು ನಿನ್ನ ಅಂಗೈ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಮಕ್ಕಳ ಕೈಯಿಂದಲೇ ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳಿಸಬಹುದು. ನಾನು ಹಾಗೆ ಮಾಡಿದ್ರೆ ನಿನಗೂ ನನಗೂ ವ್ಯತ್ಯಾಸ ಏನಿರುತ್ತೆ? ಇವತ್ತಿನವರೆಗೂ ನೀನು ನಿನ್ನ ಲೆಕ್ಕದಲ್ಲಿ ಗೆದ್ದಿರಬಹುದು, ಆದ್ರೆ ನಾಳೆ ನನ್ನ ಲೆಕ್ಕದಲ್ಲಿ ಗೆಲ್ಲೋದು ನಾನೇ. ಬನ್ನಿ ಬನ್ನಿ. ನಿಲ್ಸಿ, ಅಲ್ಲಾಡ್ಸ್ಕೊಂಡ್ ಬ್ಯಾಂಡ್ ಬಾರ್ಸ್ಕೊಂಡ್ ಬಂದ್ಬಿಟ್ರಿ ಇಲ್ಲಿಗೆ. ಯಾರ್ ಕೇಳಿ ಒಳಗಡೆ ಬಂದ್ರಿ ನೀವೆಲ್ಲ? ಯಾವನೇ ನೀನು? ನಿಮ್ಮ ಅಪ್ಪ ಹೋಗಲಿ ಬೆಪ್ಪ. ಏನೇ ಇದು? ಇದು ಶೇಷಮ್ಮನ ಶ್ರಾದ್ದ, ನಿಮ್ಮೆಲ್ಲಾರ್ಗು ಪಿಂಡ ಪಿಂಡ ಉರುಳಿಸ್ತೀನಿ, ಬನ್ನಿ. ಮದ್ವೆ ದಿಬ್ಬಣ ನಾನು ಇಳಿಸ್ತಿದ್ಯಲ್ಲ, ನೀನೇನ್ ಲೂಸಾ? ಏನಾದ್ರೂ ಇದ್ರೆ ಹೇಳು, ಮನ್ಸಲ್ಲಿ ಇಟ್ಕೋತೀನಿ. ಹೌದಾ? ಹತ್ರ ಬಾ ಹೇಳ್ತೀನಿ, ಇನ್ನು ಹತ್ರ ಬಾ ಹೇಳ್ತೀನಿ, ಹತ್ರ ಬಾ. ಅಯ್ಯೋ ರಕ್ತ ರಕ್ತ ರಕ್ತ, ಅಯ್ಯೋ ನಕ್ಕಿವೆ ರಕ್ತ, ಅಯ್ಯೋ ನಕ್ಕಿವೆ ರಕ್ತ. ಬಹಳ ಸಪ್ಪೆ, ಸ್ವಲ್ಪ ಖಾರ ಉಪ್ಪು ಮಸಾಲೆ ಹಾಕಿ ತುಪ್ಪದಲ್ಲಿ ಹುರಿದು ಬಿಟ್ಟಿದ್ರೆ ಬಹಳ ಚೆನ್ನಾಗಿರ್ತಾಯ್ತು. ಅಯ್ಯೋ ನಿನ್ನ ಮನೆ ಕಾಯುವಾಗ ಏನಯ್ಯ ಇದು? ಮಾಡ್ತೀವಿ ಸ್ವಾಮಿ, ಕಿವಿ ಮುಚ್ಕೊಂಡ್ ಬಿಟ್ರೆ ಸುಮ್ನಿರ್ತೀನ. ಹೊಟ್ಟೆಲಿ ಇರೋ ಕರಳು ತೆಗೆದು ಕೊರಳಗ್ ಹಾಕೊಂಡು ನರ್ಸಿ ಮೌತರ ಹಾಕ್ತೀನಿ. ಹೋಗಿ ಹೋಗಿ. ಮದುವೆ ಮನೆ ಕಾಲಿಡ್ತಿದಾಗೆ ಈ ತರ ಅವಮಾನ ಏನೇ ಮಾಡೋದ್ ನೀನು? ಮಾಡ್ತೀವಿ ಸ್ವಾಮಿ ಮಾಡ್ತೀವಿ.
ಮದುವೆ ಮನೆಯನ್ನ ಸ್ಮಶಾನ ಮಾಡ್ತೀವಿ, ಸ್ಮಶಾನನ ಮದುವೆ ಮನೆ ಮಾಡ್ತೀವಿ, ಇಲ್ಲಿಂದ ಜಾಗ ಖಾಲಿ ಮಾಡಿಸ್ತೀವಿ ಸ್ವಾಮಿ. ನಿಮ್ಮಂತ ಸಂಬಂಧ ನಮಗೆ ಬೇಕಾಗಿಲ್ಲ ಅಯ್ಯ, ಇದೇ ನಮಗ್ ಬೇಕಾಗಿದ್ದು. ನಡ್ರಯ್ಯ ನಡ್ರಿ ನಡ್ರಿ ನಡ್ರಮ್ಮ. ಹಾಗೆ ಹಾಗೆ ಸ್ವಾಮಿ, ನಾಲ್ಕು ಭೂಷಣ ಇದೆ ಸ್ವಾಮಿ, ನಾಲ್ಕು ಭೂಷಣ ಇದೆ, ನಿಂತ್ಕೊಳ್ಳಿ. ಯಾಕೆ ಏನಾಯ್ತು? ಇನ್ನೇನ್ರಿ ಆಗ್ಬೇಕು? ನಾವೇನೋ ಭಿಕ್ಷಕ್ ಬಂದಿರೋ ತರ ಮಾತಾಡ್ತೀಯ ನೀವನು? ನೀವು ಸಾಕು, ನಿಮ್ ಸಂಬಂಧನೂ ಸಾಕು, ಬರ್ತೀವಿ ಬಂದ್ರ ನಡೀರಿ. ಸ್ವಾಮಿ, ನನ್ನ ಮಗನ ಬಗ್ಗೆ ಅವತ್ತೇ ನಾನು ನಿಮ್ಗೆ ಹೇಳಿದ್ನಲ್ಲ, ಅವನೇ ಇವನು. ಯಾರು? ಮೊನ್ನೆ ನಿಮ್ಮ ಮನೆಗೆ ಬಂದಿದ್ದಾಗ ನಿಮ್ಮ ದೊಡ್ಡ ಮಗನ ವಿಷಯ ಹೇಳಿದ್ರಲ್ಲ, ಅವನೇನ ಇವನು? ಹೌದು. ಅರ್ಥ ಆಯ್ತು. ನನ್ ಕಿವಿ ಕಷ್ಟಾಗ್ಲಿ ಅನ್ಕೊಂಡೆ ಇವನ ಹುಚ್ಚ ಅಂತ. ಈಶ್ವರೇನೋರೇ, ಇವತ್ತಾದ್ರೂ ರೂಮಲ್ ಕೊಡಕ್ಬಾರ್ದ ಇವನ್ನ. ದಯವಿಟ್ಟು ಕ್ಷಮಿಸಿ, ಆ ಕೆಲಸ ಈಗಲೇ ಮಾಡ್ತೀನಿ. ಮಾಡಿ ಮಾಡಿ. ಲೇ ಬಂಡ್ರ ಇಲ್ಲಿ, ಬಂಡ್ರ ಇಲ್ಲಿ ಎತ್ಕೊಂಡ್ರ ನನ್ನ ಮಗನ. ಇವನ್ ಮಾತು ನಂಬೇಡಿ, ಈ ಕುಳ್ಳ ಈಶ್ವರಯ್ಯ ಅಲ್ಲ, ಐಶ್ವರ್ಯ ಕೋಸ ಬಾಯ್ ಬಿಡೋ ಭೂತಯ್ಯ. ಹೆಂಡತಿ ಹೇಳಿದರೆ ಕೇಳಬೇಕು. ಅಪ್ಪ ಬ್ಯಾಂಡ್ 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 ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವೆಲ್ಲ ಯಾರು? ನಾವು ಈಶ್ವರಯ್ಯನವ್ರ ಸೊಸೆರು. ಓಹೋ, ಹೌದಾ? ನೋಡಿ, ನಿಮ್ ಮಗಳು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದೀವಿ, ದಯವಿಟ್ಟು ಈ ಮದುವೆ ನಿಲ್ಸಿ. ಯಾಕೆ? ನನ್ ಮೈದನ್ಗೆ ಆಗ್ಲೇ ಮದುವೆ ಆಗಿದೆ. ಹೌದು, ನಮ್ಮ ಅಣ್ಣಂಗೆ ಒಂದ್ ಮಗು ಕೂಡ ಇದೆ. ಅಷ್ಟೇನಾ? ನಾನೇನೋ ದೊಡ್ಡ ವಿಷಯ ಹೇಳ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೆ. ನೋಡಿ, ನಿಮ್ ಮಾವನವರು ತುಂಬಾ ದೊಡ್ಡ ವ್ಯಕ್ತಿಗಳು. ನಿಮ್ಮ ಬಗ್ಗೆ, ನಿಮಗೂ ಅವ್ರಿಗೂ ಇರೋ ಫಿಟ್ಟಿಂಗ್ ಬಗ್ಗೆ ಎಲ್ಲಾ ವಿವರವಾಗಿ ಹೇಳಿದ್ದಾರೆ. ನಮಸ್ಕಾರ ಸರ್. ನಿಮ್ಮ ಮನೇಲಿರೋ ಈ ಹುಚ್ಚಿನ ಚೇಷ್ಟೆನ ಕಣ್ಣಾರ ನೋಡಾಯ್ತು. ಈ ಮದುವೆ ನಿಲ್ಸೋದಕ್ಕೆ ನಾನಾ ಪ್ರಯತ್ನಗಳು ಮಾಡ್ತಾರೆ ಅಂತ ಕೂಡ ಹೇಳಿದ್ರು. ಅದ್ ಎಷ್ಟು ನಿಜ ಅಂತ ಇವಾಗ ಚೆನ್ನಾಗಿ ಅರ್ಥವಾಯ್ತು. ಏನ್ ರಮ್ಮ, ನೀವು ಸಂಸಾರ ಮಾಡೋ ಹೆಂಗಸರಾಗಿ ನನ್ನ ಮಗಳ ಬಾಳ ಹಾಳು ಮಾಡಕ್ ನೋಡೋದು ಒಳ್ಳೇದಲ್ಲಮ್ಮ. ನೋಡ್ರಮ್ಮ, ಸೊಸೆರು ಅಂದ್ರೆ ಅತ್ತೆ ಮಾವನ ಕೀರ್ತಿ ಹೆಚ್ಚಿಸ್ಬೇಕೆ ಹೊರತು ಆ ಮನೆ ಹಾಳು ಮಾಡಕ್ ನೋಡ್ಬಾರ್ದಮ್ಮ. ತಿಳ್ಕೊಳ್ಳಿ, ಬರ್ತೀನಿ. ಈ ಮುಗ್ಧ ಹೆಣ್ಣಿನ ಬಾಳನ್ನ ನಾವು ಕಾಪಾಡದೆ ಹೋದ್ರೆ ರಾಮಾಯಣದ ರಾವಣಾಸುರನೇ ಕಥಾ ನಾಯಕನಾಗ್ಬಿಡ್ತಾನೆ, ಮಹಾಭಾರತದ ಕೀಚಕ ಬಕಾಸುರರೇ ಆದರ್ಶ ವ್ಯಕ್ತಿಗಳಾಗ್ಬಿಡ್ತಾರೆ. ಆ ಶುಕ್ರಾಚಾರ್ಯನ ವಕ್ರ ನೀತಿಗೆ ನನ್ನ ಕಡೆ ಅಸ್ತ್ರ. ಸರ್ ಸರ್, ಫೋನ್ ಬಂದಿದೆ. ಹಲೋ, ಏನ್ ವಿಷಯ? ಅಳಿಮಯ್ಯ, ಚಾಕ್ಲೇಟ್ ಕೇಕ್ ತರ ಒಂದ್ ಮಾಲ್ ಬಂದಿದೆ, ಬೆಳಗಿನ ಗಾಡಿಗೆ ಬೊಂಬಾಯಿಗೆ ಹೋಗ್ಬಿಡುತ್ತೆ. ಈಗ ನಾನ್ ಮದ್ವೆ ಗಂಡು, ಹೇಗ್ ಬರ್ಲಿ? ಮದುವೆ ಮುಹೂರ್ತಕ್ಕಿನ್ನು ಟೈಮ್ ಇದೆಯಲ್ಲ, ಅಷ್ಟ್ರೊಳಗೆ ಒಂದ್ ಹೆಜ್ಜೆ ಇಲ್ಲಿ ಬಂದ್ ಹೋಗ್ಕೊಡ್ದ? ಬರ್ತಾ ಇದೀನಿ, ಖಂಡಿತ ಬರ್ತೀನಿ. ಅಮ್ಮಯ್ಯ ಬಂದ್ಬಿಟ್ಯ, ನೀನ್ ಎಲ್ಲಿ ಬರೋಲ್ವೋ ಅಂತಿದ್ದೆ. ಅದ್ ಯಾಕೋ, ಯಾವಾಗ್ಲೂ ನಿನ್ ಮದ್ವೆ ದಿನ ಪ್ರಸ್ತ ದಿನ ನೋಡ್ಕೊಂಡೆ ಬರ್ತೀವಿ ಅಂತ ಹೋಗ್ಳು. ಒಳ್ಳೇದೆ, ಇಲ್ಲಿ ಗರ್ಭಧಾನ, ಅಲ್ಲಿ ಮದುವೆ ಮುಹೂರ್ತ ಅಲ್ವಾ ಅತ್ತೆ? ಅಯ್ಯಯ್ಯೋ, ರೌಡಿ ಬಂದ್ಬಿಟ್ನೆ. ಅಕ್ಕಿ ಬಂದಿದ್ಯಂತೆ, ಗೂಡೊಳಗೆ ಮೊಟ್ಟೆ ಹೊಡೆದು ಫ್ರೆಶ್ ಆಗಿದ್ಯಂತೆ, ನೀನ್ ಗೂಡೊಳಗೆ ಇಟ್ಟಿದ್ಯಂತೆ. ನಮ್ಮ ಏರಿಯಾ ಹುಡುಗರು ಗುಸ್ ಗುಸು ಅಂತ ಗುಯ್ ಕುಡ್ತಾ ಇದ್ದ. ಇಲ್ವಲ್ಲ, ಅದೆಲ್ಲ ಸುಳ್ಳು. ಕೋಪ ಬಂದ್ರೆ ಕೆನ್ನೆ ಊದತ್ತೆ, ರೋಷ ಬಂದ್ರೆ ರೆಟ್ಟೆ ಮುರಿಯತ್ತೆ, ಎದುರು ಬಿದ್ರೆ ಎಲ್ಬು ಪುಡ್ಪುಡಿ ಆಗತ್ತೆ. ಗೊತ್ತೇನೆ ಗಂಗು ಬಾಯ್. ಆ ಹೊಸ ಹುಡುಗಿನ ನಾನ್ ಬುಕ್ ಮಾಡಿದ್ದೀನಿ. ಬುಕ್ ಬೈಂಡಿಂಗ್ ಇದೆಲ್ಲ ನಮಗ್ ಗೊತ್ತಿಲ್ಲ ಅರ್ಬಕ. ನೋಡು, ನಮ್ಮ ಲುಕ್ಕೆ ಬುಕ್ ಬಿಡುದಾರಿ ಬಿಡದಾ ಇದ್ರೆ ಹತ್ರ ಪಡ್ತಾ ಇದ್ದಾನ ಅರ್ಬಕ. ಮೊದ್ಲು ಬಲಿ ಕೊಟ್ಟು ಅಭಿಷೇಕ ಮಾಡ್ಲ, ಇಲ್ಲ ಅಭಿಷೇಕ ಮಾಡಿ ಬಲಿ ಕೊಡ್ಲ? ಮೊದ್ಲು ಬಲಿನೇ ಗುರು. ಬೇಡಪ್ಪ, ದಯವಿಟ್ಟು ಬೇಡ. ಆ ಹುಡುಗಿ ನೀನ್ ಅಂದ್ಕೊಂಡಿರೋ ಹಾಗೆ ಈ ಮನೇಲಿ ಇರೋಳಲ್ಲ, ಫ್ಯಾಮಿಲಿ ಟೈಪ್. ಫ್ಯಾಮಿಲಿ ಟೈಪ್ ಆಗ್ಲಿ, ಫ್ರೆಶ್ ಟೈಪ್ ಆಗ್ಲಿ, ಬ್ಯಾಚುಲರ್ ಟೈಪ್ ಆಗ್ಲಿ, ವಾಟರ್ ಪೈಪ್ ಆಗ್ಲಿ, ನಮ್ದು ಒಂದೇ ಟೈಪ್. ಈಗೋ ಹೆಡ್ ಆ ಟೈಲ, ಹೆಡ್ ಆದ್ರೆ ಅವಂದು, ಟೈಲ್ ಆದ್ರೆ ನಂದು. ಜುಂಬರ್ ಜುಂಬರ್ ಜುಂಬಾ ಜುಂ ಹಬ್. ಹೆಡ್ ಆ ಟೈಲ ಏನ್ ಆರ್ಬಕ? ಹೆಡ್ ಅಲ್ಲ ಕಣೋ, ಟೈಲ್. ಈ ಸಲ ಅದೃಷ್ಟ ನಂದು, ನೀತಿ ನೀತಿನೇ. ಆಗ ನಾನ್ ನಿನಗ್ ಬಿಟ್ಟೆ, ಈ ಸಲ ನಿನ್ ಮರ್ಯಾದೆಗೆ ಹೋಗು. ರಾಜಕುಮಾರಿ ಬಾ ಬಾ. ಓ ಬ್ಯೂಟಿಫುಲ್ ಗರ್ಲ್, ಶಿ ಇಸ್ ರಿಯಲಿ ಪರ್ಲ್. ಬಾರೇ ಬುಲ್ಬುಲ್, ನಿನ್ ನೋಡಿದ್ರೆ ನನ್ ಗುಂಡಿಗೆ ಚಲ್ ಚಲ್, ಎಲ್ಲೋ ಏನೋ ಗಲ್ ಗಲ್, ತಕ್ಷಣ ಒಳಗಡೆ ಚಲ್ ಚಲ್,
ಇಲ್ಲ ಅಂದ್ರೆ ಬಾಡಿ ಎಲ್ಲ ಡಲ್ ಡಲ್. ಅವಳನ್ನ ಮುಟ್ಟಿದ್ರೆ ನಿನ್ ಪ್ರಾಣ ತೆಗೆದು ಬಿಡ್ತೀನಿ. ಯಾಕಪ್ಪ? ಅವಳು ನನ್ನ ಹೆಂಡತಿ ಕಣೋ. ಓ, ವ್ಯಭಿಚಾರ ಗ್ರಹದಲ್ಲಿ ಸತಿ ಶಿರೋಮಣಿ, ಹೆಂಡತಿ ಕೈಲೆ ವ್ಯಭಿಚಾರ ಮಾಡಿಸ್ತೀಯ ಅರ್ಪಕ? ಏ ಗಂಗಾಬಾಯ್, ಏನಿದೆಲ್ಲ? ಯಾರವನು? ಅವನು ದೊಡ್ಡ ರೌಡಿ, ಇಲ್ಲಿ ಬರ್ತಾನೆ ಅನ್ಕೊಂಡಿರ್ಲಿಲ್ಲ. ಆ ಹುಡುಗನ ಏನ್ ಮಾಡ್ತಾನೋ ಏನೋ. ಅಲ್ಲ, ಏನು ಭಯ ಇಲ್ಲ. ನೀ ತಕ್ಷಣ ಸುಬ್ಬು ಫೋನ್ ಮಾಡಿ ವಿಷಯ ತಿಳಿಸು. ಸರಿ ಹೋಗು. ಕಣ್ ಬರುವಾಗ ಕಳವಳ ಪಡಬಾರದು, ಚಿಕ್ಕ ಪೆಟ್ಟು ಏನೂ ಆಗಲ್ಲ. ಸದ್ಯ ಸ್ವಲ್ಪದ್ರಲ್ಲೇ ತಪ್ಪು, ಎಷ್ಟು ಸಾಹಸ ಮಾಡಿದ್ಯಮ್ಮ. ಇಂಥ ಮಹಾಲಕ್ಷ್ಮಿ ಅಂತ ಹೆಂಡತಿನಿಟ್ಕೊಂಡು ಈ ಹಾಳ ಕೊಂಪೆಗೆ ಬರೋದಕ್ಕೆ ನಿನ್ನ ಮನಸ್ಸಾದ್ರೂ ಹೇಗ್ ಬಂತು? ನಿನ್ನ ಬುದ್ಧಿ ಬದಲಾಯಿಸೋಕೆ ನಿನ್ನ ಹೆಂಡತಿನಿಟ್ಕೊಂಡು ನಾನೇ ಈ ನಾಟಕ ಮಾಡಿದ್ನೆ ಹೊರತು ಬೇರೇನೂ ಇಲ್ಲ. ನಿನ್ನ ಹೆಂಡತಿ ಮಾಣಿಕ್ಯ ಕಣಪ್ಪ, ಮಾಣಿಕ್ಯ. ಮೋಹನ್, ನೀನು ನಿಮ್ಮಪ್ಪನ ಹಾಗೆ ತೋಳ ಅಂತ ಗೊತ್ತಿದ್ದು ಕೈ ಹಿಡಿದ ತಪ್ಪಿಗೆ ಈ ಜಿಂಕೆನೆ ನಿನ್ನ ಜೀವ ಉಳಿಸ್ತು. ಯಾವ ಹೆಣ್ಣನ್ನ ನೀನು ಹೆಣ ಮಾಡಿ ಹೂತಿಡಬೇಕು ಅಂತ ನೋಡಿದ್ಯೋ, ಅದೇ ಹೆಣ್ಣು ತನ್ನ ಜೀವಾನೇ ಒತ್ತೆ ಇಟ್ಟು ನೀನು ಹೆಣವಾಗೋದನ್ನ ತಪ್ಪಿಸಿದ್ಲು. ನೋಡು, ನಿನ್ನ ಹೆಂಡತಿನ ನಿನಗೆ ಒಪ್ಪಿಸಿದೀವಿ, ಅವಳನ್ನ ಉಳಿಸ್ಕೋತೀಯೋ, ನಿಮ್ಮಪ್ಪನ ಬಲಿಪೀಠದ ಬಲಿಪಶು ಮಾಡ್ತೀಯೋ, ನಿನಗೇ ಸೇರಿದ್ದು. Thank you.
ಏನಲ್ಲೈ ಅವಳನ್ನ ಯಾಕೋ ಬೆನ್ನೆ ಕಟ್ಕೊಂಡ್ ಬಂದಿದೀಯಾ? ಮಾಡಿದ ತಪ್ಪನ್ನ ತಿದ್ಕೊಳ್ಳಕ್ಕೆ ಹುಚ್ಚಿಡ್ದೀನ ನಿನ್ಗೆ? ಇಲ್ಲ, ಹಿಡ್ದಿದ್ದ ಹುಚ್ಚು ಬಿಟ್ಟಿದೆ. ನಿನ್ ಲೆಕ್ಕ ತಪ್ಪು. ಅದನ್ನ ನಂಬ್ಕೊಂಡ್ರೆ ನಮ್ಮವ್ರನ್ನೆಲ್ಲ ದೂರ ಮಾಡ್ಕೊಂಡು ಅಬೇಪಾರಿ ಆಗ್ತೀನಿ ಅಂತ ತಿಳ್ಕೊಂಡು ನನ್ನ ಹೆಂಡ್ತೀನ್ ಕರ್ಕೊಂಡ್ ಬಂದಿದ್ದೀನಿ. ನಾಚಿಕೆ ಆಗಲ್ಲ ನಿನಗೆ? ಯಾವ ಒಂದ್ ಜೊತೆಗೆ ಓಡೋಗಿದ್ದವಳ ಅಪ್ಪ, ನಾಲ್ಗೆನ ಹಿಡ್ತದಲ್ಲಿ ಇಟ್ಕೋ. ಇದು ರಾಮನ ಕಾಲ ಆಗಿದ್ದಿದ್ರೆ ಇವಳು ಸೀತೆ ಹಾಗೆ ಬೆಂಕಿಲಿ ಹಾರಿ ತಾನೆಷ್ಟು ಪವಿತ್ರ ಅಂತ ತೋರಿಸಿದ್ಲು. ಇದು ರಾಕೆಟ್ ಕಾಲ, ಕಾಲಾನೇ ಮನುಷ್ಯನ ಕಣ್ಣನ್ನು ತೆರೆಸುತ್ತೆ. ನಿನ್ನಂತ ಗುಳ್ಳೆ ನರಿಗಳು ಹೇಳಿದ ಅಪವಾದ ನಿಂದೆಗಳನ್ನ ಧೂಳಿಪಟ ಮಾಡುತ್ತೆ. ಇದು ಅಪನಿಂದೆ ಅಲ್ಲ ಕಣೆ, ಸತ್ಯ. ಯಾವುದು ಸತ್ಯ? ಅವಳು ಯಾವೊಂದ್ ಜೊತೆಗೆ ಓಡೋಗಿದ್ದು. ಮತ್ತೆ ಈ ಮಗು ಸಿಕ್ಕಿದ್ದೋರ್ ಜೊತೆ ಓಡಾಡ್ತಾ ಇದ್ಲಲ್ಲ, ಅವಳಿಗೆ ಗೊತ್ತಿರಬೇಕು ಅದರ ತಂದೆ ಯಾರು ಅಂತ. ಖಂಡಿತ ಇವನಿಗಂತೂ ಹುಟ್ಟಿದ್ದಲ್ಲ. ಅಪ್ಪ ಪಾಪಿ, ಅವ್ರ ಹೊಡಿತೀನೋ? ಅವ್ರ ಹೊಡೆಯಷ್ಟು ಧೈರ್ಯ ಬಂತು ನಿನ್ಗೆ? ಏನಮ್ಮ ಇದಲ್ಲ, ಅವ್ರು ಎಂಥವ್ರೆ ಆಗಿರ್ಬಹುದು, ಅವ್ರ ಅನ್ಯಾಯ ಮಾಡಿರ್ಬಹುದು. ಅವ್ರ ನನಗೆ ಜನ್ಮ ಕೊಟ್ಟು ತಂದೆ ಕಣೋ, ಅವ್ರ ಮೇಲೆ ಕೈ ಮಾಡ್ತೀಯ? ಅಮ್ಮ, ಅಪ್ಪನ ಹೊಡೆದಿದ್ದಕ್ಕೆ ಕೋಪಿಸ್ಕೊಳ್ಳೋ ಹಕ್ಕು ಹೆಂಡತಿಯಾಗಿ ನಿನ್ಗಿದೆ, ತಾಯಿಯಾಗಿ ನನ್ನ ದಂಡಿಸೋ ಅಧಿಕಾರನೂ ನಿನ್ಗಿದೆ. ನಮ್ಮಪ್ಪ ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ಇವಳ ಮೇಲೆ ಅಪರಾಧ ಹೊರಿಸಿದ್ರೆ ಗಂಡನಾಗಿ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲಮ್ಮ. ಇಷ್ಟು ಜನರ ಮುಂದೆ ನಿಜ ಹೇಳ್ಬಿಡ್ತೀನಿ, ನಮ್ಮಪ್ಪನ ಮಾತು ಕೇಳಿ ನನ್ನ ಹೆಂಡತಿನ ಹೊಡೆದೆ. ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡು ಹಳ್ಳ ತೋಡಿ ಹೂತಾಕ್ಬೇಕು ಅಂತ ನೋಡಿದ್ರು ನಮ್ಮಪ್ಪ. ವಾಣಿಗೆಚ್ಚರಾಗಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡೋದ್ಲೆ ಹೊರತು ಯಾರ ಜೊತೆನೂ ಓಡೋಗಿಲ್ಲ. ಈಶ್ವರಯ್ಯ, ನೀನೇನು ಮನುಷ್ಯನೋ ಮೃಗನೋ? ಹಣಕ್ಕೋಸ್ಕರ ಮಣ್ಣು ತಿನ್ನಬಾರ್ದಯ್ಯ. ನಮ್ಮನ್ನ ಇಷ್ಟೊಂದು ಅವಮಾನ ಮಾಡಿರೋ ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯ? ಸರಿಯಾದ ಪಾಠ ಕಲ್ಸೇ ಕಲಿಸ್ತೀನಿ ನೋಡ್ತಿರು. ಹಾ ನಡಿರೋ ನಡಿರಯ್ಯ. ಸುಬ್ಬಾ, ಏನ್ರೋ ಇದು? ನಿಮ್ಮಪ್ಪನ ಯಾವನೋ ಬಂದು ಕ್ಯಾಕರ್ ಸುಗಿತಾ ಇದ್ರು, ನೋಡ್ಕೊಂಡು ಸುಮ್ಮನೆ ಇದ್ರೇನ್ರೋ? ನೀವು ಹೋಗಿರೋ ಯಾರಿಗೆ? ಅಪ್ಪಂಗ. ಇಂತ ಅಪ್ಪನ ಸಪೋರ್ಟ್ ಮಾಡಿದ್ರೆ ಊರ್ ಜನ ಕೆರ ತಗೊಂಡ್ ನಮ್ಗ್ ಹೊಡಿತಾರ ಅಷ್ಟೇ. ಇಂಥವ್ರ ನೆರಳಲ್ಲಿ ಬದುಕಿರೋದೆ ನಾವು ಮಾಡಿರೋ ಮಹಾಪಾಪ. ಇದಕ್ಕಿಂತ ಬೀದಿಲ್ ತಿರುಪೆ ಎತ್ತೋದು ಎಷ್ಟೋ ವಾಸಿ. ಊರ್ಗೆಲ್ಲ ಒಂದ್ ದಾರಿ ಅಂದ್ರೆ ಎಡವಟ್ಟನ್ಗೆ ಒಂದ್ ದಾರಿ ಅಂತ ಗಾದೆನೆ ಇದೆ. ಇವ್ರ ದಾರಿಲಿ ಹೋದ್ರೆ ಊರ್ ಜನ ಎಲ್ಲ ಉಚ್ಚನಾಯಿ ಹೊಡೆದಂಗ್ ಹೊಡೆದೋಡಿಸ್ತಾರೆ. ಸಾಕು, ಮುಚ್ಚೋ ಬಾಯಿ. ಈ ಸಮಾಜ ಮನುಷ್ಯನ ಓಡಿಸಬಹುದು, ದೇವ್ರನ್ನ ಓಡಿಸಬಹುದು, ಆದ್ರೆ ದುಡ್ಡನ್ನು ಮಾತ್ರ ಎಂದು ಓಡಿಸೋದಕ್ಕೆ ಆಗೋದಿಲ್ಲ. ಅದರಿಂದ ಬಾಲ ಅಳಾಡಿಸ್ಕೊಂಡು ಯಾವಾಗಲೂ ತಿರುಗ್ತಾನೇ ಇರುತ್ತೆ. ನೀವು ತಿಳ್ಕೊಂಡಿರೋ ಹಾಗೆ ಈ ಪ್ರಪಂಚ ನ್ಯಾಯ ನೀತಿ ಮೇಲೆ ನಿಂತಿಲ್ರೋ? ನಿಂತಿರೋದೇ ರೂಪಾಯಿ ನಾಣ್ಯದ ಮೇಲೆ. ನನ್ನ ಹತ್ರ ದುಡ್ಡಿಲ್ದೆ ಇದ್ದಾಗ ಲೋ ಈಶ್ವರ ಅಂತ ಕರಿತಾ ಇದ್ದವರು ಇವತ್ತು ನನ್ನ ಹತ್ರ ದುಡ್ಡಿದೆ ಅಂತ ಬನ್ನಿ ಸ್ವಾಮಿ ಈಶ್ವರಯ್ಯನವರೇ ದಯಮಾಡಿಸಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ಕರಿತಾ ಇದ್ದಾರೆ ಕಣ್ರು. ಅವತ್ತು ನಿಮ್ಮನ್ನ ಸಾಕ್ಬೇಕಾದ್ರೆ ಒಂದು ತೊಟ್ಟು ಹಾಲು ಕೊಡದೆ ಇದ್ದವರು ಇವತ್ತು ನನ್ನ ಮೊಮ್ಮಕ್ಕಳನ್ನ ಚಿನ್ನ ರನ್ನ ಅಂತ ಮುದ್ದಾಡ್ತಾ ಇದ್ದಾರೆ ಕಣ್ರು. ಹಣ ಇರೋನ್ನ ದ್ವೇಷ ಮಾಡೋದು ಹಣಕ್ಕೋಸ್ಕರ ಅಲ್ಲ ಕಣ್ರು, ಆ ಹಣ ತಮ್ಮ ಹತ್ರ ಇಲ್ವಲ್ಲ ಅನ್ನೋ ಅಸೂಯೆಯಿಂದ. ನಿಜಾನೆ, ನೀವೆಲ್ಲ ಹೇಳೋದು ನಿಜಾನೆ. ಹಣಕ್ಕೋಸ್ಕರ ಒಂದು ಮೂಗಿ ಹುಡುಗಿನ ನನ್ನ ಸೊಸೆ ಆಗ ತಂದ್ಕೊಂಡೆ, ಅವಳ ಹತ್ರ ಹಣ ಇಲ್ಲ ಅಂತ ಗೊತ್ತಾದ್ಮೇಲೆ ಅವಳನ್ನ ಹುಡ್ಬೇಕು ಅಂತ ಅನ್ಕೊಂಡೆ. ಇವಳ ತಾಯಿನ, ನನ್ನ ಒಡಹುಟ್ಟು ತಂಗಿನ ಹೆರಿಗೆಗೆ ಆಸ್ಪತ್ರೆಗೆ ಸೇರಿಸಿದ್ರೆ ಹಣ ಖರ್ಚಾಗುತ್ತೆ ಅಂತ ಅವಳನ್ನ ಮನೆಯಲ್ಲೇ ಸಾಯೋ ಆಗಿ ಮಾಡಿದೆ. ಅದು ತಪ್ಪಲ್ಲ, ಅದರಿಂದ ನನಗೆ ಲಕ್ಷಾಂತರ ರೂಪಾಯಿ ಆಸ್ತಿ ಬಂತು. ಅವಳ ಸಾವಿಗೆ ಅವಳ ಗಂಡನೇ ಕಾರಣ ಅಂತ ಜನ ನಂಬೋ ಹಾಗೆ ಮಾಡಿದೆ. ಜನ ನಂಬಿದ್ರು, ಒಪ್ಪಿದ್ರು, ಕೊನೆ ಅವನ್ನೇ ಬೈದ್ರು. ಯಾಕೆ? ಅವತ್ತು ನನ್ನ ಹತ್ರ ಹಣ ಆಯ್ತು, ಇವತ್ತು ಅವನು ಬೀದಿ ಬೀದಿಲಿ ಹುಚ್ಚುಚ್ಚಾಗಿ ಅಲಿತಾ ಇದ್ದಾನೆ. ಏಯ್, ದುಡ್ಡು ಇದ್ರೇನೆ ಮನುಷ್ಯ ಕಂಡ್ರು. ಈಶ್ವರಯ್ಯ, ನಿನ್ನ ಅಂತರಾತ್ಮ ಹೇಳದೆ ಇದ್ದಂತಹ ಸತ್ಯನ ಇವತ್ತು ನಿನ್ನ ಅಹಂಕಾರನೇ ಹೇಳಿಸ್ತು. ಈ ಮನೆಯಲ್ಲಿ ಈ ಮಾತನ್ನ ನಿನ್ನ ಬಾಯಿಂದ ಕೇಳಬೇಕು ಅಂತಾನೆ ನಾನು ಇಷ್ಟು ದಿವಸ ಬದುಕಿದ್ದು. ಏಯ್, ಸತ್ತಾಗ ಜೊತೆಯಲ್ಲಿ ತಗೊಂಡೋಗಕ್ಕಾಗದೇ ಇರೋ ಹಣಕ್ಕೋಸ್ಕರ ಆತ್ಮೀಯರನ್ನು ಬಲಿ ಕೊಡುವಂತಹ ನಿನ್ನಂತಹ ಕಟುಕರು ನಿಲ್ಲಬೇಕಾದ ಕಟ್ಟ ಕಡೆ ಮೆಟ್ಲು ಇದು. ಇದೆಲ್ಲ ನನ್ನ ಆಸ್ತಿ, ಕೋರ್ಟ್ನಲ್ಲಿ ನನ್ನ ಹೆಸರು ಡಿಕ್ರಿ ಆಗಿದೆ. ಇವತ್ತೇ ನನ್ನ ಆಸ್ತಿನ ನಾನು ಸ್ವಾಧೀನ ಮಾಡ್ಕೋತೀನಿ. ಇನ್ ಒಂದು ಕ್ಷಣನೂ ನಿನಗೆ ಇಲ್ಲಿ ಜಾಗ ಇಲ್ಲ. ಔಟ್. ಬನ್ನಿ ಇನ್ಸ್ಪೆಕ್ಟ್ರೆ, ನಾ ಹೇಳಿದ್ದಲ್ಲ ಈಶ್ವರಯ್ಯ ಅಂತ ಈತಾನೆ. ಈಗ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಮೂಗಿ ಆಗಿರೋ ಸೊಸೆನ ಹೊಡೆದು ಹಳ್ಳ ತೋಡಿ ಹೂಣೋಕ್ ಪ್ರಯತ್ನ ಪಟ್ರಿ ಅಂತ ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ. ಅಯ್ಯೋ, ನಾನು ಹಾಗೆ ಮಾಡೇ ಇಲ್ವೇ? ನನ್ನ ಹೋಗು, ಔಟ್ ಅಂದ್ರು, ಹೋಗ್ತಾ ಇದ್ದೀನಿ. ನೆಲ್ಲಿ, ಏನಮ್ಮ ಈತ ನಿನ್ನ ಕೊಲೆ ಮಾಡಕ್ ಬಂದಿದ್ ನಿಜ ತಾನೆ? ಇಲ್ಲ ಅಂತ ಹೇಳ್ತಿದ್ದಾಳೆ.
ಏನ್ರಿ ಏನ್ರಿ ಇದು? ಏನ್ ಇನ್ಸ್ಪೆಕ್ಟರ್ ನೀವು, ಹೋಗಿ ಹೋಗಿ ಮೂಗಿನ್ ಕೇಳ್ತಾ ಇದ್ದೀರಲ್ಲ, ಮಿಕ್ಸೋ ಸರಿನ್ ಕೇಳಿ, ಇವ್ ರಾಮಾಯಣ ಎಲ್ಲ ಹೇಳ್ತಾರೆ, ಹೇಳಿಮ್ಮ. ಏನಿದ್ದೀರಿ ಹೇಳೋಕೆ? ನಿಮ್ ಮಗಳ ಮದುವೆ ನಿಂತೋಯ್ತು ಅಂತ ಅಸೂಯೆಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ದೇ ಇರೋ ಅಪವಾದ ನಮ್ಮ ಮಾವನ್ ಮೇಲೆ ಹೊರಿಸಿದ್ರೆ ನಾಶ ಆಗ್ಬಿಡ್ತೀರಾ. ಇವ್ರು ನಮ್ಮನ್ನ ಯಾವತ್ತು ಸೊಸೆರ ಹಾಗೆ ನೋಡ್ಲಿಲ್ಲ, ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡಿದ್ದಾರೆ. ಅಷ್ಟೇನಾ? ನಾನು ಈ ಮನೆಯಲ್ಲಿ ಕಾಲಿಟ್ಟಾಗಿಂದ ತಿನ್ನೋದು ಕೂತ್ಕೊಳ್ಳೋದು ತಿನ್ನೋದು ಕೂತ್ಕೊಳ್ಳೋದು ಬಿಟ್ಟು ಒಂದು ಸಣ್ಣ ಕೆಲ್ಸನೂ ಮಾಡಿಸಿಲ್ಲ. ಎಲ್ಲಾ ಕೆಲ್ಸಾನು ನನ್ನ ಅತ್ತೇನೆ ಮಾಡೋದು. ತಾಯಿ ಇಲ್ಲದ ತಬ್ಲಿಯಾದ ನನ್ನ ನಮ್ಮತ್ತೇನೆ ತಾಯಿ ಹಾಕಿ ಸಾಕಿದ್ರು. ಅಪ್ಪ ಟೋಪಿ ಮಹಾಶಯ, ಬಾಣಿ ಬಾಣಂತನಾಗಿ ಇಲ್ಲಿ ಮಾಡೋಕ್ ಸಾಧ್ಯ ಇಲ್ಲ ಅಂತ ಇವಳನ್ನ ತವರ ಮನೆಯಲ್ಲಿ ಬಿಟ್ಬಿಟ್ ಬಂದ್ವಿ. ರಾತ್ರಿ ಮಾವ ಹೋಗಿ ಕರ್ಕೊಂಡ್ ಬಂದು ಇಲ್ಲೇ ಬಾಣಂತನ ಮಾಡಿಸಿದ್ರು. ಇಂಥ ಮಾವ ಅತ್ತೆ ವಾಣಿಗೆ ದ್ರೋಹ ಮಾಡ್ತಾರ? ಹಾಗಲ್ಲಮ್ಮ, ನಾನು ಹೇಳೋದು ನೋಡಿ ಇನ್ಸ್ಪೆಕ್ಟ್ರೆ, ನಾನು ತಪ್ಪಾಗಿ ಕಂಪ್ಲೇಂಟ್ ಕೊಟ್ಬಿಟ್ಟೆ. ನಾನು ಕೇಳಿದ್ದೆಲ್ಲ ಭ್ರಮೆ, ಕಂಡಿದ್ದೆಲ್ಲ ಕನಸು. ಸರಿ ಸರಿ ಸಾರಿ ಈಶ್ವರಯ್ಯನವರೇ, ನಾವು ಬರ್ತೀವಿ, ಬನ್ನಿ ಹೋಗೋಣ. ಅಮ್ಮ ಸೊಸೇಂದ್ರ, ನಾನೊಬ್ಬ ಮುಟ್ಟಾಳ ಅಂತ ನೇರವಾಗಿ ಹೇಳಿದೆ, ನಿನಗಿಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ ಅಂತ ಎಷ್ಟು ನಾಜೂಕಾಗಿ ಹೇಳ್ಬಿಟ್ರಮ್ಮ. ಮಾವ, ನಾವ್ ಎಷ್ಟೇ ಜಗಳ ಆಡ್ಬಹುದು, ಆದ್ರೆ ಹೊರಗಡೆಯವ್ರ ಮುಂದೆ ನಾವ್ ಚೆನ್ನಾಗಿರ್ಬೇಕು. ಇದು ನಮ್ಮ ಅತ್ತೆ ಮಾವನ ಮನೆ ಅಲ್ಲ, ನಮ್ಮ ಮನೆ ಅಂತ ಅನ್ನಿಸ್ಬೇಕು. ಇಲ್ಲಿ ನೀವೇ ನಮ್ಮ ತಂದೆ ತಾಯಿಗಳು. ಈಶ್ವರಯ್ಯ, ಆತ್ಮೀಯತೆ ಅಂದ್ರೆ ಇದು, ಇದನ್ನ ಲಕ್ಷ ಕೋಟಿ ಕೊಟ್ಕೊಂಡ್ಕೊಳಕ್ ಸಾಧ್ಯನಾ? ಚಿನ್ನದಂಥ ನಿನ್ನ ಸೊಸೆಯರ್ ಸಾಧಿಸಿದ ವಿಜಯ ಇದು. ಈಗ ಹೇಳು, ಹೆಂಡತಿ ಹೇಳ್ದಾಗೆ ಗಂಡ ಕೇಳ್ಬೇಕಾ, ಗಂಡ ಹೇಳ್ದಾಗ ಹೆಂಡತಿ ಕೇಳ್ಬೇಕಾ? ಭಾವ, ನನ್ನ ಸೊಸೆಯರೆಲ್ಲ ಸೇರಿ ನಮ್ಮ ವಂಶದ ಪದ್ಧತಿನೇ ಬದಲಾಯಿಸ್ಬಿಟ್ರು. ಇನ್ಮೇಲೆ ನನ್ನ ಲೆಕ್ಕದ ಪ್ರಕಾರ ಈ ಮನೆಯಲ್ಲಿ ಹೆಂಡತಿ ಹೇಳ್ದಾಗೆ ಗಂಡ ಕೇಳ್ಬೇಕಾದ್ದೇ ಸರಿ. ಎರಡೂ ಸರಿ ಇಲ್ಲ. ಹುಟ್ಟ ತಾಯಿ ಮಾತನ್ನು ಕೇಳ್ಬೇಕು, ಬೆಳೀತಾ ಮೇಷ್ಟ್ರ ಮಾತನ್ನು ಕೇಳ್ಬೇಕು, ಮನೆಯಲ್ಲಿ ಹೆಂಡತಿ ಹೇಳದೆ ಕೇಳ್ಬೇಕು, ಹೊರಗಡೆ ಗಂಡನ ಮಾತೆ ನಡೀಬೇಕು. ಒಟ್ನಲ್ಲಿ ಒಳ್ಳೇದನ್ನ ಯಾರು ಹೇಳಿದ್ರು ಕೇಳಲೇಬೇಕು. ಇದೇ ನನ್ನ ಮಾಲಾ ಹೇಳು ಭಗವದ್ಗೀತೆ. ಹಾಗಲ್ಲ.